ಯಕ್ಷಗಾನಕ್ಕೆ ತನ್ನನ್ನು ತಾನು ಮುಡಿಪಾಗಿಸಿಕೊಟ್ಟ ಸೀತಾರಾಮ್ ಕುಮಾರ್ ಅವರ 60ರ ಸಂಭ್ರಮದ ಈ ವಿಶೇಷ ಕಾರ್ಯಕ್ರಮ ಷಷ್ಠಿ ಸನ್ಮಾನ್ಯ ಸೀತಾರಾಮ್ ಕುಮಾರ್ ಕಟೀಲು ಇವರು ಸನ್ಮಾನ್ಯ ಮದನ್ ಗಾಂವ್ಕರ್ ಅವರನ್ನ ಅಭಿನಂದಿಸಿದ್ದಾರೆ, ಈ ಕಾರ್ಯಕ್ರಮದ ಗೌರವವನ್ನು ನೀಡಿದ್ದಾರೆ, ಯಕ್ಷಗಾನದ ರಂಗ ಗೌರವವನ್ನು ಸಮರ್ಪಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಹೆಚ್ಚಿಗೆ ಕಾಲಾವಕಾಶವನ್ನು ತೆಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ನನಗೆ ಸೀತಾರಾಮ್ ಕಟೀಲ್ ಅವರು ತುಂಬ ಸ್ನೇಹಿತರು. ಅದು ಅಲ್ಲದೆ ನಾನು ಸಹ ಕರಾವಳಿ ಜಿಲ್ಲೆಯಿಂದ ಬಂದಂತಹ ವ್ಯಕ್ತಿ. ಯಕ್ಷಗಾನದ ಬಗ್ಗೆ ಬಹಳ ಅಭಿಮಾನ ಇದೆ. ನಿಮ್ಮ ತೆಂಕುತಿಟ್ಟಿರ್ಬೋದು, ಬಡಗುತಿಟ್ಟಿರ್ಬೋದು, ನಮ್ಮ ಕಡೆಯಲ್ಲ ಬಡಗುತಿಟ್ಟು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾನು ಸೀತಾರಾಮ್ರ ಹತ್ರ ಮಾತಾಡ್ತಾ ಹೇಳ್ತಿದ್ದೆ, ತೆಂಕುತಿಟ್ಟು ಮತ್ತು ಬಡಗುತಿಟ್ಟಲ್ಲಿ ಬಹಳ ವ್ಯತ್ಯಾಸ ಇದೆ. ಅದವರು ನಾನು ಎರಡೂ ಅರ್ಥ ಮಾಡ್ತೀನಿ ಅಂತ ಹೇಳಿದರು. ಕಳೆದ ಒಂದು ತಿಂಗಳ ಹಿಂದೆ ನನಗೆ ಅವರು ಇವತ್ತು ಸಂಜೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದರು. ನಾನು ಕಾರಣಾಂತರಗಳು ನಾಳೆ ವೇಳೆ ತಗೊಂಡಿದ್ದೆ ಅವ್ರ ಹತ್ರ. ಕೊನೆಗೆ ಇವತ್ತು ಬರ್ತೇನೆ ಅಂತ ಹೇಳಿದೆ. ಇವತ್ತು ಉಲ್ಲಾಳದ ಒಂದು ಸಣ್ಣ ಘಟನೆ ಸಂಭವಿಸಿದ್ದರಿಂದ ಪುನಃ ನಾನು ಅಲ್ಲಿ ಹೋಗಬೇಕಾಗಿದೆ. ಆದ್ದರಿಂದ ಸೀತಾರಾಮರಲ್ಲಿ ಕ್ಷಮೆಯಾಚಿಸ್ತೇನೆ. ಆದರೆ ಅವ್ರ ಮೇಲೆ ಇಟ್ಟಂಥ ಒಂದು ಅಭಿಮಾನ, ತಮ್ಮ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಬಂದಂಥ ಕಲಾಭಿಮಾನಿಗಳೇ ಸಾಕ್ಷಿ ಅಂತ ಹೇಳ್ತೇನೆ. ಯಕ್ಷಗಾನ ಕರಾವಳಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ತನ್ನ ಅಸ್ತಿತ್ವವನ್ನು ಉಳಿಸಿದೆ ಅಂತ ಹೇಳಲಿಕ್ಕೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ. ಯಾಕಂತ ಹೇಳಿದರೆ ಎಲ್ಲ ಕಲಾಭಿಮಾನಿಗಳಿರ್ಬೋದು ಅಥವಾ ಕಲಾ ಪೋಷಕರಿರ್ಬೋದು ಈ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಕೆಲವು ಭಾಗಗಳಿಂದ ಬಂದಿದ್ದಾರೆ. ಇದೇ ರೀತಿ ತಮ್ಮ ಸಹಕಾರ ಎಲ್ಲ ಯಕ್ಷಗಾನ ಕಲಾವಿದರಿಗೆ ಸಿಗಲಿ ಅಂತ ಹಾರೈಸ್ತಾ ಈ ಒಂದು ಅವಕಾಶವನ್ನು ಕೊಟ್ಟಂತ ತಮಗೆಲ್ಲ ವಂದಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ. ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿಯೇ ಅಂಬುನಿಧಿಯ ಆತ್ಮದಿಗೆ ಕೈ ಮುಗಿದು ಅಂಬುಜಾಸನ ಬಾಣಿಯರ ಪಾದಾಂಬುಜಗೆ ಪಡ ಮಡುತವ ಋಣಿ ತಿಳಿ ಕಥಾಮೃತವ ಆಲಯ ಪೇರು
ಹಾಸ್ಯ ಇರಬೇಕಲ್ಲದೆ ಹಾಸ್ಯವೇ ಜೀವನವಾಗಿ ಹೋಗುವ ನಿಜ ಸ್ವಾಮಿ. ಅದು ನಮ್ಮ ಪಾಲಿಗೆ ಸತ್ಯ ಅಂತ ಆಗಿ ಹೋಯಿತು. ಒಂದು ಕಾಲದಲ್ಲಿ ಕಾಡಿನಲ್ಲಿ ಸಿಕ್ಕಿದ ಎಳೆಯ ಶಿಶುಗಳು ನಾವು ಇರುವರು. ನಿಜ. ದೊಡ್ಡಯ್ಯ ನಮ್ಮನ್ನು ಕೊಂಡು ಹೋಗಿ ಸಾಕಿದ. ತಾರುಣ್ಯಕ್ಕೆ ಕಾಲಿಟ್ಟಂತಹ ವೇಳೆಯಲ್ಲಿ ನಮಗೆ ಮದುವೆಯನ್ನು ಮಾಡಿದ. ಹೌದು. ಸುಖದ ಜೀವನವನ್ನು ಕಾಡಿನಲ್ಲಿ ನಾವು ಸಾಗಿಸುತ್ತಾ ಇದ್ದರೂ ಕೂಡ ಅಲ್ಲಿರುವ ಪರಿಸರದವರಿಗೆ ನಮ್ಮೊಂದಿಗೆ ಸರಿ ಹೊಂದಲಿಲ್ಲ. ಪರಿಣಾಮವಾಗಿ ಅಪವಾದವನ್ನು ಹಾಕಿ ಆ ಕಾಡಿನಿಂದ ನಮ್ಮನ್ನು ಹೊರದಬ್ಬುವಂತಹ ಪ್ರಯತ್ನವನ್ನು ಮಾಡಿದ್ರು. ನಿಜ ಸ್ವಾಮಿ. ಸತ್ಯಕ್ಕೆ ಎಲ್ಲಾದರೂ ಜಯ ಸಿಕ್ಕಿತು ಅನ್ನುವ ಕಾರಣದಿಂದ ಸಾಕಿ ಸಲಹಿದ ದೊಡ್ಡಯ್ಯನ ಪಾದದಲ್ಲಿ ಕಣ್ಣೀರನ್ನು ಸುರಿಸಿ ಅಲ್ಲಿಂದ ಹೊರಟು ಬಂದವರು ನಾವು. ಸಾಗುತ್ತಾ ಸಾಗುತ್ತಾ ಎಷ್ಟೋ ದೂರದವರೆಗೆ ಕ್ರಮಿಸಿ ಬಂದೆವು. ಸರಿ. ಹಾರುವ ಹಕ್ಕಿಗಾದರೂ ಮರದಲ್ಲಿ ಒಂದು ಗೂಡನ್ನು ಕಟ್ಟಿಕೊಳ್ಳುವುದಕ್ಕೆ ಅವಕಾಶವಿದೆ. ನಿಜ. ಮನುಷ್ಯರಾಗಿ ಹುಟ್ಟಿದಂತಹ ನಮಗೆ ಅದೂ ಲಭ್ಯವಿಲ್ಲ ಎಂಬಾಗ ಮನಸ್ಸಿಗೆ ಎಷ್ಟೋ ಬೇಸರವಾಗ್ತದೆ. ಆದರೆ ನಿನ್ನನ್ನು ಕಂಡಾಗ ನಾನು ಅರ್ಥವಿಸಿಕೊಳ್ಳುವುದು. ಏನು ಸ್ವಾಮಿ? ನಾನಾದರೂ ಕಾಡಿನಲ್ಲೇ ಸಂಚರಿಸಿಕೊಂಡು ಕಷ್ಟದ ಜೀವನವನ್ನು ಮಾಡಿದವ. ಕಾಡಿನವಳಾದರೂ ಕೂಡ ನೀನು ಎಲೆಮನೆಯಲ್ಲಿ ಸುಖ ಜೀವನವನ್ನು ಇದುವರೆಗೆ ಕಂಡವಳು. ಇನ್ನು ಮುಂದಿನ ಕಷ್ಟವನ್ನು ನೀನು ಹೇಗೆ ಅನುಭವಿಸ್ತೀಯೋ, ನನ್ನ ಮನದ ಪ್ರೀತಿಯಾಗಿ ನೀನೆಷ್ಟು ಕಷ್ಟವನ್ನು ಅನುಭವಿಸುವುದನ್ನು ನಾನು ನೋಡಬೇಕಲ್ಲ ಅನ್ನುವ ಹಾಗೆ ದುಃಖವಾಗ್ತಾ ಇದೆ. ಆದ್ದರಿಂದ ಮುಂದಿನ ಜೀವನವನ್ನು ಹೇಗೆ ಸಾಗಿಸೋಣ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ಸ್ವಾಮಿ? ಲೀಲೆಯುದಳವಾಗಿ ಮನದೊಳು ತಾಳಿ ಧೈರ್ಯವ ಹೇಗೆ ಆಯ ಆಗೆ ಆಗೆ ಮನದೊಳು ತಾಳಿದೇ ಹೇಗೆ ಲೀಲೆಯಿಂದಲೇ ನಾವು ಕಾಲ ಕಳೆಯುವುದಕ್ಕೆ ಲೀಲೆಯಿಂದಲೇ ನಾವು ಕಾಲ ಕಳೆಯುವುದಕ್ಕೆ ಕಾಲ ಕಾಲನ ಶೂಲಿ ಪಾಲಿಸುವನು ಲೀಲೆಯಿಂದಳವಗೆ ಮನದೊಳು ತಾಳಿ ಧೈರ್ಯ ಹೇಗೆ ನನ್ನ ಬಗ್ಗೆ ನೀವು ಯೋಚನೆ ಏನು ಮಾಡುತ್ತಾ ಇದ್ದೀರಾ? ಏನು ಮಾಡೋಣ ಹೇಳಿ. ವಿಧಿಲಿಖಿತ ಹೀಗೆ ಇರಬೇಕು, ನಾವು ಕಾಡಿನಲ್ಲಿ ಕಷ್ಟವನ್ನು ಅನುಭವಿಸಬೇಕು ಎಂಬುದಾಗಿ ಆ ಬ್ರಹ್ಮದೇವ ನಮ್ಮ ಹಣೆಯಲ್ಲಿ ಈ ರೀತಿಯಾಗಿ ಬರೆದಿದ್ದಾನಂತಾದ್ರೆ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲಾದರೂ ಸಾಧ್ಯ ಉಂಟೆ? ಅದೇ ನಾನು ಯೋಚಿಸುವುದು. ನೀವೆಲ್ಲ ಹಾಸ್ಯಕ್ಕೆ ಮೊದಲೇ ಕಾಲಿಟ್ಟಿದ್ದೀರಿ, ನನ್ನನ್ನೂ ಹಾಸ್ಯಕ್ಕೆ ತಂದು ಹಾಕಿದ್ರಲ್ಲ ಅಂತ ಬೇಸರ. ಈ ಮಾತನ್ನು ಹೇಳಬೇಕಾದಂತ ಅಗತ್ಯ ಇಲ್ಲ ಸ್ವಾಮಿ. ನಮ್ಮ ಜೀವನದಲ್ಲಿ ಎಲ್ಲವನ್ನು ನಾವು ಅನುಭವಿಸಬೇಕಾಗುತ್ತದೆ. ಆದ್ದರಿಂದಲೇ ನಮಗೊಂದು ಸ್ವತಂತ್ರವಾದ ನೆಲೆ ಇಲ್ಲ ಅಂತಾಗಿ ಹೋದ. ಮುಂದೊಂದು ದಿನ ಸ್ವತಂತ್ರವಾದ ನೆಲೆಯನ್ನು ಭಗವಂತ ಕರುಣಿಸುವನು ಎಂಬ ವಿಶ್ವಾಸವನ್ನು ನಾವು ತಾಳ್ಬೇಕು. ಪ್ರಾಣೇಶ್ವರ, ನೀವು ಯೋಚನೆಯನ್ನು ಮಾಡಬೇಡಿ. ಇಷ್ಟರವರೆಗೆ ಕಾಡಿನ ಜೀವನವನ್ನು ಅನುಭವಿಸಿದವಳು ನಾನು. ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿದವರು ನೀವಲ್ವೇ. ನಿಮ್ಮ ಎಷ್ಟೇ ಕಷ್ಟ, ನಿಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಆ ಕಷ್ಟದಲ್ಲಿ ಅರ್ಧಾಂಶವನ್ನು ನಾನು ಪಡೆಯುತ್ತೇನೆ. ನಿಮ್ಮ ಜೊತೆಯಲ್ಲಿ ನಾನು ಕಷ್ಟವನ್ನು ಅನುಭವಿಸುವುದಕ್ಕೆ ಸಿದ್ಧನಿದ್ದೇನೆ ಸ್ವಾಮಿ. ಪತಿ ಅರ್ಧ ಸತಿ ಅಲ್ವೇ, ನಿಮ್ಮ ಜೊತೆಯಲ್ಲಿ ಖಂಡಿತವಾಗಿ ನಾನು ಬರ್ತೇನೆ. ಹಿರಿಯರೆಲ್ಲ ಹೇಳಿದ್ರು, ಹೆಂಡತಿ ಆದವಳು ಛಾಯಾನು ವರ್ತಿನಿ, ಗಂಡನ ನೆರಳಿನಂತೆ ಆಶ್ರಯಿಸಿಕೊಂಡು ಬರುವವಳು ಅಂತ. ಅದು ನಿನ್ನ ಮಾತನ್ನು ಕೇಳಿದಾಗ ಅರ್ಥವಾಗ್ತಾ ಇದೆ. ನಾವು ಇಲ್ಲೇ ಮಾತನಾಡ್ತಾ ಇರೋದಲ್ಲ, ಏನಾದ್ರೂ ಒಂದು ನೆಲೆ ಆಗಬೇಕಲ್ಲ. ಆದ್ದರಿಂದ ಹೋಗೋಣ ಸ್ವಾಮಿ. ಹತ್ತಿಳಿದು ಗಿರಿ ನದಿನ ದಂಗಳ ನದಿನ ದಂಗಳ ಉತ್ತರಿದೀಗೆ ಬಸ ಬಳಿದು ಕಾಳಿಕಾ ಹಸ್ತಿವನದಲ್ಲಿ ಬಂದು ಗುಡಿಸಲು ಕಟ್ಟಿಯಿರುತ್ತಿರಲು ಆಯ್ 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 ಸ್ವಾಮಿ.
ಸ್ವರೂಪ ಆಧರಿಸಿಕೊ, ಸ್ಥೂಲಕಾಯ ನಿನ್ನದು, ನಿನ್ನನ್ನು ಆಧರಿಸುವುದಕ್ಕೆ ನನಗೆ ಕಷ್ಟವಾಗ್ತಾ ಇದೆ. ಆದರೆ ನನ್ನ ಪರಿಸ್ಥಿತಿ ಏನೆಂದು ಹೇಳಿ ಸ್ವಾಮಿ? ಏನು ಇದು, ಹಾಸ್ಯವಲ್ಲವೇ? ನಿಮ್ಮಲ್ಲಿ ಧೈರ್ಯವನ್ನು ಹೇಳಿದವಳು ನಾನು. ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ಅನುಭವಿಸ್ತೇನೆ ಎಂಬುದಾಗಿ. ಆದರೆ ಕಾಡು ದಾರಿಯಲ್ಲಿ ನಡೆದು ನಡೆದು ಸುತ್ತಾಗಿ ಹೋಗಿದ್ದೇನೆ. ಕಾಡಿನ ಕಲ್ಲು ಮುಳ್ಳುಗಳು ತಾಗಿ ಕಾಲಿನಲ್ಲಿ ರಕ್ತ ಸೋರುತ್ತಾ ಇದೆ. ಬಿಸಿಲ ಬೇಗೆಯಿಂದ ಬಾಯಾರಿಕೆಯಾಗುತ್ತಾ ಇದೆ, ತಲೆ ಸುತ್ತುತ್ತಾ ಇದೆ. ನಿಮ್ಮ ಜೊತೆಯಲ್ಲಿ ಬರುವುದಕ್ಕೆ ಆಗುದಿಲ್ಲ ಸ್ವಾಮಿ, ಆಗುದಿಲ್ಲ. ಬಿಸಿಲ ಬೇಗೆ ಏನು ಅನ್ನೋದನ್ನು ಕೆಲವು ಕ್ಷಣ ಅಲ್ಲಿ ಕುಳಿತು ಅನುಭವಿಸಿ ಬಂದವ ನಾನು. ಹೌದಪ್ಪ, ಬಿಸಿಲನ್ನು ತಡೆದುಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಹಾಗೆಂದು ಯೋಚಿಸಬೇಡ. ಯಾವುದಾದ್ರೂ ಒಂದು ಆಶಯ ನಮಗೆ ಸಿಕ್ಕಿತು ಅಂತಾದ್ರೆ ಖಂಡಿತವಾಗಿಯೂ ದೇವರು ನಮ್ಮನ್ನು ರಕ್ಷಿಸ್ತಾನೆ. ಅದು ಇದೇ ಪರಿಸರವನ್ನೆಲ್ಲ ಕಂಡಾಗ ಎಲ್ಲ ಹೇಳ್ತಾ ಇದ್ದಾರೆ, ಇದು ಕಾಳಹಸ್ತಿಯಂತೆ. ಇಲ್ಲಿ ಹೇಳುವವರು ಕೇಳುವವರಾಗಿ ಗೌಡರೊಬ್ಬರಿದ್ದಾರೆ, ಪುಟ್ಟರಂಗೇ ಗೌಡರು. ದಯಾನಿಧಿಗಳಾದಂತಹ ಅವರಲ್ಲಿ ಹೋಗಿ ನಾವು ಏನನ್ನಾದ್ರೂ ಯಾಚಿಸಿದ್ರೆ ಇಲ್ಲ ಒಲ್ಲೆ ಅನ್ನುವ ಸ್ವಭಾವ ಅವರದ್ದಲ್ಲ ಅಂತ ಹೇಳಿದ್ರು. ಆದ್ದರಿಂದ ಅವರಲ್ಲಿ ಹೋಗಿ ಒಂದು ಮನೆಯನ್ನು ಮಾಡುವಂತ ವ್ಯವಸ್ಥೆಯನ್ನು ಕೇಳಿ ಒಂದು ಎಲೆ ಮನೆಯನ್ನು ಕಟ್ಟಿಕೊಂಡಿರೋಣ, ಕಾಲ ಕಾಲಕ್ಕೆ ಸರಿಯಾಗಿ ಬೇಟೆಯನ್ನಾಡಿ ಮಾಂಸವನ್ನು ತರುತ್ತೇನೆ, ಅದನ್ನು ಬೇಯಿಸಿ ಹೇಗಾದ್ರೂ ತಿನ್ನೋಣ. ಕಾಳಹಸ್ತಿಯ ಪುರ ದೊಳುವುದಿನ ಬಾಳ ನೇತ್ರನ ಪೂಜೆ ಗೈಯುತ್ತ ನನಗೆ ಒಂದು ಮದುವೆ ಮಾಡಿದ್ರು ನಮ್ಮ ಅಪ್ಪಯ್ಯ, ನನಗೆ ಮದುವೆ ಮಾಡಿದ್ದಲ್ಲ ಸ್ವಾಮಿ, ಮತ್ತೆ ನನ್ನನ್ನು ಒಂದು ಹೊಂಡಕ್ಕೆ ಹಾಕಿದ್ದವು. ಅದೇನು ಅವಳ ಮುಖ ನೋಡ್ಲಿಕ್ಕೆ ಸಾಧ್ಯ ಉಂಟು? ಮುಖವಳಿ ರೂಪಕ್ಕೆ ಬೆಂಕಿ ಬೀಳಿ, ಆರೋಗ್ಯ ಆದ್ರೂ ಸರಿ ಉಂಟ? ಸರಿ ಇಲ್ಲ. ಯಾವಾಗಲೂ ಕೆಮ್ಮು ದಮ್ಮು ಅಂತ ಹೇಳಿ ನಮ್ಮ ಮನೆಯಲ್ಲಿ ಯಕ್ಷಗಾನ ತಾಳ ಮೊದಲು ದಿವಸ ಆಗ್ತಾ ಇರ್ತದೆ. ಬೇರೆ ಹಿಮ್ಮೆ ಇಡಬೇಡ, ಅವಳಂದೇ ಸಾಕಾಗ್ತದೆ. ಹಾಗಾಗಿ ಹೋಗ್ಲಿ, ಯಾವಾಗ ನೋಡಿದ್ರು ಅವಳದ್ದು ಮಡಿ
ಮಡಿ ಮಡಿ ಮಡಿ, ಅದು ಬಿಟ್ಟರೆ ಬೇರೆ ಯಾವ ವಿಷಯವೂ ಇಲ್ಲ, ಒಂದು ಸ್ವಲ್ಪ ರಸಿಕತನ ಇಲ್ಲ. ಆಯ್ತಾ, ಕಟ್ಟಿಕೊಂಡದ್ದು ಹಾಗೆ, ಇನ್ನು ಹುಟ್ಟಿಕೊಂಡದ್ದು ಒಂದು ನಾಲ್ಕೈದು ದಿವಸ ಆಯ್ತು ನಾನು ಮನೆಯಲ್ಲಿ ಇಲ್ಲದೆ. ಇಲ್ಲಿ ಮನೆಯಲ್ಲಿದ್ದ ವಸ್ತು ಎಲ್ಲ ಉಡ ಮೇಲಾಗಿದೆ, ಯಾವುದು ಎಲ್ಲಿ ಇರಬೇಕು ಅಲ್ಲಿ ಇಲ್ಲ. ಏನಾಗಿದೆ ಅಂತ ಅವಳಲ್ಲಿ ಕೇಳಿದ್ರೆ, ನಿಮ್ಮ ಮಗನಲ್ಲಿ ಕೇಳಿ ಅಂತ ಹೇಳ್ತಾಳೆ. ಇವ ಇದ್ದಾನ ರಾಣಿ, ಏ ಕಾಶಿ ಅಪ್ಪಯ್ಯ, ರಾಣಿ ಕಾಶಿ ನಾನು ನಾನು ಬರುವುದಿಲ್ಲ ಅಪ್ಪಯ್ಯ. ಯಾಕೆ? ನೀವು ನನಗೆ ಹೊಡೆಯುತ್ತೀರಪ್ಪ. ಹೊಡೆಯುವುದಲ್ಲ, ನಿನ್ನನ್ನು ಸೊಂಟ ಮುರಿದಾಗ್ಬೇಕು. ಆ ಕಡೆಗೆ ಹೌದೇನೋ, ಆವಾಗದಿಂದ ನಿನ್ನನ್ನು ಕರೀತಾ ಇದ್ದೇನೆ. ಎಲ್ಲಿ ಹೋಗಿದ್ದೆ ನೀನು? ಒಳಗೆ ಇದ್ದಪ್ಪ. ಏನ್ ಮಾಡ್ತಾ ಇದ್ದೆ? ಕಾಯ್ತಾ ಇದ್ದೆ. ಎಂತದನ್ನು? ಹೊರಗೆ ಹೋಗುವುದನ್ನು. ಯಾರು? ಅಮ್ಮ. ಯಾಕದು? ಅದಪ್ಪಯ್ಯ, ಓ ಮೊನ್ನೆ ಮೊನ್ನೆ ಬೃಹಸ್ಪತಿ ವಾರದ ದಿನ. ಬೃಹಸ್ಪತಿ ವಾರ ನೋಡಿದ್ರ ನಮ್ಮ ಮಗ ಸಂಸ್ಕೃತದಲ್ಲಿ ಮಾತಾಡು. ನನ್ನ ಬೃಹಸ್ಪತಿ ವಾರ ಗೊತ್ತಾಯ್ತಾ ನಿಮ್ಗೆ? ಗುರುವಾರ. ಗುರುವಾರದ ದಿನ ಕೆಳಗಿನ ಮನೆ ನಾರಾಯಣಾಚಾರ್ಯರ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಆಯ್ತಲ್ಲ ಅಪ್ಪಯ್ಯ. ಅಯ್ಯೋ, ಅದು ಸತ್ಯನಾರಾಯಣ ಅಲ್ಲ ಮಗ. ಅತ್ತೆ, ಸತ್ಯನಾರಾಯಣ ಯಾವುದೋ ಒಂದು ನಾರಾಯಣ. ಯಾವುದೋ ಒಂದು ನಾರಾಯಣ ಅಲ್ಲ, ಸತ್ಯನಾರಾಯಣನೇ. ಅದೇ ನಾರಾಯಣ ಪೂಜೆ ಆಯ್ತಲ್ಲ ಅಪ್ಪಯ್ಯ, ಆವತ್ತಲ್ಲಿ ಇಷ್ಟು ಸಪೇತು ಉಳಿದಿತ್ತೆ ಅಪ್ಪಯ್ಯ. ಸಪಾದ ಸಪಾದ ಉಳಿದಿತ್ತಪ್ಪಯ್ಯ. ಅದನ್ನೆಲ್ಲ ನಾನು ತಂದು ಒಂದು ವಾರದಿಂದ ಅಟ್ಟದಲ್ಲಿಟ್ಟು ಇಷ್ಟಿಷ್ಟೇ ತಿನ್ನುತ್ತಾ ಇದ್ದೇನೆ ಅಪ್ಪಯ್ಯ. ಗಲೀಜು ಪ್ರಾಣಿ ನಿಮ್ಮ ಮಗ. ನಾನು ಗಲೀಜ? ಎಲ್ಲ ಮುಗಿಯುತ್ತಲ್ಲ, ಸ್ವಲ್ಪ ಉಂಟು ಬೇಕಪ್ಪಯ್ಯ. ನಾನು ಅದನ್ನೆಲ್ಲ ತಿಂತೇನೆ, ದಿನ ಹೋದಾಗ ರುಚಿ ಹೆಚ್ಚಾಗ್ತೇನೆ ಅಪ್ಪಯ್ಯ. ಹೌದಾ ಮಗ? ನಿನ್ನಲ್ಲೊಂದು ಕೇಳಲಿಕ್ಕೆ ಉಂಟು. ಏನಪ್ಪಯ್ಯ? ಹೀಗೆಲ್ಲ ಇರಬಾರ್ದು ನೀನು. ಮತ್ತೆ ನನ್ನ ಹಾಗೆ ಪೂಜೆ ಪುರಸ್ಕಾರ ಇದನ್ನೆಲ್ಲ ಮಾಡಬೇಕು ಅಪ್ಪಯ್ಯ. ಈಗ ನಿಮ್ಮ ಹಾಗೆ ನಾನು ಪೂಜೆ ಹೋಮ ನೇಮ ಎಲ್ಲ ಮಾಡ್ತೀನಿ. ಹೋಮ ಮಾಡು, ನೇಮಕ್ಕೆ ನೀನು ಆಗ್ಲಿಕ್ಕಿಲ್ಲ. ನೀವು ಹೇಳ್ತೀರಲ್ಲ ಪೂಜೆ ಹೋಮ ನೇಮ ಅಂತ. ನೇಮ ಅಂತೇಳಿ ಅದಲ್ಲ, ನಿಯಮ ಅಪ್ಪಯ್ಯ. ನೀವು ಮಾಡುದೆಲ್ಲ ನಾನು ನೋಡ್ತಾ ಇದ್ದೇನೆ ಅಪ್ಪಯ್ಯ. ಹೌದಾ? ಕಲ್ತಿದ್ಯಾ? ಅದಪ್ಪಯ್ಯ, ಆ ಕೆಳಗಿನ ಮನೆಯ ಜಯರಾಮಾಚಾರ್ಯ ಬಂದು ಹೇಳಿದ್ರು ಒಂದು ಶಾಂತಿ ಹೋಮ ಆಗಬೇಕು ಅಂತ. ಶಾಂತಿ ಹೋಮ ನೋಡಿದ್ಯಾ? 100 ಜನರಿಗೆ ಅಡುಗೆ ಮಾಡಬೇಕು ಅಂತ ಹೇಳಿದ್ರ ಅಪ್ಪಯ್ಯ. 100 ಜನರಿಗೆ? ಆದ್ರೆ ಅವರು ಅಡುಗೆಗೆ ಅಕ್ಕಿ ಕೊಡ್ಲಿಲ್ಲ ಅಪ್ಪಯ್ಯ. ಅದಕ್ಕೆ ನಾನೊಂದು ಕೆಲಸ ಮಾಡಿದ, ಮೆಲ್ಲ ನಾನು ನಮ್ಮ ಮನೆಗೆ ಬಂದು ನಮ್ಮ ಅಟ್ಟಕ್ಕೆ ಹತ್ತಿ, ಅಟ್ಟದಲ್ಲಿ ತುಂಬಾ ಅಕ್ಕಿ ಮುಡಿ ಉಂಟಲ್ಲ ಅಪ್ಪಯ್ಯ, ಅಕ್ಕಿ ಮುಡಿಗೆ ನೋವಾಗದಾಗೆ ನನ್ನ ತಲೆಯಲ್ಲಿ ಹೊತ್ತುಕೊಂಡು ಹೋಗಿ 100 ಜನರಿಗೆ ಅಡುಗೆ ಮಾಡಿ ಹೊಡೆಸಿದೆ ಅಪ್ಪಯ್ಯ. ಅದು ಕೂಡ ಅಕ್ಕಿ ಮುಡಿಗೆ ನೋವಾಗದ. ಆಯ್ತಾ, ಹೊತ್ತುಕೊಂಡು ಹೋಗುವ ಕೆಲ ಜನ ಕೇಳಿದ್ರು ಅಕ್ಕಿ ಮುಡಿ ಅದುವ ಇದು ಅಂತ. ಇದು ಅಂತ ಹೇಳ್ಬೇಕಿತ್ತು. ಆಯ್ತಾ, ಊಟ ಮಾತ್ರ ಊಟ ಮಾಡಿಸಿದ ಅಪ್ಪಯ್ಯ. ದಕ್ಷಿಣೆ ಕೊಡ್ಬೇಕಾ? ಅವರು ಕೊಡ್ಲಿಲ್ಲ, ನಾನು ಕೊಟ್ಟಿದ್ದೇನೆ. ಎಲ್ಲಿಂದ? ಅದು ಒಳಗೆ ನಿಮ್ಮ ಪೆಟ್ಟಿಗೆಯಲ್ಲಿ ತುಂಬಾ ಬೆಳ್ಳಿಯ ಪಾವಲಿ ಇತ್ತಲ್ಲ ಅಪ್ಪಯ್ಯ, ಪೆಟ್ಟಿಗೆನು ಸುತ್ತಿಗೆ ತಂದು ಮುರಿದು ಅದನ್ನೆಲ್ಲ ಕೊಂಡೋಗಿ ಅವರಿಗೆ ದಕ್ಷಿಣೆ ಕೊಟ್ಟದ ಅಪ್ಪಯ್ಯ. ಎಲ್ಲ ಮುಗಿಸಿದ್ಯಾ? ಸ್ವಲ್ಪ ಉಂಟು. ಹೌದಾ? ಇನ್ನೊಂದಾಗ್ಲಿ. ಹೌದಾ ಮಗ? ಅಪ್ಪಯ್ಯ, ಇದನ್ನೆಲ್ಲ ಮಾಡಿಟ್ಟದ್ದು ಯಾಕೆ? ಯಾಕೆ ಅಪ್ಪಯ್ಯ? ನನಗೆ ಬೇಕಾಗಿ ಹೇಳು. ಮತ್ತೆ ಯಾರಿಗೆ ಅಪ್ಪಯ್ಯ? ನಿಮಗೆ ಬೇಕಾಗಿ. ನನಗೆ ಯಾಕೆ ಅಪ್ಪಯ್ಯ? ಇನ್ನು ಪ್ರಾಯಕ್ಕೆ ಬರ್ತಾ ಇದ್ದೀನಿ ನಿನ್ಗೆ. ಅಂತಪ್ಪಯ್ಯ, ಒಂದು ಮದುವೆ ಎಲ್ಲ ಮಾಡ್ಬೇಕು. ನೋಡು ಮಗ, ಅಪ್ಪಯ್ಯ ನಾನು ಇನ್ನು ಹೆಚ್ಚು ಸಮಯ ಉಳಿತೇನ? ಯಾವಾಗ ಹೋಗ್ತೀರ ಅಪ್ಪಯ್ಯ? ಅದನ್ನೇ ಕಾಯ್ತಿ ಅಲ್ವಾ. ನಾನು ಒಂದು ವೇಳೆ ಶಿವಪಾದ ಸೇರಿದ್ರೆ ನನ್ನ ವೈಕುಂಠ ಸಮಾರಾಧನೆ ಮಾಡಬೇಡ್ವಾ ಮಗ? ಅದಕ್ಕೆ ಬೇಕಾಗಿ ಎಲ್ಲ ಮಾಡಿಟ್ಟದ್ದು. ಅಪ್ಪಯ್ಯ ನನಗೆ ಮದುವೆ ಇಲ್ಲದಿದ್ರು ತೊಂದರೆ ಇಲ್ಲ ಅಪ್ಪಯ್ಯ, ನಿಮಗೊಂದು ವೈಕುಂಠ ಸಮಾರಾಧನೆ ಮಾಡಿದ. ವೈಕುಂಠ ಸಮಾರಾಧನೆ ಮಾಡಿದ್ರು? ಮತ್ತೆ ಮಾಡಿದ್ರೆ ನೀವು ನೋಡ್ಲಿಕ್ಕೆ ಉಂಟು. ಹೌದಾ ಮಗ? ಅಪ್ಪಯ್ಯ ಇವತ್ತು
ದೇವಸ್ಥಾನಕ್ಕೆ ಪೂಜೆಗೆ ಪೂಜೆಗೆ ಹೋಗ್ಬೇಕು. ಯಾರು? ನೀನು? ನಾನು ಪೂಜೆ ಮಾಡುದಿಲ್ಲ ಭಯ. ಪೂಜೆ ಮಾಡ್ಬೇಕಾದ್ರೆ ಸ್ನಾನ ಮಾಡ್ಬೇಡ ಭಯ. ಸ್ನಾನ ಮಾಡ್ಲಿಕ್ಕೆ ನನಗೆ ಚಳಿ ಆಗ್ತದೆ ಭಯ, ನನಗೆ ಬಿಸ್ತಿರ್ಬೇಕು. ನಾನು ತಣ್ಣೀರಲ್ಲಿ ಸ್ನಾನ ಮಾಡುದಿಲ್ಲ ಭಯ. ನಾನು ಸ್ನಾನ ಮಾಡಿದ್ರೆ ನನಗೆ ಬಿಸಿಲಿ. ನೋಡು ಮಗ, ಬ್ರಾಹ್ಮಣನಾದವ ಚಳಿಗೆ ಹೆದರಬಾರ್ದು, ಗೊತ್ತಿಲ್ಲ. ಕ್ಷತ್ರಿಯನಾದವ ಯುದ್ಧಕ್ಕೆ ಹೆದರಬಾರ್ದು, ಗೊತ್ತಿಲ್ಲ. ಹೆಣ್ಣಾದವನು ಬೆಂಕಿಗೆ ಹೆದರಬಾರ್ದು, ಗೊತ್ತಿಲ್ಲ. ಒಂದು ಕೆಲಸ ಮಾಡಿ. ಏನಪ್ಪ? ಬೆಳಿಗ್ಗೆ ಎದ್ದು ಹೊಳೆ ಬದಿಗೆ ಹೋಗು. ಯಾವಾಗಲೂ ಹೋಗ್ತೇನೆ. ಹೋಗಿ ನಿನ್ನ ಬಟ್ಟೆ ಅಂತಲ್ಲ ನೀರಿನಲ್ಲಿ ಅದ್ದು ಚೆನ್ನಾಗಿ ಮೈವರು. ಅಲ್ಲಿಗೆ ಒಂದು ಭಸ್ಮದಾರ, ಒಂದು ಕೊಡ ನೀರು ಇಟ್ಕೊ, ಮಡಿ 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 ಅಂತ ಹೇಳ್ತಾ ಬಾ. ಸ್ನಾನ ಮಾಡಬೇಕಾಗಿಲ್ಲ ಅಲ್ಲ ಅಪ್ಪಯ್ಯ, ನೀವು ಹಾಗೆ ಮಾಡುದಪ್ಪ. ನಾನು ನನಗೆ ಚಳಿ ಆಗುದಿಲ್ಲ, ಗೊತ್ತಾಯ್ತಲ್ಲ. ಅಷ್ಟು ಮಾಡಿ ಆಯ್ತಪ್ಪ. ಮತ್ತೆ ಸ್ವಲ್ಪ ನೀರು ನಿನ್ನ ಜುಟ್ಟಿಗೆ ಹಾಕು, ಟಪ ಟಪ ಹಿಡಿತಾ ಇರ್ತದೆ. ಆವಾಗ ನೋಡಿದವರು ಏನಂತಾರೆ? ದೋಷಿ ಭಟ್ರು ಸ್ನಾನ ಮಾಡಿಕೊಂಡು ಬರ್ತಾ ಇದ್ದಾರೆ. ಮಂತ್ರ ಮಂತ್ರ ಗೊತ್ತುಂಟು? ಮಂತ್ರ ಗೊತ್ತುಂಟು. ನೀವು ಮೊನ್ನೆ ಹೇಳ್ತಾ ಇದ್ದೀರಲ್ಲ, ಮಾಂಗಲ್ಯಕ್ಕೆ ತಂತಿ ನಾನಾಯನ ನಾ ಹೇತು. ಅದು ದೇವರ ಪೂಜೆ ಮಂತ್ರ ಅಲ್ಲ, ಮಂತ್ರ ಮಂತ್ರವೇ. ಅದು ಮದುವೆ ಮಂತ್ರ, ಗೊತ್ತಾಯ್ತಲ್ಲ. ನಿನಗೆ ಹೆಚ್ಚು ಬೇಡ. ಓಂ ನಮ ಶಿವ. ಹೇಗೆ ಪಾಯ? ಓಂ ನಮ ಶಿವ. ನಮ ಶಿವ. ಓ ನಮ ಶಿವ. ಓ ನಮ ಶಿವ. ಓ ನಮ ಶಿವ. ಓ ನಮ ಶಿವ. ಕಾಣೆಯಾಯಿತು ವಸ್ತುವೆಲ್ಲವೂ, ಒಳಾದ ಗಿಡಿಸಿದನು ಎನ್ನಯ್ಯ. ರಾಣಿಗೇನ್ ಗತಿ ಎನ್ನುತ್ತ ಬರುತ್ತೀರೇ? ಕಾಣೆಯಾಯಿತು ವಸ್ತುವೆವೋ ಆಲಾಲಿ. ಮಾಡಿದ್ರೆ ಸ್ವಾಮಿ, ಮನೆಯಲ್ಲಿದ್ದ ವಸ್ತುವೆಲ್ಲ ಕಾಣುವರೆ. ಕೋಣ ಸಂತಾನದ ಅಯ್ಯೋ, ಏನು ನನ್ನ ರಾಣಿಗೆ ಏನನ್ನಪ್ಪ ಈಗ ಕೊಡ್ಲಿ? ಹೇಳಿ ಆಯ್ತಲ್ಲ. ಅದು ರಾಣಿ ಅಂತ ಹೇಳಿದ್ರೆ ಬೇರೆ ಯಾರೋ ಅಲ್ಲ, ಯಾರು ನಮ್ಮ ಈ ಬೀದಿಯ ತಲೆಯಲ್ಲಿ ಒಂದು ದೊಡ್ಡ ಮನೆ ಇಲ್ವಾ, ದೊಡ್ಡ ತ್ರಿಪುರ ಸುಂದರ ಇದ್ದು. ಯಾರವಳು? ಯಾರು ಯಾರು? ವೇಷ್ಯ ಅಲ್ಲ ಮತ್ತೆ ಅವಳು ವೇಷ್ಯ. ಅವನ ಮಗಳಿವಳು ರಾಣಿ ಅಂತ. ರಾಣಿ ಬಹಳ ಚಂದದ ಹುಡುಗಿ ಅವಳು. ಮೊನ್ನೆ ಮೊನ್ನೆ ಗೆಜ್ಜೆ ಪೂಜೆ ಕಾರ್ಯಕ್ರಮ ಆಯ್ತು. ಆ ಹೊತ್ತಿಗೆ ನಾನು ಅವಳಿಗೆ ಪ್ರಸಾದ ಕೊಡುವಾಗ ಅವಳ ಕೈ ಮೇಲೆ ಬಂತು, ನನ್ನ ಕೈ ಕೆಳಗೆ ಹೋಯ್ತು, ಕೈಗೆ ಕೈ ತಾಗಿತ್ತು. ಏನಾಯ್ತು ಅಂತ ಗೊತ್ತಿಲ್ಲ ಸ್ವಾಮಿ. ಕಣ್ಣಿನಲ್ಲೇ ನಾವು ಮಾತಾಡಿಕೊಂಡೆವು. ನಾಳೆ ಬರ್ತೀರಾ? ಬರ್ತೇನೆ ಅಂತ ನಾನು ಕೂಡ ಸೂಚನೆ ಕೊಟ್ಟೆ. ಈಗ ಅಲ್ಲಿಗೆ ಹೋಗುವಾಗ ಬರೀ ಕೈಯಲ್ಲಿ ಹೋಗ್ಬೇಕು ಅಂತ ಆಯ್ತಲ್ಲ, ನೋಡುವ ಹೋಗ್ತೇನೆ ಏನಾಗ್ತದೆ ಅಂತ ನೋಡಿ. ಕಾಣದಾಯ್ತು ಶಿವೆಯಿಂದ ತತ್ತರಿಸುವಂತಹ
ಕಾಡದ ಮಾಂಸವನ್ನು ತರುತ್ತೇನೆ ಅನ್ನುವ ಹಾಗೆ ಧೈರ್ಯವನ್ನರೆದು ಹೊರಟು ಬಂದಿದ್ದೇನೆ. ಕಾಡಿನಲ್ಲಿ ಅದೆಷ್ಟೋ ದೂರ ಬಂದೆ, ಹಾಗೆಂದು ಯಾವುದೇ ಮೃಗಗಳು ನನ್ನ ಕಣ್ಣಿಗೆ ಗೋಚರಿಸ್ತಾ ಇಲ್ಲ. ಹಾಗೆಂದು ಬೇಟೆಯನ್ನು ಆಡುತ್ತಾ ಆಡುತ್ತಾ ಮುಂದುವರೆದು ಹೊತ್ತು ಹೋಯಿತು ಕಾಣನೆಂದೆನು ತಕಟ ಏನು ತಾನಿಸಿಯಳು ಸುತ್ತಿ ಮಳೆ ಬಂದು ಗುಡಿಯೊಳಗಿತ್ತಲಿರೋ ಸುತ್ತಿ ಮಳೆಯುಳು ಬಂದು ಗುಡಿಯೊಳಗಿತ್ತಲಿರನು ಯಾವುದಾದ್ರೂ ಒಂದು ಸಣ್ಣ ಮೃಗವಾದ್ರೂ ಸಿಗ್ತದೋ ಎಂಬ ಹಂಬಲದಿಂದ ಈ ಕಾಡಿನಲ್ಲಿ ಅದೆಷ್ಟು ದೂರಗಳವರೆಗೆ ಕ್ರಮಿಸಿ ಬಂದೆ. ಉದಯಿಸಿದಂತಹ ಸೂರ್ಯದೇವರು ಪಶ್ಚಿಮಾಂಬುದಿಯಲ್ಲಿ ಇಳಿಯುತ್ತಾ ಇದ್ದಾರೆ. ಕತ್ತಲು ಆವರಿಸ್ತಾ ಇದೆ. ಕಗ್ಗತ್ತಲೆಯಲ್ಲಿ ಎತ್ತ ಹೋಗ್ಲಿಕ್ಕೂ ನಮಗೆ ದಾರಿ ತೋಚದೇ ಇರುವ ಕಾರಣ ನನ್ನ ಮನೆಯಲ್ಲಿ ನನ್ನ ಮಡದಿಯಲ್ಲಿ ಅನ್ನುವುದನ್ನು ಈ ಹೊತ್ತಿನಲ್ಲಿ ನಾನು ತಿಳಿದುಕೊಳ್ಳುವ ಹಾಗಿಲ್ಲ. ಆದ್ದರಿಂದಲೇ ಓ ಹೋ ಹೋ ಯಾವುದೋ ಒಂದು ಗುಡಿಯ ರೂಪದಲ್ಲಿ ಕಾಣಿಸ್ತಾ ಇದೆ. ಇಲ್ಲೇ ವಿಶ್ರಮಿಸಿ ಬೆಳಗ್ಗೆ ಎದ್ದು ಆಮೇಲೆ ಬೇಟೆಯತ್ತ ಮನ ಮಾಡೋಣ, ನೋಡೋಣ ಇಲ್ಲೇ ಮಲಗಿ. ಈಶನ ಪೂಜೆ ಬೇಕಾಶಿ ಬಂದು ಈಶನ ಪೂಜೆ ಬೇಕಾಶಿ ಬಂದು ವಾಸವಾಗಿದ್ದ ವೇಷವು ಕಂಡು ವಾಸವ ವೇಷವು ಕಂಡು ಈಶನ ಪೂಜೆ ಬೇಕಾಶಿ ಬಂದು ವಾಸವಾಗಿ ವೇಷವು ಕಂಡು ತಿಳಿದವರು ಒಂದು ಮಾತು ಹೇಳಿದ್ದಾರೆ. ಈಶ್ವರ ದೇವರಿಗೆ ಬಿಲ್ವ ಪತ್ರೆ, ನಾರಾಯಣ ದೇವರಿಗೆ ತುಳಸಿ ಪತ್ರೆ, ನನ್ನ ಅಪ್ಪಯ್ಯರಿಗೆ ತಾಪತ್ರೆ. ಯಾವಾಗ ನೋಡಿದ್ರು ತಾಪತ್ರೆ ಮುಗಿಲಿಕ್ಕಿಲ್ಲ. ಮಗನೇ ನೀನು ಹೋಗಿ ಪೂಜೆ ಮಾಡಬೇಕು, ನನಗೆ ಜಾತಕ ಬಿಡಿಸಲಿಕ್ಕೆ ಉಂಟು ಅಂತೇಳಿ ಅಪ್ಪಯ್ಯ ಮನೆ ಬಿಟ್ಟಿದ್ದಾರೆ. ಹಾಗೆ ಬೆಳಿಗ್ಗೆ ಎದ್ದೆ, ಹೊಳೆ ಬದಿಗೆ ಹೋಗಿ ಸ್ವಲ್ಪ ತಣ್ಣೀರಲ್ಲಿ ಮುಳುಗಿದೆ, ಪೂಜೆಗೆ ಬೇಕು ಸಾಮಗ್ರಿಯಲ್ಲಿ ಹಿಡ್ಕೊಂಡು ಬಂದಿದ್ದೇನೆ. ಸರಿ ದಾರಿ ಕಾಣುವುದಿಲ್ಲ, ಬೆಳಗಾಗ್ಲಿಲ್ಲ, ಬೇಗ ಹೋಗಿ ಪೂಜೆ ಮಾಡಿ ಬರ್ತೆ. ನಮ್ಮ ದೇವರ ಗುಡಿಗೆ ಒಂದು ಹೆಬ್ಬಾವು ನುಗ್ಗಿದೆಯ ನೋಡಿ, ಎಷ್ಟು ಉದ್ದ ಉಂಟು, ಎಷ್ಟು ತೋರ ಉಂಟು. ನಂಗೆ ಗೊತ್ತಾಯ್ತು, ಎಲ್ಲೋ ದಾರಿಲಿ ಮಲಗಿದ ದನವನ್ನು ಮೂಗಿನವರೆಗೆ ನುಂಗಿ ಇಲ್ಲಿ ಬಂದು ಬಿದ್ದುಕೊಂಡಿದ್ದೆ. ಸರಿಯಾಗಿ ನೋಡಿ, ಹೇಸಿಗೆ ಆಗುತ್ತಿತ್ತಾಯ್ತಾ, ನನಗೆ ತಲೆಗೆ ಸರಿ ಕತ್ತಲೆಗೆ ಕಾಣಲಿಲ್ಲ. ಅದು ಹೆಬ್ಬಾವು ಅಲ್ಲ ಆಯ್ತಾ, ಅದು ಯಾರೋ ಮನುಷ್ಯರು ಬಂದು ಮಲಗಿದ್ದು. ಯಾರದು, ಯಾರು ಗೊತ್ತಾಯ್ತು? ಶಿವ ಶಬರ ವೇಷದಾಳಿಗೆ ಆಲಿ ಆ ಶಿವ ಶಬರ ವೇಷವ ತಾಳಿಯುವುದು ಬೇಸರಿಲ್ಲದೆ ನಾನು ಕುಳಿತಿಯಾಗುವುದು ಬೇಸರಿಲ್ಲದೆ ನಾನು ಕುಳಿತಿಯಾಗುವುದು ಆ ಶಿವ ಶಬರ ವೇಷವ ತಾಳಿ ಇಂದು ಸರಿಲ್ಲದೆ ನಾನು ಕುಳಿತಿಯಾಗುವುದು ನಾನು ಚಿಕ್ಕವನಾಗಿದ್ದಾಗ ನನ್ನ ಅಪ್ಪಯ್ಯ ನನಗೆ ತುಂಬಾ ಕತೆ ಹೇಳಿ ಕೊಡ್ತಾ ಇದ್ರು. ನಿಮಗೆ ಕುರಾನ್ ಗೊತ್ತುಂಟಾ?
ಪುರಾಣ ಓದಿದ್ದೀರಾ? ಪುರಾಣ 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 ಓದಿದ್ದೀರಾ? ಓದಿದ್ದೇನೆ. ಅದರಲ್ಲಿ ರಾಮಾಯಣದ ಕಥೆ ಗೊತ್ತುಂಟ? ಗೊತ್ತುಂಟು. ಅದರಲ್ಲಿ 5 ಜನ ಪಂಚಪಾಂಡವರು ಇದ್ದದ್ದು ಗೊತ್ತುಂಟ? ಅದರಲ್ಲಿ ಮತ್ತೆ ರಾಮಾಯಣದಲ್ಲಿ ನಾನು ಓದುವಾಗ ಅವರು ರಾಮಾಯಣದಲ್ಲಿ ಇದ್ರು, ಆಮೇಲೆ ಮಹಾಭಾರತಕ್ಕೆ ಹಾರಿದ್ದವರು. ಅದು ಮಹಾಭಾರತ. ಅದರಲ್ಲಿ ಸುಲಭ, ನಾನು ತಿದ್ದಲಿಕ್ಕೆ ಬರಬೇಡ, ಹಂಗೆ ಬಿಸಿ ಆಗ್ತದೆ. ಅದರಲ್ಲಿ ಅಪ್ಪ ಪಾಂಡವರಲ್ಲಿ ಅರ್ಜುನ ತಿದ್ದಲಿಕ್ಕೆ ಬರಬೇಡಿ, ಬಿಸಿ ಆಗ್ತದೆ. ಅರ್ಜುನ ಎಂಬ ವೈದ್ಯದ ಗೊತ್ತುಂಟ? ಗೊತ್ತುಂಟು. ಅವ ಊರು ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಸಿದ್ದಬೇಡಿ, ಬಿಸಿ ಆಗ್ತದೆ. ತಪಸ್ಸು ಮಾಡಿದ್ದು ಗೊತ್ತುಂಟ? ಅದು ಕೂಡ ಗೊತ್ತು. ಅವನ ತಪಸ್ಸಿಗೆ ಈಶ್ವರ ದೇವರು ಪ್ರತ್ಯಕ್ಷ. ಅದೇ ಅದು ಬರೋದಿದ್ರೆ ಬೇಡ, ಬರೋದು ತಿದ್ದಬೇಡಿ, ಬಿಸಿ ಆಗ್ತದೆ. ಪ್ರಸಾದ ಯಾಕೆ ಗೊತ್ತುಂಟ? ದೇವರಾಗಿ ಬಂದದ್ದಲ್ಲ, ಶಬರಾರಾಗಿ ಬಂದದ್ದು. ಶಬರ ವೇಷದಾಳಿ ಅದೇ ಕಿರಾತ ರೂಪದಲ್ಲಿ ಬಂದದ್ದು. ಹಾಗೆ ನನ್ನ ಭಕ್ತಿಗೆ ಮೆಚ್ಚಿ ಈಶ್ವರ ದೇವರು ಇಲ್ಲಿ ಅದೇ ಕಿರಾತ ರೂಪದಲ್ಲಿ ಬಂದಿದ್ದಾರೆ. ಪಾಪ ನಾನು ಯಾವಾಗಲೂ ಬಂದು ಇಲ್ಲಿ ಲಿಂಗ ಪೂಜೆ ಮಾಡ್ತಾ ಇದ್ದೆ. ಇಲ್ಲಿ ದೇವರಿರುವಾಗ ಅವರಿಗೆ ಪೂಜೆ ಮಾಡ್ತೇನೆ. ಪಾಪ ದೇವರಿಗೆ ಒಳ್ಳೆ ನಿದ್ದೆ ಬಂದಿದೆ. ದೇವರು ಎಲ್ಲಿಗೆ ಹೋಗಿದ್ರು, ಬೇರೆ ಎಲ್ಲ ಒಪ್ಪಿಕೊಂಡಿದ್ದಾರೆ ಅಂದ್ರೆ ಹೋಗಿ ಬಂದ. ದೇವರಿಗೆ ಮೊದಲು ಹೂಂದು ಬತ್ತಿ ಬಾಳೆಹಣ್ಣು ದೇವರಿಗೆ ಪುಷ್ಪ ಹಾಕ್ತೇನೆ. ಓ ಓ ಈಶ್ವರ ನಮ, ಓ ಓ ಪಾಸಿ ಬತ್ತಾಯ ನಮ, ಓ ಓ ಓ ಚಂದ್ರ ಚೂಡಾಯ ನಮ, ಓ ಓ ಓ ಗಂಜುಂಡಾಯ ನಮ, ಓ ಓ ಓ ಪಾರ್ವತಿ ಬತ್ತಾಯ ನಮ, ಓ ಓ ಓ ಓ ಓ ನಂದಿ ವಾಣಯ ನಮ, ಓ ಓ ಓ ಓ ಚಂದ್ರಾಯ ನಮ, ಓ ಓ ಓ ಓ ಓ ಪಿ 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 ನಾಕ್ಯ ನಮ, ಓ ಓ ಚುರಾಯ ನಮ. ದೇವರ ಮೂಗಿನ ಸೊಳ್ಳೆ ಇಷ್ಟು ದೊಡ್ಡದುಂಟು, ಅದನ್ನು ಅಲ್ಲಿಗೆ ತುರುಕಿಸುವ. ದೇವರಿಗೆ ಆರತಿ ಆಗ್ಬೇಕು, ಆರತಿ ಮಾಡಬೇಕು ಅಂದ್ರೆ ಅಲ್ಲೇ ಗಾಳಿ ಬರ್ತದೆ. ಈಗ ಇದರ ಸ್ವರ ಕೇಳಿ ಮಕ್ಕಳು ಯಾರಕ್ಕೂ ಓಡಿಕೊಂಡು ಬರ್ತಾರ ತಿನ್ನಲಿಕ್ಕೆ ಬರ್ತಂತ. ಪುನಃ ಏಸಿಗಾಯ್ತು, ಗಡಿ ಬಿದಿಲಿ ಬರುವಾಗ ತೆಂಗಿನಕಾಯಿ ಒಡೆಯಲಿಕ್ಕೆ ಕತ್ತಿದಿರಲಿಲ್ಲ. ದೇವರ ತಲೆ ಇಷ್ಟು ದೊಡ್ಡದುಂಟು, ತೆಂಗಿನಕಾಯಿ ತೆಗೆದು ದೇವರಿಗೆ ಒಂದೇ ಕಲಶದ ಒಲೆ ಅಂತ ಭಾವಿಸಿದ್ಯ, ತುರುಕಲಿಕ್ಕೆ ತಲೆಗೆ ತೆಂಗಿನಕಾಯಿ ಬಡೀತಿ. ಯಾರು ನೀನು ಹೇಳು ಹೇಳು, ಯಾರು ನೀನು? ನೀನು ಇವತ್ತು ಬರುವುದಲ್ಲ ಇಲ್ಲಿಗೆ, ಮತ್ತೆ ಹಾಗೆ ಬಂದು ಇಲ್ಲಿಗೆ. ಆ ಶಿವನ ಅರ್ಚಕನು ಕಾಶಿತಾನೆಂಬವನು, ಶಿವನ ಅರ್ಚಕನು ಕಾಶಿತಾನೆಂಬವನು, ಈಶನನು ಪೂಜಿಸಿದ ರಾಶಿಯನು ಈಯುವನು, ಈಶನನು ಪೂಜಿಸಿದ ರಾಶಿಯನು ಈಯುವನು,
ಶ್ರೀಶ ಲಕ್ಷ್ಮೀಶ ಮೂರ್ ಜಗದೀಶ ಕೇಶವನ ಪ್ರಿಯ ಸಕನ ನಮನ ದುಳಿದು ಆ ಶಿವನ ಅರ್ಚಕನು ಕಾಶಿ ತಾನೆಂಬವನು ತಲೆಗೆ ಬಡಿತು ನನ್ನ ಪರಿಚಯ ನಿನ್ನ ತಲೆಯ ಸಾಣೆಕಲ್ಲೋ ಗೊತ್ತಾಗೋದಿಲ್ಲ ಅಲ್ಲ ಬಂದ ಬಾ ತಲೆ ತಲೆಯ ಯಾರು ನೀನು ನನ್ನ ಪರಿಚಯ ಇಲ್ಲ ಯಾಕೆ ಬಂದದ್ದು ಇಲ್ಲಿ ನನ್ನ ಅಪ್ಪ ಪರಿಚಯ ಉಂಟ ಯಾರು ನಿನ್ನಪ್ಪ ಕೈಲಾಸ್ ಶಾಸ್ತ್ರಿಗಳು ಕೈಲಾಸಕ್ಕೆ ಹೋದ್ನ ಇಲ್ಲ ಇದ್ದಾರೆ ಮತ್ತೇನು ಆ ಹೆಸರು ಅವ್ರ ಹೆಸರು ಕೈಲಾಸ್ ಶಾಸ್ತ್ರಿಗಳು ಏನು ಉದ್ಯೋಗ ಅವರಿಗೆ ಅವರು ಪೂಜೆ ಮಾಡುದು ಪೂಜೆ ಪೂಜೆ ಅಂದ್ರೆ ಏನು ಅದವರು ನಾನು ಮಾತು ಅದನ್ನೇ ಮಾಡುದು ಏನು ಏನು ಮಾಡುದು ನೀನು ಪೂಜೆ ಪೂಜೆ ಯಾರಿಗೆ ಪೂಜೆ ದೇವರಿಗೆ ಯಾರು ದೇವರು ನೋಡು ಇಲ್ಲಿದ್ದಾರಲ್ಲ ಅದು ಕಲ್ಲನ್ನು ನೋಡಿ ದೇವರು ಅಂತ ಹೇಳ್ತಾರೆ ಅದು ಕಲ್ಲಲ್ವೇನು ನಿಮ್ಗೆ ಏನು ಗೊತ್ತಿಲ್ಲ ಗೊತ್ತುಂಟು ನಿಮ್ಗೆ ಗೊತ್ತುಂಟು ನನಗೆ ಗೊತ್ತಿಲ್ಲ ಗೊತ್ತುಂಟು ಅದು ಕಾಣುವವರ ಕಲ್ಲನ್ನು ದೇವರು ಅಂತ ಹೇಳ್ತೀಯ ಅದು ಕಾಣುವವರ ಕಣ್ಣಿಗೆ ಕಲ್ಲು ಅಂತ ಕಂಡರು ಅದ್ರೊಳಗೆ ದೇವರಿದ್ದಾರೆ ಅದನ್ನ ಯಾಕೆ ಪೂಜೆ ಮಾಡುವುದು ಪೂಜೆ ಮಾಡಿದ್ರೆ ಒಳ್ಳೆ ಲಾಭ ಉಂಟು ಯಾರಿಗೆ ಲಾಭ ದೇವರು ನಮಗೆ ಅನ್ನ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ವಿದ್ಯೆ ಕೊಡ್ತಾರೆ ಬುದ್ಧಿ ಕೊಡ್ತಾರೆ ಕೇಳಿದ್ದೆನ್ನೆಲ್ಲ ದೇವರು ಕೊಡ್ತಾರೆ ವಿದ್ಯೆ ಕೊಡ್ತಾರೆ ಬುದ್ಧಿ ಕೊಡ್ತಾರೆ ನೀನು ಪೂಜೆ ಮಾಡಿದ್ಯ ನಿನಗೆ ಯಾಕೆ ವಿದ್ಯೆ ಬುದ್ಧಿ ಎಲ್ಲ ಕೊಡ್ಲಿಲ್ಲ ಅದು ಬಿಡುಗಡೆ ಆಗಿದೆ ಬರ್ಲಿಲ್ಲ ಅಷ್ಟೇ ಅದು ದೇವ್ರ ಅದನ್ನು ಪೂಜೆ ಮಾಡಿದ್ರೆ ಅದ್ರ ಒಳಗೆ ದೇವರಿದ್ದಾರೆ ದೇವರು ಕೊಟ್ಟದನ್ನೆಲ್ಲ ನಾವು ಇಟ್ಟುಕೊಳ್ಳುವುದಲ್ಲ ಅರ್ಧ ದೇವರಿಗೆ ಕೊಟ್ಟು ಉಳಿದದ್ದು ನಾವು ತಗೊಳ್ಬೇಕು ದೇವರು ಪಾಪ ಆಯ್ತಾ ಮಾತನಾಡೋದಿಲ್ವಾ ಹೇಗೆ ಪೂಜೆ ಮಾಡಿದ್ರೆ ನಡೆಯುತ್ತದ ಪೂಜೆ ಮಾಡುವ ವಿಧಾನ ಹೇಗೆ ಅದು ಮಂತ್ರ ಎಲ್ಲ ಹೇಳಿ ಪೂಜೆ ಮಾಡುದು ಮಂತ್ರ ಅಂದ್ರೆ ಏನು ಎಲ್ಲಿ ಸಿಗ್ತದೆ ಅದು ಸಿಕ್ಕುದಿಲ್ಲ ಮತ್ತೆ ಅದು ಕಲಿಬೇಕು ಎಲ್ಲಿ ಕಲಿಯುವುದು ಅದು ವೇದ ಪಾಠ ಎಲ್ಲ ಮಾಡ್ತಾರ ಅಲ್ಲಿ ಕಲಿಸಿ ಕೊಡ್ತಾರೆ ವೇದ ಅಂದ್ರೆ ಯಾರು ವೇದ ಅಂದ್ರೆ ಅದು ಕೆಳಗಿನ ನಿಂಗತ್ತಿಲ್ಲ ಕೆಳಗಿನ ಮನೆ ಅಲ್ಲ ಮತ್ತೆ ಅದೆಲ್ಲ ಅಪ್ಪಯ್ಯನಿಗೆ ಗೊತ್ತುಂಟು ಅಪ್ಪಯ್ಯ ನನಗೆ ಹೇಳಿಕೊಡ್ತಾರೆ ನಿನಗೆ ಅಪ್ಪಯ್ಯ ಹೇಳಿಕೊಟ್ಟಿದ್ದಾರೆ ಹಾಗಿದ್ರೆ ನಿನ್ನಲ್ಲಿ ವೇದ ಉಂಟ ಇಲ್ಲ ಮತ್ತೆ ನನ್ಗೆ ಬರುವುದಿಲ್ಲ ಬಾರದೆಯಲ್ಲಿ ಹೋಗ್ತದೆ ನಿನಗೆ ನನಗೆ ಹೇಳಿಕೊಡು ನನಗೆ ದೇವರನ್ನು ಪೂಜೆ ಮಾಡಬೇಕು ಹೇಳಿಕೊಡು ನೀನು ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ ಆಯ್ತಾ ಏನು ನೀನು ಜಾತಿ ಎಂತದ್ದು ನಾನು ಶಬರ ಅದಲ್ಲ ನೀನು ಶೂದ್ರ ಶೂದ್ರ ಅಂದ್ರೆ ಏನು ಅದು ಕೆಳಗೆ ನಾವು ಮೇಲೆ ನೀವು ಏನು ನಾವು ಬ್ರಾಹ್ಮಣ ಬ್ರಾಹ್ಮಣ ಮೇಲೆ ಶೂದ್ರ ಕೆಳಗ ಯಾರು ಮಾಡಿದ್ದು ನಿನಗೆ ಇದು ಉಂಟ ಉಪನಯನ ಆಗಿ ಅಪ್ಪಯ್ಯ ಹಾಕುದು ಉಪನಯನ ಅಂದ್ರೆ ಏನು ಉಪನಯನ ಅಂದ್ರೆ ಅದೇ ನಾವು ಇದು ಹಾಕಿದ ಮೇಲೆ ಶುದ್ಧ ಬ್ರಾಹ್ಮಣ ಅಂತ ಅದನ್ನು ಹಾಕಿ ನಾನು ಪೂಜೆ ಮಾಡ್ತೇನೆ ಯಾರ್ಯಾರಿಗೆ ಧರ್ಮದ ಅಪ್ಪ ಆಗುದಿಲ್ಲ ಅದು ಅಪ್ಪ ಮಾತ್ರ ಹಾಕುದ ಹಾಗಿದ್ರೆ ನನಗೆ ಪೂಜೆ ಮಾಡುದು ಹೇಗೆ ಹೇಳಿಕೊಡು ನೀನು ಪೂಜೆ ಗೊತ್ತಿಲ್ಲ ಹೋಗುದಿಲ್ಲ ಹೇಳಿಕೊಡು ಕೊಲ್ತೇನೆ ನಿನ್ನನ್ನು ಕೊಲ್ತೇನೆ ಕೊಲ್ತೇನೆ ಹೇಳು ಹೊಡಿದ್ದೇನೆ ಹೇಳು ಹೇಳ್ತೇನೆ ಆಯ್ತಾ ನನಗೆ ತುಂಬಾ ಗೊತ್ತಿಲ್ಲ ಮತ್ತೆ ಎಷ್ಟು ಗೊತ್ತುಂಟು ಅಪ್ಪ ತುಂಬಾ ಹೇಳಿಕೊಟ್ರೆ ನನ್ಗೆ ಒಂದು ಅರ್ಥ ಆಗುದಿಲ್ಲ ನನಗೆ ಗೊತ್ತಿದ್ದ ನಿನಗೆ ಅರ್ಥ ಆದದ್ದೆಷ್ಟು ಒಂದು ಮಂತ್ರ ಉಂಟು ಒಂದು ಮಂತ್ರ ಯಾವುದು ಹೇಳಿಕೊಡ್ತೇನೆ ಆಯ್ತಾ ಹೇಳಿಕೊಡುವ ಯಾರು ಗೊತ್ತಾ ಅದು ಗುರು 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 ಅಂದ್ರೆ ದೊಡ್ಡದು ಅಂತ ದೊಡ್ಡದು ಈಗ ನೀನು ದೊಡ್ಡದು ನೀನು ದೊಡ್ಡದು ನಾನು ನೀನು ಶಿಷ್ಯ 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 ಅಲ್ಲ ಶಿಷ್ಯ ಅಂದ್ರೆ ಶಿಷ್ಯ ಅಲ್ಲ ಮತ್ತೆ ಶಿಷ್ಯ ಶಿಷ್ಯ ಹಾಗಲ್ಲ ಶಿಷ್ಯ ಶಿಷ್ಯ ಹಾಗಲ್ಲ ಮತ್ತೆ ಶಿಷ್ಯ ಶಿಷ್ಯ ಅದುವೇ ಅದು ನಾನು ನಾನು ಶಿಷ್ಯ ನಾನು ಗುರು ಆಯ್ತಾ ನೀನು ಗುರು ನಾನು ನಿನಗೆ ಹೊಡಿಲಿಕ್ಕೆ ಉಂಟು ನೀನು ನನ್ನ ಮೈ ಬಿಡ್ಲಿಕ್ಕಿಲ್ಲ ನೀನು ಹೊಡಿಬಹುದು ನಾನು ಹೊಡಿಲಿಕ್ಕಿಲ್ಲ ಮತ್ತೆ ತಪ್ಪಿದ್ರೆ ಮಾತ್ರ ಯಾರು ತಪ್ಪುದು ಯಾರು ಶಿಷ್ಯ ತಪ್ಪಿದ್ದಾರೆ ನೀನು ಸರಿ ಇದ್ದೀಯಾ ನಾನು ಸರಿ ಇದ್ದೇನೆ ಹೇಳಿ ಕಾಲಿಡಿ ಯಾರ್ದು ಕಾಲಿಡಿ ಕಾಲಿಡಿ ಬಿಡು 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 ಬಿಡು
ಬಿಟ್ಟೇನು? ನಿನಗೆ ಬಿಟ್ಟ ಸರಿ ಗೊತ್ತೇ ಆಗಲಿಲ್ಲ. ಯಾರಿಗೂ ಗೊತ್ತಾಗುವುದಿಲ್ಲ. ನಿನಗೆ ಗೊತ್ತಿಲ್ಲದಾಗ ಬಿಡುವುದಲ್ಲ. ಜೀವಂತಿಕೆ ಏನನ್ನು ಹೇಳ್ತಾ? ಈಗ ನನ್ನ ಕಾಲ ಹಿಡಿಬೇಕಾಯ್ತಾ? ನಿನ್ನದಲ್ಲ, ನನ್ನದ್ದು. ನಿನ್ನ ಕಾಲ ಸಾಕು, ಹಿಡಿಲಿಲ್ಲ. ಹಿಡಿದ ಹಾಗೆ ಹಿಡೀತ. ಅದಕ್ಕೆಲ್ಲರೂ ಹೇಳಿದಾರ, ಊಟ ಮಾಡಿದ ಹಾಗಾಯ್ತು, ಸ್ನಾನ ಮಾಡಿದ ಹಾಗಾಯ್ತು. ನನ್ನ ಕಾಲು ಹಿಡಿದ ಹಾಗಾಯ್ತು. ನಿನ್ನು ಕೂತುಕ. ನನ್ನ ಕಾಲು ಹಿಡಿಲಿಕ್ಕೆ ಅದಿಲ್ಲ, ಅದು ಗುರು ಅಲ್ಲ. ಕೂತುಕ. ಎಲ್ಲ ಹೇಳಿಕೊಟ್ಟಾಗಬೇಕು. ಹತ್ತಿರ ಕೂತುಕ. ಕೇಳಲಿಕ್ಕಿಲ್ಲ, ಏನಿಲ್ಲ, ಒಟ್ಟು ಬಂದು ಕೂತ್ಕೊಳ್ಳುದು. ಕಾಲು ಇಟ್ಟಿಲ್ವೋ ನಾನು? ನನಗ ಕಾಲ ಮೇಲೆ ಕಾಲಿ. ಅದು ಹಾಸನದಲ್ಲಿ ಕೂತ್ಕೊಳ್ಬೇಕಾಯ್ತಾ? ಹಾಸನದಲ್ಲಿ. ಅದೇನು ಹಾಸನ ಅಂದ್ರೆ? ಅದು ಪದ್ಮಾಸನ ಅಂತ. ಪದ್ಮ ಅಂದ್ರೆ ಏನು? ಪದ್ಮಾಸನ ಅಂದ್ರೆ ಗೊತ್ತಿಲ್ಲ ನಿನಗೆ? ಗೊತ್ತಿಲ್ಲ. ಪದ್ಮಾಸನ ಅಂದ್ರೆ ಗೊತ್ತಿಲ್ಲ? ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ. ಇದರ ಮೇಲೆ ಇಡು. ಇದು ಇದರ ಮೇಲೆ ಇಡು. ಇದನ್ನು ಬಗ್ಗುದಿಲ್ವೋ? ಅದು ಬಗ್ಗುತ್ತೇನೆ, ನಾನು ಬಗ್ಗಿಸ್ತೇನೆ. ಬರುವುದಿಲ್ವೋ? ಬರ್ತದೆ. ನಿನ್ನದು ಇದು. ನಾನಾಗೆ ಕೂತ್ಕೊಳ್ಬೋದು, ಗುರು ಅಲ್ಲ. ಕೈ ಮುಗಿ. ಅದು ಹೀಗೆ ನಾನು ಮಾಡಿದ ಹಾಗೆ ಮಾಡ್ಬೇಕಾಯ್ತಾ? ಕೈ ಹಾಕ್ತಿದೆ ಹೀಗೆ. ಕಣ್ಣು ಮುಚ್ಚು. ಸೋಲಿಸ್ತಿ. ಕಣ್ಣು ಮುಚ್ಚುವಾಗೆದ್ದು ಹೋಗ್ತಿ ನೀನು. ಇಲ್ಲ, ಹೋಗುದಿಲ್ಲ. ಅದು ಕಣ್ಣು ಮುಚ್ಚದಿದ್ದ ದೇವರು ಬರುವುದಿಲ್ಲ ಆಯ್ತಾ? ಕೈ ಮುಗಿದೆ ನೀನು. ನಾನು ಹೇಳಿದ ಹೇಳ್ಬೇಕು. ಓಂ ಓಂ ಆಂ. ನೀನು ಮಾತಾಡುದಿಲ್ಲ. ವಾಂತಿ ಮಾಡ್ತಿ. ವಾಂತಿ ಮಾಡುದಲ್ಲ, ಅದು ಮಂತ್ರ. ಮಂತ್ರ ಓಂ ಓಂ ನಮಃ ಶಿವಾಯ. ನಮಃ ಶಿವಾಯ. ಓಂ ಓಂ ನಮಃ ಶಿವಾಯ. ಗೊತ್ತಿಲ್ವ? ಉದ್ದ ಆಯ್ತಾ? ಎಲ್ಲ ತುಂಡು 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 ಮಾಡಿ ಕೊಡ್ತೀನಿ. ತುಂಡು ತುಂಡು. ಓಂ ಓಂ ನಮ ನಮ ನಮ್ಮ ಅಲ್ಲ, ನಮ ನಮ ಶಿವಾಯ. ಶಿವಾಯ ಶಿವಾಯ ಅಲ್ಲ. ನಿಂಗೆ ಆಗಿದ್ರೆ ನಾನು ಹೋಗ್ತೇನೆ. ಇಲ್ಲ, ಹೋಗುದಿಲ್ಲ. ಇಲ್ಲ, ಹೋಗುದಿಲ್ಲ. ಹೋದ್ರೆ ಬಡಿಯುತ್ತೇನೆ. ಓಂ ಕಣ್ಣು ಮುಚ್ಚು. ನಮ ನಮ ಶಿವಾಯ. ಶಿವಾಯ ಓಂ ಓಂ ನಮ ನಮ ಶಿವಾಯ. ಶಿವಾಯ ಓಂ ಓಂ ನಮ ನಮ ಶಿವಾಯ. ಶಿವಾಯ ಓಂ ಓಂ ನಮ. ಹೋಗ್ತೀಯ ನಾನು? ಹೋಗ್ತೀಯಾ? ಹೋದದ್ದಲ್ಲ. ಮತ್ತೆ ಅದು ಹಾಗೆ ನೀವು ಉಪದ್ರ ಆಗಬಾರ್ದು. ಅಲ್ಲಿ ಕೂತ್ಕೊಳ್ಳಬಹುದು. ಇಲ್ಲೇ ಕೂತ್ಕೊಂಡು ನನಗೆ ತೊಂದರೆ ಆಗ್ತದೆ. ಇಲ್ಲ ಇಲ್ಲ. ಓಂ ತೊಂದರೆ ಇಲ್ಲ ಇಲ್ಲ ಇಲ್ಲ. ಓಂ ಓಂ ನಮ ಕೈ. ನಮ್ಮ ಕೈ. ಕೈ ಇಲ್ಲ. ಕೈ ಇಲ್ಲ. ನಮ ಶಿವಾಯ. ಓಂ ಓಂ ನಮ ನಮ ಶಿವಾಯ. ಶಿವಾಯ ಓಂ ಓಂ ನಮ ನಮ ಶಿವಾಯ. ಶಿವಾಯ ಓಂ ಓಂ ನಮ ನಮ ಶಿವಾಯ. ಶಿವಾಯ ಓಂ ಓಂ ನಮ. ಎಲ್ಲಿ ಹೊರಟೆ? ಎಲ್ಲಿ ಹೊರಟೆ ನೀನು? ಹೊರಟದಲ್ಲ. ಅದು ಅದು ದೇವರು ಹೇಳಿದ್ರು. ನನಗೆ ಅಡ್ಡ ಆಗ್ತದೆ, ಕೆಳಗೆ ಇಡು ಅಂತ ಹೇಳಿದ್ರು ದೇವರು. ದೇವರು ಹೇಳಿದ್ರು? ಆ ದೇವರು ಹೇಳಿದ್ರ? ಹಾಗಿದ್ರೆ ಯಾಕೆ ನನ್ನ ತಲೆ ಕೆತ್ತಿ ಮಾರ? ದೇವರಲ್ಲಿ ಹಿಡಿಕೆ ಹೋದ್ರು ಈಗ. ಹೌದಾ? ಈಗಾದ್ರೂ ಬಂದಿದ್ದಾರ? ಇಲ್ಲ, ಇನ್ನು ಬರಲಿಲ್ಲ. ಇನ್ನೂ ಬರ್ಲಿಲ್ವ? ಬಂದಿದ್ರ? ಕಣ್ಣು ಬಿಡಬೇಡ ಆಯ್ತಾ? ಕಣ್ಣು ಬಿಟ್ಟದಾರು ಬರ್ಲಿಲ್ಲ. ಓಂ ಓಂ ನಮ ನಮ ಶಿವಾಯ. ಶಿವಾಯ ಓಂ ಓಂ ನಮ ನಮ ಶಿವಾಯ. ಶಿವಾಯ ಓಂ ಓಂ ನಮ ನಮ ಶಿವಾಯ. ಶಿವಾಯ ಓಂ ಓಂ ನಮ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಜಯ ಜಯ ವಿರೂಪಾಕ್ಷ ಜಯತು ಕರ್ಮಾಧ್ಯಕ್ಷ. ಜಯ ಶುದ್ಧ ದೈತ್ಯ ಜಯ ಪಾಲಿತೋ ಎಲ್ಲ
ಕರುಣದು ಜಯ ಭಕ್ತ ಜನ ಬೌದು ಜಯ ತು ಕರುಣ ಸಿಂಧು ಜಯ ಭಕ್ತ ಬೌದು ಜಯ ಜಯ ಮಹಾದೇವ ಓಂ ನಮ ಶಿವಾಯ ಹರವೋಂ 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 ನಮ ಶಿವಾಯ ಓಂ ನಮ ಶಿವಾಯ ಹರವೋಂ ನಮ ಶಿವಾಯ ಜಯ 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 ತಂದೆ ಕೇಳಿ ಗಮನ ನೊಂದು ಇರುಳ ಮಡದೆ ಯದಿಗ ಗುವದು ನಿನ್ನ ಕರುಣ ಸಂದೇಹ ಮಾಡದೆ ಬೇಟೆಯ ನಾನು ಗ್ರೀಸು ಇಂದು ಶೇಖರ ದಯದಿನೇನು ದೇವಾಲಿ ಶಿವನೇ ಶಿಲಾ ರೂಪದಿಂದ ನೀನು ನೆಲೆಯಾಗಿದ್ದಿ ಅನ್ನೋದನ್ನು ಗುರುಗಳು ಹೇಳಿದಂತಹ ಮಾತು ಭಕ್ತಿಯಿಂದ ನಿನ್ನನ್ನು ಪೂಜಿಸಿದ್ರೆ ಅವರ ಇಷ್ಟಾರ್ಥವನ್ನು ಈಡೇರಿಸುವ ದೇವರು ನೀನು ಅಂತ ಗುರುಗಳಾಡಿದ ಮಾತಿನಲ್ಲಿ ವಿಶ್ವಾಸವನ್ನಿಟ್ಟುಕೊಂಡು ನಿನ್ನನ್ನು ಪೂಜಿಸ್ತಾ ಇದ್ದೇನೆ. ನೋಡು ತಂದೆಯೇ, ನನ್ನ ದಯನೀಯವಾದ ಸ್ಥಿತಿಯನ್ನು ನೋಡು. ಒಪ್ಪತ್ತಿನ ಆಹಾರಕ್ಕೆ ಗತಿಯಿಲ್ಲದೆ ನನ್ನ ಮಡದಿ ಮನೆಯಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಒಂದು ಬೇಟೆಯನ್ನು ಕೊಡು ತಂದೆಯೇ, ಅದರಲ್ಲಿ ಅರ್ಥವನ್ನು ನಿನಗೆ ಒಪ್ಪಿಸ್ತೇನೆ ತಂದೆಯೇ. ಒಂದು ಬೇಟೆಯನ್ನು ಕೊಡು. ಜಯ ಹೂಡಿದ ಶರವ ಬಿಡ ತಂದಿತ ಜೊತೆಯ ಎಡಿಯ
ನಿಮ್ಮ ಅಪ್ಪನಿಗೆ ನನ್ನ ಅಮ್ಮನ ಪರಿಚಯ ಇದ್ರು ಇರ್ಬೋದು. ಅದು ಗೊತ್ತಿಲ್ಲ. ಅದು ಗೊತ್ತಿಲ್ಲ ಯಾಕೆ? ನೀವು ಇತ್ತಿತ್ತಲಾಗ ಬಂದವರು. ಮತ್ತೆ ನಮ್ಮ ನಿಮ್ಮ ಪರಿಚಯ ಆಗ್ಲಿಕ್ಕೆ ನೀವು ಬಹುಶಃ ಈ ಕಡೆ ಕಂಡದ್ದೇ ಇವತ್ತು ಅಲ್ವಾ? ನೀವು ಯಾವತ್ತು ಬರ್ತಾ ಇದ್ರೆ ನಮ್ಮ ಪರಿಚಯ ಆಗ್ತಿತ್ತು. ನಿಮ್ಮ ಅಪ್ಪ ಯಾವಾಗಲ್ಲ ಯಾವತ್ತೂ ನಮ್ಮನೆ ಬರ್ತಾ ಇದ್ರು, ಹಾಗಾಗಿ ಪರಿಚಯ ಉಂಟು. ನಮ್ಮ ಅಮ್ಮನದ್ದು ಅಂತ ಹೇಳಿದ್ದು ನೋಡಿ, ಕಾಳಾಸ್ತಿಪುರ ಉಂಟಲ್ಲ, ಇಲ್ಲಿ ನಮ್ಮ ಪರಿಚಯ ಇಲ್ಲದೆ ಇರುವ ಜನ ಇಲ್ಲ, ಕಾಗೆ ಕುತ್ಕೊಳ್ಳದೆ ಇರುವ ಮರ ಇಲ್ಲ. ಅಷ್ಟು ಪ್ರಸಿದ್ಧರು ನಾವು, ಗೊತ್ತುಂಟ? ಹೌದಪ್ಪ, ಅಷ್ಟು ಒಳ್ಳೆ ರೀತಿ ಹೆಸರು ಮಾಡಿದವರು ನಾವು. ನಿಮ್ಮ ಅಪ್ಪಯ್ಯ ಒಂದು ಮಾತು ಹೇಳಿದ್ದಾರಂತೆ, ಅದು ಒಂದು ಜಾಗಟೆ ಬಿಟ್ಟು ಹೋಗಿದ್ದಾರಂತೆ ನಮ್ಮ ಮನೆಯಲ್ಲಿ. ನನ್ನಮ್ಮ ಕೇಳಿದ್ಲಂತೆ ಈ ಜಾಗಟೆ ತಗೊಂಡು ಹೋಗುದು ಯಾರು ಅಂತ. ಇಂದಲ್ಲೇ ನಾಳೆ ನನ್ನ ಮಗ ಬರ್ಬೋದು, ಅವ ತಗೊಂಡು ಹೋಗ್ಬೋದು ಅಂತ ಹೇಳಿದ್ದಾರಂತೆ. ಆ ವಿಷಯ ನನಗೆ ಗೊತ್ತಿಲ್ಲ. ನಾನು ಸುಮ್ಮನಿದ್ದೆ, ಯಾವತ್ತಾದ್ರೂ ಒಂದ್ ದಿವಸ ನಿಮಗೆ ಕೊಡುವ, ಬರ್ತೀರಿ ಬರ್ತೀರಿ ಅಂತ ಕಾಯ್ತಾ ಇದ್ದೆ, ನೀವು ಬರ್ಲೇ ಇಲ್ಲ. ಇರ್ಲಿ, ರಾಣಿ ಅಂತ ನನ್ನ ಹೆಸರು. ಸ್ವಾಮಿ ಅಷ್ಟು ಹೆಸರು ಮಾಡಿದ್ದು ಅಂತ ಹೇಳಿದ್ನಲ್ಲ, ಎಲ್ಲರೂ ಬಾಯಲ್ಲೂ ನಾವಿದ್ದೇವೆ, ಹೆಚ್ಚೇನು ಎಲ್ಲವರಿಗೂ ಬೇಕಾಗಿಯೂ ನಾವಿದ್ದೇವೆ. ನಮ್ಮ ನೆನಪು ಹಗಲಾಗ್ತದ ಇಲ್ವೋ ಗೊತ್ತಿಲ್ಲ, ರಾತ್ರಿ ನಮ್ಮ ನೆನಪು ಮಾಡದೇ ಇರುವ ಜನವೇ ಇಲ್ಲ. ಅದೇನೋ ವಿಶೇಷತೆ ಆಗುಂಟು. ಹಾಗಂತ ನಮ್ಮಲ್ಲಿಗೆ ಬರ್ತೇನೆ ಅಂತ ಯಾರೂ ಹೇಳುವುದಿಲ್ಲ, ಬರ್ದೇ ಇದ್ದವರು ಒಬ್ರೂ ಇಲ್ಲ. ಇನ್ನು ಬಾಯಿ ಬಿಟ್ಟು ಹೇಳ್ಬೇಕಾ? ಪ್ರಸಿದ್ಧ ವೇಷ್ಯೆ ರಾಣಿ. ನಾನಲ್ಲ, ನಾನಿನ್ನು ಆರೋತಿಯಲ್ಲಿ ಅಷ್ಟು ಪ್ರಸಿದ್ಧಿಗೆ ಬರಲಿಲ್ಲ. ನಮ್ಮ ಅಮ್ಮ ಅಂತ ನಿಮ್ಮಪ್ಪನ ತಲೆಯ ಹಾಳು ಮಾಡಿದ್ದಾಳೆ, ಎಷ್ಟು ಪ್ರಸಿದ್ಧಿ ಅಂತ ವಿಚಾರ ಮಾಡಿದೆ. ನಮ್ಮ ಹತ್ರ ಆ ಪ್ರಯತ್ನ ಆಗ್ಲಿಲ್ಲ. ಹೌದು ಸ್ವಾಮಿ, ತ್ರಿಪುರ ಸುಂದರಿಯ ಮಗಳು ನಾನು ರಾಣಿ ಅಂತೇಳಿ. ಏನ್ ನಮ್ಮ ಬಗ್ಗೆ ಅಷ್ಟು ತಾತ್ಸಾರ ಮಾಡುದು ಬೇಡ. ದೇವದಾಸಿಯ ವರ್ಗ ಅಂತ ನಮ್ಮನ್ನು ಕರೀತಾರೆ. ಖಂಡಿತ ಹೌದು, ದೇವದಾಸಿತನವನ್ನು ನಾವು ಮಾಡಿಕೊಂಡಿದ್ದವರು, ಅದೇ ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡವರು, ಆ ಲೆಕ್ಕಕ್ಕೆ ನಿಯಮಗೊಂಡವರು ನಾವು ಸ್ವಾಮಿ. ಇರ್ಲಿ, ನಿಜವಾಗ್ಲೂ ನಮ್ಮಂತವ್ರು ಬೇಕು. ನಮ್ಮಂತವ್ರೇನು ಈ ಲೋಕದಲ್ಲಿ ಮಾತ್ರ ಅಲ್ಲ, ನಿಜವಾಗ್ಲೂ ನಾವು ಈ ಲೋಕದವ್ರು ಅಲ್ವ ಅಲ್ಲ, ದೇವಲೋಕದಲ್ಲೂ ನಮ್ಮವ್ರು ಇದ್ದಾರೆ ಗೊತ್ತುಂಟ. ಅವರನ್ನು ಸುರವೇಶ್ಯರು ಅಂತ ಹೇಳ್ತಾರೆ, ಸುರಾಂಗಣಿಯರು. ಅವ್ರ ಹೆಸರೆಲ್ಲ ಗೊತ್ತುಂಟ? ನನ್ನ ಹೆಸರು ಯಾಕೆ ಗೊತ್ತಿಲ್ಲ ಮತ್ತೆ ನಿಮಗೆ? ಅವ್ರದ್ದೆಲ್ಲ ಗೊತ್ತುಂಟು, ಇಲ್ಲಿ ಅವ್ರದ್ದೊಂದು ನಿಮಗೆ ಗೊತ್ತಿಲ್ಲ ಅಲ್ಲ. ಅದಾಗೆ ಊರಲ್ಲಿ ರಂಗ, ಪರ ಊರಲ್ಲಿ ಮಂಗ. ಇಲ್ಲಿ ಗೊತ್ತಾಯ್ತು ನೀವು ಊರಲ್ಲಿ ಹೇಗಿರ್ತೀರಿ, ಬೇರೆ ಕಡೆ ಹೋದಾಗ ಹೇಗಿರ್ತೀರಿ ಅಂತ. ಅಲ್ಲಿ ಅವ್ರು ಗೊತ್ತುಂಟಲ್ಲ. ಇರ್ಲಿ, ಹಾಗಲ್ಲ, ಗೊತ್ತಿರೋದಲ್ಲ, ಅವರೇ ಎಲ್ಲರಿಗೂ ಗೊತ್ತಿರುವವರು. ನಾವು ಅದೇ ವರ್ಗಕ್ಕೆ ಸೇರಿದವರು ಅಂತ ಹೇಳಿದ್ರು. ಅವರಲ್ಲಿಯೂ ಪ್ರಭೇದ ಉಂಟಂತೆ. ವಾರಾಂಗನೆಯರು, ದಿನಾಂಗನೆಯರು, ಗಣಿಕಾಂಗನೆಯರು. ನಾವು ಹಾಗಲ್ಲ. ಅವ್ರು ವಾರಾಂಗನೆಯರು ಅಂದ್ರೆ ಏನು? ಅವರು ವಾರಕ್ಕೊಬ್ಬರಿ ಸುಖ ಕೊಡುವವರು. ನಾವು ಹಾಗಲ್ಲ, ನಾವು ಕ್ಷಣಾಂಗನೆಯರು. ಅರ್ಥ ಆಯ್ತಲ್ಲ? ಅಷ್ಟಾದ್ರೆ ಧನ್ಯನಾದೆ ನಾನು. ನನ್ನ ವೃತ್ತಿಯ ಬದುಕು ನಿಮ್ಮಿಂದಲೇ ಉದ್ಘಾಟನೆ ಆಯ್ತು ಅಂತ ತಿಳ್ಕೊಳ್ತೇನೆ. ಹಾಗಲ್ಲ, ಅದ್ರ ಅರ್ಥ ಆಯ್ತು ಅಂತ ಹೇಳಿದ್ದೆ. ಇರ್ಲಿ ಸ್ವಾಮಿ, ಅಷ್ಟೇ ಅಲ್ಲ, ನಿಜವಾಗ್ಲೂ ಹೇಳ್ಬೇಕಾ? ನಮ್ಮಮ್ಮ ಹೇಳಿದ್ದೆ ಹಾಗೆ, ಮಗಳೇ ಜೀವನದಲ್ಲಿ ಬದುಕಬೇಕು ಅಂತಾದ್ರೆ ಏನಾದ್ರು ದಾನ ಮಾಡಬೇಕು, ಪುಣ್ಯ ಮಾಡಬೇಕು. ಪುಣ್ಯ ಯಾವುದ್ರಿಂದ ಸಿಗುವುದು? ದಾನದಿಂದ ಅಂತ ಹೇಳಿದ್ದಾಳೆ. ಅದರಲ್ಲಿ ದಾನದಲ್ಲಿ ಶ್ರೇಷ್ಠವಾದ ದಾನ ಯಾವುದು? ಹಲವಾರು ದಾನ ಉಂಟು. ಗೋದಾನ, ಭೂದಾನ, ಅನ್ನದಾನ, ವಸ್ತ್ರದಾನ ಅಲ್ವಾ, ಕನಕದಾನ. ಅದರಲ್ಲಿಯೂ ಶ್ರೇಷ್ಠವಾದ ದಾನ ಅಂದ್ರೆ ಮೈದಾನ ಅಂತ. ಮಕ್ಕಳಿಗಾಡ್ಲಿ, ಮಕ್ಕಳಿಗಾಡ್ಲಿಕ್ಕೋ ಅಥವಾ ಪ್ರಶ್ನಾರ್ಥಕ? ಅದೆಲ್ಲ ಮೈದಾನವೇ ಶ್ರೇಷ್ಠ ಅಂತ ನನ್ನಮ್ಮ ಹೇಳಿದ ಮಾತು. ಹಾಗಾಗಿ ಆ ದಾನದ 10 ಲಕ್ಷ ವಹಿಸಿದವಳು ನಾನು. ನಮ್ಮ ವೃತ್ತಿ ಆರಂಭ ಆಗುದೇ ಹಾಗೆ ಸ್ವಾಮಿ. ನೀವು ಹೇಳದಂತೆ ರಾಣಿ ನಾನು. ನಮ್ಮ ವೃತ್ತಿ ಆರಂಭ ಆಗುದು ಹೇಗೆ?
ದೇವರ ಸನ್ನಿಧಾನ ಅಂದ್ರೆ ಕಾಳಹಸ್ತೇಶ್ವರನ ಸನ್ನಿಧಿಯಲ್ಲಿ ನಾವು ಗಜ್ಜೆ ಪೂಜೆಯನ್ನು ಮಾಡಿ ಗಜ್ಜೆಯನ್ನು ಕಟ್ಟಬೇಕು. ಗಜ್ಜೆಯನ್ನು ಕಟ್ಟಿದೆವು ಅಂತಾದ್ರೆ ನಮ್ಮ ವೃತ್ತಿ ಆರಂಭ ಅಂತ ಲೆಕ್ಕ. ಅಲ್ಲಿಂದಲೇ ನಮಗೂ ಒಂದು ಸಂಸ್ಕಾರ ಅನ್ನೋದಾಗುವುದೇ ನಾವು ಗಜ್ಜೆ ಕಟ್ಟಿದ್ರಿಂದ. ಹಾಗಾಗಿ ನಮ್ಮನ್ನು ನಿತ್ಯ ಮುತ್ತೈದೆಯರು ಅಂತ ಹೇಳುದು. ನಿಜವಾಗ್ಲೂ ಯಾವತ್ತಾದ್ರೂ ಯಾರಾದ್ರೂ ನಿತ್ಯ ಮುತ್ತೈದೆಯರಾಗ್ಲಿ ಸಾಧ್ಯ ಉಂಟಾ? ನಾವಾಗಲ್ಲ ನಿತ್ಯ ಮುತ್ತೈದೆಯರು. ಮುತ್ತೈದೆಯ ಭಾಗ್ಯ ಹೋಗುದು ಯಾವಾಗ? ಅವಳ ಕೈ ಹಿಡಿದ ಗಂಡ ಸತ್ತಾಗ. ನಮಗಾಗಲ್ಲ, ನಮ್ಮ ಗಂಡ ಯಾವತ್ತೂ ಸಾಯುವುದೇ ಇಲ್ಲ. ಯಾಕೆ ಕೇಳಿ? ಈಗ ನಮ್ಮ ವೃತ್ತಿಯ ಧರ್ಮ ಅದು. ಹೇಳ್ಕೊಳ್ಳಿಕ್ಕೆ ನಾಚಿಕೆ ಏನು ನಮಗಿಲ್ಲ, ತಾವು ತಪ್ಪು ತಿಳ್ಕೊಳ್ಬೇಡಿ. ಉದಾಹರಣೆಗೆ ಇವತ್ತು ನೀವು ನಮ್ಮ ಮನೆಗೆ ಬಂದ್ರಿ ಅಂತ ಇಟ್ಕೊಳ್ಳಿ. ಯಾವಾತ ನಮ್ಮ ಮನೆಗೆ ಬಂದಿದ್ದಾನೋ ಅವನೇ ನಮ್ಮ ಪತಿ ಎನ್ನುವುದಾಗಿ ತಿಳಿದು ಸೇವೆ ಮಾಡುವುದು ನಮ್ಮ ಕರ್ತವ್ಯ. ಆ ದಿವಸ ನೀವೇ ನಮ್ಮ ಗಂಡನ ಏನೋ ಒಂದು ಕಾರ್ಯಕ್ರಮ ಮುಗಿಸಿ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಏನೋ ಹೆಚ್ಚು ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ. ಆದ್ರೆ ಈ ಕರ್ಮಿಣಿ ನಾವು ತೆಗೆಯುವಾಗಿಲ್ಲ. ಯಾಕೆ? ಅಷ್ಟೊತ್ತಿ ಮತ್ತೊಬ್ರು ಮುಂದಾಯ್ತು ಮರು ದಿವಸ. ಅಲ್ಲಿಗೆ ನಾವು ನಿತ್ಯ ಮುತ್ತೈದೆಯರಾಯ್ತು. ಹೇಳಿದ್ನಲ್ಲ ಗಜ್ಜೆ ಪೂಜೆ ಮಾಡಿದ್ದು ಕಾಳಹಸ್ತೇಶ್ವರನ ಸನ್ನಿಧಾನದಲ್ಲಿ. ಅಲ್ಲಿಂದಲೇ ನಮ್ಮದು ನಾಟ್ಯ ಪ್ರಾರಂಭ. ದೇವರ ಸನ್ನಿಧಿಯಲ್ಲಿ ನಾಟ್ಯ ಉಂಟು. ಬಂದವರಿಗೆ ನಾಟ್ಯವನ್ನು ಮಾಡಿಯೇ ಸಂತೋಷ ಪಡಿಸುವಂತ ವೃತ್ತಿ ನಮ್ಮದು. ಒಂದು ಸಮಸ್ಯೆ ಆಯ್ತಲ್ಲ ಸ್ವಾಮಿ, ಕಾಳಹಸ್ತೇಶ್ವರನ ಸನ್ನಿಧಿಯಲ್ಲಿ ನಾನು ನಾಟ್ಯವನ್ನು ಮಾಡಿದ್ದವರು. ನಾಟ್ಯವನ್ನು ಮಾಡಿದಾಗ ನನ್ನ ನಾಟ್ಯವನ್ನು ನೋಡ್ಲಿಕ್ಕೆ ಆ ದಿನ ಹಲವಾರು ಭಕ್ತಾದಿಗಳಿದ್ರು. ಹೌದಪ್ಪ, ಹಲವಾರು ಭಕ್ತಾದಿಗಳು ಸೇರಿದ್ರು. ನೀವು ಹೇಳಿದ್ರಲ್ಲ ನನ್ನ ಹೆಸರು ರಾಣಿ ಅಂತಾಯ್ತು, ಅಮ್ಮ ತ್ರಿಪುರ ಸುಂದರಿ ಅಂತಾಯ್ತು, ಅಪ್ಪ ಅದು ಯಾರು ಕೇಳುವ ಹಾಗಿಲ್ಲ, ಯಾರು ಅಂತ ಅಮ್ಮನಿಗೂ ಸರಿ ಗೊತ್ತಿಲ್ಲ. ಆದ್ರೂ ನಾ ಮಾಡಿದ ನಾಟ್ಯದಲ್ಲಿ ಆದ ಸಮಸ್ಯೆಯನ್ನು ಗೊತ್ತುಂಟ? ನನ್ನ ಗಜ್ಜೆ ಪೂಜೆಯಾಗಿ ನಾಟ್ಯ ನಾ ಮಾಡಿದ್ದೌದು. ಅಲ್ಲೇ ಎರಡು ಮೂರು ಜನ ಬಂದು ನಮ್ಮನೆ ಬಂದು ನಾಟ್ಯ ಮಾಡಬೇಕು, ನಮ್ಮನೆ ಬಂದು ನಾಟ್ಯ ಮಾಡಬೇಕು ಅಂತ ನಾನು ನಮ್ಮನಲ್ಲಿ ಕೇಳ್ಕೊಂಡ್ರಂತೆ. ಆಗ ನಾ ಕೇಳಿದೆ ಅವರೆಲ್ಲ ಯಾರು ಅಂತ ಕೇಳಿದೆ. ಅಮ್ಮ ಅವ್ರು ಯಾರು ನಾಟ್ಯ ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರು ಯಾರು ಯಾರು ಅಲ್ಲ, ಅವರು ಒಂದು ರೀತಿಯಲ್ಲಿ ನಿನಗೆ ಅಪ್ಪನ ಹಾಗೆಯಾ ಅಂತ ಹೇಳಿದ್ರು. ಅಂದ್ರೆ ಯಾವುದೋ ಒಂದು ರೀತಿ ನಮ್ಮನೆಗೆ ಆಶಯವನ್ನು ಒದಗಿಸಿ ಕೊಟ್ಟಿದ್ದಾರೆ ಅಂತೇಳಿ. ಆಯ್ತು, ಇನ್ನು ಯಾರ ಮನೆಯಲ್ಲಿ ಕಾರ್ಯಕ್ರಮ ಉಂಟು ಎಲ್ಲಿ ಅಂತ ಕೇಳಿದೆ. ಯಾರ್ಯಾರು ಮನೇಲಲ್ಲ, ಈಗ ಒಂದು ಅಪ್ಪನಿಗೆ 60 ಕಾರ್ಯಕ್ರಮ ಆಗ್ತಾ ಉಂಟು ಮಗಳೇ, ಎಲ್ಲಿ ಹೋಗಬೇಕು ಅಂತ ಹೇಳಿದ್ರು. ಆಯ್ತು ಅಂತ 60 ಕಾರ್ಯಕ್ರಮ ಅಪ್ಪನ ಮನೆಗೆ ಹೋದದ್ದು ಸ್ವಾಮಿ. ಅವ್ರ ಮನೇಲೂ ಕಾರ್ಯಕ್ರಮ, ನಮ್ದು ಕಾಳಹಸ್ತೇಶ್ವರ, ಅವ್ರ ಕಾರ್ಯಕ್ರಮ ಇಲ್ಲ ಪಾವಂಜೆಯಲ್ಲಿ. ಯಾವ್ದೋ ರಣಬಿಸಿಲಿನ ಗದ್ದೆ ಬೈಲಲ್ಲಿ ನಾಟ್ಯ ಗಜ್ಜೆ ಎತ್ತಲಿಕ್ಕೆ ನಮಗೆ ಬಿಟ್ಟದ್ದು. ನಮ್ಗಾರು ಅಷ್ಟೊತ್ತಿಗೆ ಅದನ್ನೆಲ್ಲ ಕಟ್ಕೊಂಡು ಬರ್ಲಿಕ್ಕೆ ಆಗ್ತದ ಹೇಳ್ರಿ ಅವ್ರಿಗೆ? ಅವ್ರ ಪಾಪ ಕಾರ್ಯಕ್ರಮದ ಅವಸರದಲ್ಲಿದ್ದಾರೆ. ಹಾಗಾದ್ರೆ ಅವರೇ ನೋಡ್ತಾ ಇರ್ತಿದ್ರು, ಬಿಡಿ ಆ ಕಾರ್ಯಕ್ರಮ ಒಳ್ಳೇದಾಯ್ತು. ಈಗ ಸಮಸ್ಯೆ ಅದಲ್ಲ, ಆ ದಿನದ ಪೂಜೆಗೊಬ್ರು ಬಟ್ಟಿದ್ರು ಶಾಸ್ತ್ರಿಗಳು, ಕೈಲಾಸ ಶಾಸ್ತ್ರಿಗಳು. ಅವ್ರು ನನಗೆ ಪ್ರಸಾದ ಕೊಡುವಾಗ ಹೇಳಿದ ಮಾತು, ರಾಣಿ ನಾಳೆ ಬರ್ಲ ಅಂತ ಕೇಳಿದ್ರು. ನಾ ಅಮ್ಮನ ಮುಖ ನೋಡಿದೆ, ಹೂ ಅಂತ ಹೇಳು ಅಂತ ಹೇಳಿದ್ರು. ಹೂ ಅಂತ ಹೇಳಿದ್ದೌದು, ಇನ್ನೂ ಬರ್ಲಿಲ್ಲ, ಕಾಯ್ತಾ ಯಾವಾಗ ಬರ್ತಾರೆ ಏನು ಅಣ್ಣ? ಸೋಮವಾರ ಬನ್ನಿ, ನಿಮಗೆ ಭಿಕ್ಷೆ ಅಲ್ವಾ, ಸೋಮವಾರ ಕೊಡುವ. ಬಾಗಿಲು ಹಾಕೊಂಡ್ರೆ ಬರುವುದು ಹೇಗೆ? ಇಲ್ಲಿ ಪದ್ಧತಿ ಹಾಗೆ, ಬಂದ ಮೇಲೆ ಬಾಗಿಲು ಹಾಕುದ ಬಿಟ್ಟು ಮತ್ತೆ ಬರುವಾಗ ಬಾಗಿಲು ಹಾಕುದಿಲ್ಲ. ಅಯ್ಯೋ ದೇವ್ರೇ, ಅವತ್ತು ಹೋಗಿದ್ನಲ್ಲ ಕಾರ್ಯಕ್ರಮ 60, ಅಲ್ಲೂ ಇದೇ ಒಂದು ಸ್ವರ ಕೇಳ್ತಾ ಇತ್ತು ನನಗೆ. ಎಲ್ಲೂ ಹೋದ್ರೆ ಈ ಸ್ವರ ಮಾತ್ರ. ಯಾರು ಅಮ್ಮ
ನಮ್ಮನೆಗೆ ಶಾಸ್ತ್ರಿಗಳು ಬಂದಿದ್ದಾರೆ ಅಮ್ಮ. ಹೊರಗೆ ಕಳಿಸು ಮಗ. ಹೋಗಿ ಹೋಗಿ. ನಾನು ಒಳಗೆ ಹೋಗುವುದಿಲ್ಲ, ಅದು ಹೊರಗೆ ಬರುವುದು ಬೇಡ ಆಯ್ತಾ ಅಮ್ಮ. ನೀವು ಅಲ್ಲೇ ಇರ್ಬೇಕಂತೆ. ಅದು ಶಾಸ್ತ್ರಿಗಳೇ, ಎಂತ ಏನ್ ಕೇಳ್ಬೇಕಮ್ಮ? ಇದು ಶಾಸ್ತ್ರಿಗಳು ನಿಮಗೆ ಕುಡಿಲಿಕ್ಕೆ? ನೀವು ಕುಡಿತೀರಾ ಶಾಸ್ತ್ರಿಗಳೇ? ಕುಡಿತೇನೆ. ಅವರು ಕುಡಿತಾರಂತೆ ಅಮ್ಮ. ಯಾವುದನ್ನು ಎಂತದಂತ ಕೇಳ್ತೇನೆ. ಅಮ್ಮ ಅಮ್ಮನಿಗೆ ಅಮ್ಮನಿಗೆಲ್ಲ ಗೊತ್ತುಂಟ, ನಿಮಗಿಂತ ಹೆಚ್ಚಿಗೆ ಗೊತ್ತುಂಟು ಅಮ್ಮ. ಯಾವ ಶಾಸ್ತ್ರಿಗಳು ನಿಮಗೆ ಯಾವ್ದಾಗ್ತದೆ? ಹಾಲ ಅಮ್ಮ. ಶಾಸ್ತ್ರಿಗಳಿಗೆ ಹಾಲು ಬೇಕಂತೆ. ಹಾಲು ಬೇಕಂತ ಯಾವಾಗ? ಆಚೆ ಬೆಕ್ಕು ಕುಡಿದು ಹೋಗಿದೆ ಮಗ. ಶಾಸ್ತ್ರಿಗಳು ನೀವು ಬೇಗ ಬರುವುದಲ್ವಾ? ಆಚೆ ಮನೆ ಬೆಕ್ಕು ಬಂದು ಹೋಗಾಯ್ತು. ಅದು ಯಾವಾಗಲೂ ಬರ್ತದ ಅಮ್ಮ? ಅದು ಯಾವಾಗ್ಲೂ ಬರ್ತದ? ಅಪರೂಪಕ್ಕೆ ಬರ್ತದೆ ಮಗ. ಅದು ಅಮ್ಮನಿಗೆ ಗೊತ್ತುಂಟು, ಬಿಟ್ಟು ನನಗೆ ಆ ಬೆಕ್ಕಿನ ಗೊತ್ತಿಲ್ಲ. ಬಂದದ್ದು ಗೊತ್ತಾಗ್ತದ, ಹೋದದ್ದು ಗೊತ್ತಾಗ್ತದ ಅಮ್ಮ? ಬೆಕ್ಕು ಬಂದದ್ದು ಗೊತ್ತಾಗ್ತದ, ಹೋದದ್ದು ಗೊತ್ತಾಗ್ತದ? ಹಾಲು ಖರ್ಚಾದ್ಮೇಲೆ ಗೊತ್ತಾಗುದು. ಓಹೋ, ಬೆಕ್ಕು ಬಂದು ಹೋಗಿದೆ. ಹಾಲು ಬೇಡ, ಇವರಿಗೆ ಸಿಹಿ ಹಾಲು ಬೇಕಂತೆ. ಈಗ ಈಗ ಅಲ್ವಾ ಶಾಸ್ತ್ರಿಗಳು ಹೋಗುವಾಗ? ನಿಮ್ದು ಆ ಪದ್ಧತಿ ಇಲ್ಲಲ್ಲ. ಕೆಲವು ಜನ ಹಾಗೆ, ನಮಗೆ ಈಗ ಬೇಡ, ಹೋಗುವಾಗ ಕೊಡಿ ಅಂತ ಹೇಳು. ನಿಮ್ದು ಅದಲ್ಲಲ್ಲ. ಸಿಯಾಳ ಕೊಡಬಹುದಿತ್ತು ಮಗ. ಮರಕ್ಕೆ ಹತ್ತುವ ಮೊನ್ನೆ ಮರದಿಂದ ಬಿದ್ದು ಅವನ ಸೊಂಟ ಮುರಿದಿದೆ. ಒಂದು ಕೆಲಸ ಮಾಡಲಿ, ಅಲ್ಲಿ ಹಳೆ ಮರ ಉಂಟು. ಎಲ್ಲಿ? ಹಿಂದ್ಗಡೆಯ? ಹೌದು, ಶಾಸ್ತ್ರಿಗಳೇ ಮರಕ್ಕೆ ಹತ್ತಿ. ಶಾಸ್ತ್ರಿಗಳೇ ಇವಾಗ ಶಾಸ್ತ್ರಿಗಳೇ ನಮ್ಮಲ್ಲಿ ಮರಕ್ಕೂಸಿರೋಗ ಬಂದಿದೆ. ಮರ ಹತ್ತು ಬರ್ಲಿಲ್ಲಂತೆ. ನಮ್ಮಲ್ಲಿ ಇರುವುದೇ ಎರಡು ತೆಂಗಿನ ಮರ, ಒಂದು ಹಳೆಯ ಮರ ಹಿಂದ್ಗಡೆ ಉಂಟು, ಅದಕ್ಕೆ ನುಸಿ ರೋಗ ಬಂದಿದೆಯಂತೆ. ಅದನ್ನೇ ಹತ್ತಿ ನೀವು ಸಿಯಾಳ ತೆಗೆದು ಇಲ್ವ? ಎಳೆ ಮರ ಬೇಕಾ? ಎದುರುಗಡೆ ಉಂಟು, ಅದು ಕೂಡ ನುಸಿ ರೋಗ ಬಂದ. ಹೌದು ಸಿಯಾಳ ನನಗೆ ಕುಡ್ದಾಗೆ ಆಯ್ತು. ನನಗೆ ಏನು ನನ್ಗೆ ನಿಮ್ ಮುಖ ನೋಡಿದ್ರೆ ಅಮ್ಮ ನಿಂತು ಎಲ್ಲೋ ನುಸಿ ಮತ್ತು ಸಿಯಾಳ ಕುಡ್ದೆ ನಿಮ್ ಮುಖ ಹೀಗಾಗಿದೆ. ಏನು ಧ್ಯಾನವು ಹಿರಿದಾಯಿತೇ ಆ ಶಂಕರನ ಧ್ಯಾನವು ನಿಮಗಾಗಿತೆ. ಧ್ಯಾನವು ಹಿರಿದಾಯಿತೆ ಆ ಶಂಕರನ ಜ್ಞಾನವು ನಿಮಗಾಯಿತೆ. ಆ ಶಂಕರನ ಜ್ಞಾನವು ನಿಮಗಾಯಿತೆ. ಆಗೆ ಆಗೆ ಶಂಕರನ ಧ್ಯಾನವು ನಿಮಗಾಯಿತೆ. ಆ ಶಂಕರನ ಧ್ಯಾನವು ನಿಮಗಾಯಿತೆ. ಜ್ಞಾನವಿಲ್ಲದೆ ಹೋಯಿತೆ, ಜ್ಞಾನವಿಲ್ಲದೆ ಹೋಯಿತೆ ಬಳಲುವ ದಾಯಿತೆ. ಬಳಲುವ ದಾಯಿತೆ ಜ್ಞಾನವಿಲ್ಲದೆ ಹೋಯಿತೆ ಬಳಲುವುದಾಯಿತೆ. ಬಳಲುವುದಾಯಿತೆ ಜ್ಞಾನವು ಹಿರಿದಾಯಿತೆ ಆ ಶಂಕರ ಧ್ಯಾನವು ನಿಮಗಾಯಿತೆ. ಅದೆಲ್ಲ ಅಂತಾದ್ರೆ
ನೀವು ಹೇಳಿದ್ದೆ ಅವತ್ತು ಆ ದಿನ ನನ್ನ ನಾಟ್ಯಾದ ಕ್ಷಣದಲ್ಲಿ ಹೇಳಿದ್ದಲ್ವಾ ನಾಳೆ ಬರಬಹುದು ಎನ್ನುವುದಾಗಿ. ಆ ದಿವಸ ನಿಮ್ಮ ಉಯ್ಯಾರಿಯದು ಕಣ್ಣು ಹೀಗೆ ಮಾಡಿದ್ದೇನು, ಏನು ಕಸ ಬಿತ್ತ ಅಂತ ನಾ ತಿಳ್ಕೊಂಡದ್ದು ಅಲ್ಲ ಅಂತ ಆಮೇಲೆ ಗೊತ್ತಾಯ್ತು ಏನೋ ಸೂಚನೆ ಅಂತ. ಅಮ್ಮನಲ್ಲಿ ಕೇಳಿದಾಗ ನಾಳೆ ಬರ್ತೇನೆ ಅಂತ ಹೇಳಿದ ನಿಮಗೆ ಇಷ್ಟು ದಿನ ಆದ್ರೂ ನನ್ನೆನಪಾಗ್ಲಿಲ್ವಾ? ನಿಮಗೆ ನನ್ನೆನಪು ಹೇಗಾಗ್ತದೆ? ನಿಮ್ಗೆ ಯಾವತ್ತೋ ಶಂಭೋ ಶಂಕರ ಅಂತ ಅಲ್ಲಿ ಕೇಳಿಬಿಟ್ಟು ನಮ್ ನೆನಪಾಗ್ಲಿಲ್ಲ ನಿಮಗೆ? ಇವತ್ತು ನೆನಪು ಮಾಡ್ಕೊಂಡು ಬಂದಿದ್ದೀರಾ? ಹೋಗಿ ಶಾಸ್ತ್ರಿಗಳು ನೀವು ರತಿ ಕೇಳಿ ಗೊತ್ತಿಗು ಬಾರೆ ಕ್ರೋಧವು ಯಾಕೆ ಮತಿವಂತೆ ದಯವ ತೋರಿ, ಕ್ರೋಧವು ಯಾಕೆ ಮತಿವಂತೆ ದಯವ ತೋರಿ, ಆಗೆ ಆ ಬಾರೆ ರತಿ ಕೇಳಿ ಗೋದೆ ಗೋಬಾರೆ ಕ್ರೋಧವು ಯಾಕೆ ಕ್ರೋಧವು ಯಾಕೆ ಮತಿವಂತೆ ದಯವ ತೋರಿ, ಮತಿವಂತೆ ದಯವ ತೋರಿ. ಸತತ ನಿನ್ನನ್ನು ನಂಬಿ ಯತಿದುವದಾಯಿತೆ, ಸತತ ನಿನ್ನನ್ನು ನಂಬಿ ಯತಿದುವದಾಯಿತೆ, ಯತಿದುವದಾಯಿತೆ. ಕತಿಯ ತಾಳದಿರು ಬಾಲೆ, ಕತಿಯ ತಾಳದಿರು ಬಾಲೆ, ಓ ಬಾಲೆ ಕತಿಯ ತಾಳದಿರು ಬಾಲೆ ಬಾಲೆ. ಸತತ ನಿನ್ನನ್ನು ನಂಬಿ ಯತಿದುವ ತಾಯಿ, ಕತಿಯ ತಾಳದಿರು ಬಾಲೆ. ರತಿ ಕೇಳಿ ಗೊದ್ದಗೂ ಬಾರೆ ಕ್ರೋಧವು ಯಾಕೆ ಮತಿವಂತೆ ದಯವ 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 ತೋರಿ. ಮಾತಾಡಬೇಡಿ ಹೋಗಿ ನೀವು. ನಿನ್ನನ್ನು ಮರೆತಿದ್ದೇನಂತೆ ನಿನ್ನ ಯೋಚನೆಯ? ಮತ್ತೇನು, ನಿನ್ನನ್ನು ಮೊನ್ನೆ ನೋಡಿದ ಮೇಲೆ ನಿನ್ನದೇ ನೆನಪು ನನಗೆ, ನನ್ನದೇ ನೆನಪು ನಿಮಗೆ. ಸತ್ಯ ಹೇಳ್ತೇನೆ, ದೇವಸ್ಥಾನದ ಒಳಗೆ ನಾನು ಪುಷ್ಪಾರ್ಚನೆ ಮಾಡ್ತಾ ಇದ್ದೇನೆ, ಅಲ್ಲಿ ಪರಮೇಶ್ವರನೇ ನೆನಪು. ಹೌದು, ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳ್ತಾ ಹೇಳ್ತಾ ಓಂ ನಮ ರಾಣಿಯಾಯ ಅಂತ ಬಂತು. ಆ ಮಂತ್ರವು ಬಂತ. ಮತ್ತೆ ಮನೆಗೆ ಬಂದೆ, ಊಟಕ್ಕೆ ಬಡಿಸಿದ್ದಾಳೆ, ಪ್ರತಿ ಅನ್ನದ ಅಗುಳಲ್ಲೂ ನಿನ್ನ ಮುಖವೇ ಕಾಣ್ತಿತ್ತು. ತಂದು ಅಕ್ಕಿ ಸರಿ ಉಂಟು ನೋಡ್ಬೇಕಿತ್ತು. ಹೌದು, ಸರಿ ಇತ್ತು. ಮತ್ತೆ ಯಾಕೆ ಆಯ್ತು? ಸ್ವಲ್ಪ ವಿಶ್ರಾಂತಿ ಮಾಡುವಂತ ಒಳಗೆ ಹೋಗಿ ಹಾಸಿಗೆ ಹಾಕಿದ್ರೆ ಮಲಗು ಅಂತ ಯೋಚನೆ ಮಾಡ್ತೇನೆ, ಅಲ್ಲಿಯೂ ನೀನೇ ಕಾಣ್ತಾ ಇದ್ದೀ. ಹಾಸಿಗೆ ಇಲ್ವಾ? ಹಾಸಿಗೆ ಇಲ್ಲ, ನಿನ್ನದೇ ನೆನಪು ಗೊತ್ತುಂಟ ನನಗೆ. ಹೌದೌದು, ನನಗೂ ಗೊತ್ತುಂಟು. ಏನೋ ಸಿಟ್ಟು ಬಂದದ್ದು ಯಾಕೆ ಇಷ್ಟು ದಿನ ಆದ್ರೂ ನೀವು ಬರಲಿಲ್ಲ ಎನ್ನುವ ಕಾರಣಕ್ಕೆ? ನೋಡು, ಹಾಗೆಲ್ಲ ಒಂದೇ ಸಲ ಬರ್ಲಿಕ್ಕೆ ಆಗ್ತದ? ದಿನಕ್ಕೆ ಮೂರು ಹೊತ್ತು ನಾನೇ ಪೂಜೆ ಮಾಡಬೇಕು. ಹೌದು, ಊರ ಗೌಡರಿಗೆ ನಾನೇ ಪ್ರಸಾದ ಕೊಡಬೇಕು. ಹೌದು, ಊರಿನ ಕೆಲ ಹತ್ತು ಸಮಸ್ತರಿಗೆ ನಾನೇ ಪ್ರಸಾದ ಕೊಡಬೇಕು. ಹೌದು, ಇವತ್ತೇನೋ ನನ್ನ ಮಗನನ್ನು ಕಳುಹಿಸಿ ನಾನು ಇಲ್ಲಿಗೆ ಬಂದದ್ದು. ಹೌದಾ? ಮತ್ತೆ ಮತ್ತೆ ನಾಳೆ ನೀವು ಅಲ್ಲಿಗೆ ಹೋಗಿ ಮತ್ತೆ ಅವನನ್ನು ಇಲ್ಲಿ ಕಳಿಸಬೇಡಿ. ಹೌದು, ಮತ್ತೆ ನಿಮಗೆ ಎಂತ ನೆನಪು ನನಗೂ ಹಾಗೆ? ಯಾವ ಕ್ಷಣಕ್ಕೆ ನೀವು ನನ್ನ ಕೈ ಮೇಲೆ ಕೈ ಇಟ್ಟು ಪ್ರಸಾದವನ್ನು ಕೊಟ್ಟರು ಆ ಕ್ಷಣದಿಂದಲೇ ನಿಮ್ಮ ನೆನಪು ನನಗೆ. ಹೌದಾ? ಹೌದೌದು. ನಿನಗೂ ಆ ಪ್ರಸಾದವನ್ನು ಎಂಟು ದಿನ ಇಟ್ಟು ನೋಡಿದೆ. ಹೌದಾ? ಆ ಎಂಟು ದಿನದ ಮೇಲೆ ಆ ಬಾಡಿದ ಪ್ರಸಾದವನ್ನು ನೋಡಿದಾಗ ನಿಮ್ಮ ಮುಖದ್ದೇ ನೆನಪಾಯಿತು ನನಗೆ.
ಬಾಡಿದ ಪ್ರಸಾದ. ಬಾಡಿದ ಹೂವನ್ನು ನೋಡಿದಾಗ ನಿಮ್ಮದೇ ಮುಖ ನೆನಪಾಯಿತು. ನನ್ನ ಮುಖದಾಗ ಅಯ್ಯೋ ಹೆಚ್ಚೇನು. ಆಮೇಲೆ ನಾನು ನೀರು ಸ್ನಾನ ಮಾಡ್ಲಿಕ್ಕೆ ನೀರನ್ನು ತರಬೇಕು ಅಂತ ಹೀಗೆ ಬಾವಿ ಕಟ್ಟೆಗೆ ಹೋಗಿ ಕೊಡಪನ್ನು ಬಾವಿ ಬಿಟ್ಟು ನೋಡ್ತೇನೆ. ಬಾವಿಯೊಳಗೂ ನೀವೇ ಬಾವಿಯೊಳಗೆ? ಹೌದು. ಹಾ, ಕಲ್ಪನೆ. ಆಮೇಲೆ ಗೊತ್ತಾಯ್ತು ನೀವಲ್ಲ, ನಿಮ್ಮ ತಲೆ ಮೇಲೆ ಇರುವುದೇನೋ ತೇಲ್ತಾ ಉಂಟು ಅಲ್ಲಿ. ಆಮೇಲೆ ಬಚ್ಚಲ ಮನೆಗೆ ಬಂದು ಹಂಡೆಯ ಕೆಳಗೆ ಆ ಒಲೆಯಲ್ಲಿ ನೋಡ್ತೇನೆ, ಅಲ್ಲಿಯೂ ಆ ಬೂದಿ ರಾಶಿಯನ್ನು ನೀವೇ. ಬೂದಿ ರಾಶಿಯಲ್ಲಿ? ಹೌದೌದು. ಅಯ್ಯೋ. ಆಮೇಲೆ ಕೊಟ್ಟಿಗೆಗೆ ಹೋಗಿ ಹಾಲು ಕಡಲಿಕ್ಕೆ ನೋಡ್ತೇನೆ, ಆ ದನಗಳ ಮಧ್ಯದಲ್ಲೂ ನೀವೇ. ಹೆಚ್ಚೇನು, ಹಾಲು ಕರ್ಕೊಂಡು ಹೀಗೆ ಬಾಗಿಲಲ್ಲಿ ಬರ್ತೇನೆ, ಬಾಗಿಲಲ್ಲಿ ಒಳಗೆ ಹೋಗಬೇಡ. ಸಾಕು ಸಾಕು ಸಾಕು, ಅಲ್ಲಿವರೆಗೆ ಮುಟ್ಟಿಸ್ಬೇಡ. ಆಯ್ತಾ? ಆಗಲ್ಲ. ಈಗ ಅಲ್ಲಿಯೂ ನೀವೇ ಅಣ್ಣೂರೇನು ತ್ರಣ ಕಾಷ್ಟಗಳಲ್ಲೂ ನಿಮ್ಮನ್ನೇ ಕಾಣ್ತಾ ಇದ್ದೇನೆ. ಕಾಷ್ಟದಲ್ಲಿ ಕಾಣುದು ಬೇಡ, ನಿಮ್ ನೋಡ್ಲಿಕ್ಕೆ ಕಾಷ್ಟ ಹಾಕೊಂಡುಂಟು ಕಾಣುದು. ನಿನಗೆ ನನ್ನ ನೆನಪು? ಹೌದು, ನನಗೆ ನಿನ್ನ ನೆನಪು. ಹೌದು, ಹೀಗಿರುವಾಗ ನಿನ್ನನ್ನು ಮರೀಲಿಕ್ಕೆ ಅಂತ ನಾನು. ಏನು ಒಳ್ಳೆ ಶಾಲೆ ಶಾಸ್ತ್ರಿಗಳೇ ನಿಜವಾಗ್ಲೂ ಒಳ್ಳೆ. ಯಾವ ಕವತೆಯನ್ನು ಬಿದ್ದು ಈ ಕೈ ನೋವು ಮಾಡ್ಕೊಂಡ್ರಂತೆ? ಹೌದಾ? ಈ ಕೈ ನೋಡಿ ಶಾಸ್ತ್ರಿಗಳೇ, ಎಷ್ಟು ಒಳ್ಳೆ ಉಂಗ್ರ ಅಲ್ವಾ ಇದು ನೋಡಿ. ಈ ಉಂಗ್ರ ನನ್ನ ಕೈಗೆ ಆಗ್ತದೆ ಅಲ್ವಾ ಶಾಸ್ತ್ರಿಗಳೇ ನೋಡಿ, ಈ ನಿಮ್ಮ ಉಂಗ್ರ ಉಂಟ ನನ್ನ ಕೈಗೆ ಸರಿಯಾಗ್ತದೆ. ಇದು ಬೇಡ, ಯಾಕೆಂತ ಹೇಳಿದ್ರೆ ಇದು ನನಗೆ ಸನ್ಮಾನದ ಉಂಗುರ, ಇದನ್ನು ಕೊಡಬಾರದು ಅಂತ ಕ್ರಮ ಉಂಟು. ನಿನಗೆ ಬೇರೆ ನಾನು ಮಾಡಿಸಿ. ಬೇಡ ಬೇಡ ಬೇಡ, ನಿಮ್ಮ ನೆನಪಲ್ಲೇ ಇರಲಿ. ಅಯ್ಯೋ ಶಾಸ್ತ್ರಿಗಳೇ, ನಿಮ್ಮ ಬೆರಳಿಗಲ್ಲ ನಿಮ್ಮ ಹಲ್ಲಿನ ಮಧ್ಯ ಮಧ್ಯವೂ ಒಂದೊಂದು ಉಂಗ್ರ ಹಾಕೊಳ್ಬಹುದಲ್ಲ ಶಾಸ್ತ್ರಿಗಳೇ. ಬಾಯಿ ಬಿಡಿಬೇಡಿ. ಅದೆಂತ ಎಂತ ಆಯ್ತದೆ ಇಲ್ಲಿ ತುರಿಸಿದಾಗೆ ಆಗ್ತದೆ ಅದು. ಶಾಸ್ತ್ರಿಗಳೇ ಕೈ ತುಂಬಾ ಏನೋ ಇದ್ದಾಗಿತ್ತಲ್ಲ. ಅದು ಏನಿಲ್ಲ, ಅದು ಇಲ್ಲಿ ಇದು ನನಗೆ ಇರಲಿ. ಆಯ್ತಾ? ಸರಿ ಆಗ್ತದೆ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ ತುಂಬಾ ಸಂತೋಷ ಆಯ್ತು. ಅದಲ್ಲ ನನ್ನನ್ನು ನೋಡಿದ್ರೆ ಶಾಸ್ತ್ರಿಗಳೇ ನೀನು ನೋಡಿ ಯಾವ ಕಾಲದ ಸೀರೆ ಇದನ್ನೇ ಉಟ್ಕೊಂಡು ಮತ್ತೆ ಒಳ್ಳೇದುಂಟು. ಯಾವ್ದು ಇದು ಸೀರೆಯ? ಹೌದು. ನೀವ್ ಇದಕ್ಕೂ ಒಳ್ಳೆ ನೋಡ್ಲೇ ಇಲ್ವಾ? ಇಲ್ಲ. ಯಾಕೆ ಹಾಗೆ? ಅದಲ್ಲ ಇದು ಒಳ್ಳೇದಲ್ಲ ಶಾಸ್ತ್ರಿಗಳೇ, ನನಗೂ ಒಳ್ಳೆ ಸೀರೆ ಉಡ್ಬೇಕು ಅಂತ ಆಸೆ ಉಂಟು. ನಿಮಗೆ ಸೀರೆ ಅಲ್ವಾ? ಹೌದು. ನಾಳೆ ನಾಡ್ದು ಬರುವಾಗ ತರ್ತೇನೆ. ಯಾವ ಬಣ್ಣದ್ದು ಅಂತ ಹೇಳು. ಬಣ್ಣ ಅಮ್ಮನ ಕೇಳುದಾ? ಅಮ್ಮ ನನಗೆ ಯಾವ ಬಣ್ಣ? ಶಾಸ್ತ್ರಿಗಳು ಸೀರೆ ತಂದು ಕೊಡ್ತಾರಂತೆ ಅಮ್ಮ. ಹೌದು. ತರ್ಲಿ ಶಾಸ್ತ್ರಿಗಳೇ ಒಂದು ತರ್ಲಿ. ಆಯ್ತು, ಅದಕ್ಕೊಂದು ತರುವ, ಒಂದು ಬಿಳಿ ಬಟ್ಟೆ ತರುವ. ಆಯ್ತು ಸರಿ, ನಿಜವಾಗ್ಲೂ ತನ್ನಿ ಬಿಳಿ ಬಟ್ಟೆ. ಅದು ಯಾರಿಗಾದ್ರೂ ಆಗ್ತದೆ, ತಗೊಂಡು ಬನ್ನಿ ಶಾಸ್ತ್ರಿ. ನಿನಗೆ ನಿನಗೆ ಯಾವ್ದು ಬೇಕು? ನನಗೆ ಯಾವ ಬಣ್ಣದಮ್ಮ? ನನಗೆ ನನಗೆ ನಿಮಗಲ್ಲ. ನಿಮಗೆ ಭಾಗವತ ರೂಪಾಯಿ ತಂದು ಕೊಟ್ಟದ್ದು ಸಾಕಾಗ್ಲಿಲ್ವಾ? ಉಂಟು, ನಿನಗೆ ಬಿಳಿ ಇದ್ದುಂಟು, ಬರ್ತದ? ಆಯ್ತಾ? ಮತ್ತೆ ಮತ್ತೇನೇನಿರ್ಲಿ ಅಮ್ಮ, ಶಾಸ್ತ್ರಿಗಳೇ ಕಾಲಾಗಲ್ಲ. ಮಾಡಿದ್ರೆ ಆಯ್ತು. ಶಾಸ್ತ್ರಿಗಳೇ ಕಾಲಾಗಲ್ಲ. ಮಾಡಿದ್ರೆ ಆಯ್ತು. ಸೀರೆ ಉಡುದು ಹೀಗೆ ಓದಲ್ಲ. ಕಾಲು ಅಂದ್ರೆ ಸೀರೆ ಹೆಂಚು ಆಗಲ್ಲ ಅಂತ ಹೇಳಿ. ಮತ್ತೆ ಮಧ್ಯ ಮಧ್ಯೆ ಚುಕ್ಕಿ ಚುಕ್ಕಿ ಇರ್ಬೇಕಂತೆ. ಚುಕ್ಕಿ ಚುಕ್ಕಿ? ಹೌದೌದು. ಚುಕ್ಕಿ ಚುಕ್ಕಿ ಸುಲಭ. ಯಾಕೆ? ಎರಡು ಊದು ಬರ್ತು ತೆಕೊಳ್ಳಿ, ಅದನ್ನು ಹೋಗಿ ಸೀರೆ ಬಿಡಿ. ಚುಕ್ಕಿ 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 ಆಗಲ್ಲ, ಚುಕ್ಕಿ ಚುಕ್ಕಿ ಬಣ್ಣ ಇರಬೇಕು ಮಧ್ಯ ಮಧ್ಯ. ಹೌದೌದು. ಬರ್ತೀರಾ ನಾಳೆ? ತರ್ತಿಲ್ಲ ಶಾಸ್ತ್ರಿಗಳೇ. ಅಯ್ಯೋ ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ ಹೊಟ್ಟೆ ನೋವು. ಶಾಸ್ತ್ರಿಗಳೇ ಶಾಸ್ತ್ರಿಗಳೇ ಹೊಟ್ಟೆ ನೋವು. ಶಾಸ್ತ್ರಿಗಳೇ ಹೊಟ್ಟೆ ನೋವು. ಶಾಸ್ತ್ರಿಗಳೇ ಹೊಟ್ಟೆ ನೋವು. ಹೊಟ್ಟೆ ಅಲ್ಲಿ ಹಾಗಲ್ಲ, ನರ ಇಲ್ಲಿಂದ ನಡೀತದಲ್ಲ. ಶಾಸ್ತ್ರಿಗಳೇ ಹೊಟ್ಟೆ ನೋವು. ಶಾಸ್ತ್ರಿಗಳೇ ಯಾವಾಗಲೂ ಉಂಟ, ಅವಾಗ ಅವಾಗ ಹೇಳಲಿಕ್ಕೆ ಆಗುದಿಲ್ಲ. ಶಾಸ್ತ್ರಿಗಳೇ ಹೊಟ್ಟೆ ನೋವು. ಎರಡು ವೀಳ್ಯದೆಲೆ ತೆಕ್ಕು, ನಾಲ್ಕು ಉಪ್ಪು ಹಾಕು. ಇಲ್ಲ ಶಾಸ್ತ್ರಿ, ಇದು ನಾಲ್ಕು ದಿನ ಆದ್ರೂ ಕಡಿಮೆ ಆಗುದಿಲ್ಲ ಹೊಟ್ಟೆ ನೋವು. ಇದು ಶಾಸ್ತ್ರಿಗಳೇ ಹೊಟ್ಟೆ ನೋವು. ನೀವು ಇದು ನಾಡಿದ್ದು ಬರುವಾಗ ಸೀರೆ ಚುಕ್ಕೆ ಚುಕ್ಕೆ ಕಾಲುವಾಗಲ್ಲ ಆಕಾಶ ನೀಲಿ. ಶಾಸ್ತ್ರಿಗಳೇ ಇದು ಇವೋ ಹೊಟ್ಟೆ ನೋವು. ಶಾಸ್ತ್ರಿಗಳು ನೀವು ಹೋಗಿ ಸೀರೆ ತಂದೆ. ಆಯ್ತಾ? ಈಗ ನಮ್ಮಲ್ಲಿ ಕಚ್ಚು ನಾಯಿ ಉಂಟು, ಅಮ್ಮ ಬಿಟ್ಟು ಬಿಡುವ ಸಮಯ ಆಯ್ತು. ಈಗ ನನಗೆ ಗೊತ್ತಿಲ್ಲ. ಈಗಲ್ಲ
ಈ ಹೊಟ್ಟೆ ನೋವಿನಲ್ಲೂ ಚುಕ್ಕಿ ಚುಕ್ಕಿ ಮರೀಲಿಲ್ಲ, ಒಂದು ಕೆಲಸ ಆಗ್ಲಿಲ್ಲಲ್ಲ. ಆಗ್ರಹತೆ ಇದು ಆ ನನ್ನ ಮಗ ಹೊರಡುವಾಗಲೇ ಹೇಳಿದ್ದಾನೆ ಎಲ್ಲಿಗೆ ಅಂತ. ಮಾರಿ ಸಂತಾನದವ ಹಾಳಾಗಿ ಹೋಗ್ಲಿಕ್ಕೆ ಉಂಗುರ ಹೋಯ್ತಲ್ಲ. ಸಿಕ್ಕಿತು, ಅದನ್ನು ಕೊಂದು ಮಾಂಸವನ್ನು ತಂದಿದ್ದೇನೆ, ಅರ್ಧ ದೇವರಿಗೆ ಕೊಡುತ್ತೇನೆ ಅಂತ ಹೇಳಿದ್ದೇನು. ಓಹೋ, ಎಷ್ಟು ದಿವಸ ಆಯ್ತೋ ಏನೋ ಈ ದೇವರು ಊಟ ಮಾಡದೆ. ಪಾಪ ಪರಶಿವನೇ, ತಿನ್ನು ತಿನ್ನು ತಿನ್ನು. ದೇವರಿಗೇನೋ ಹೊಟ್ಟೆ ತುಂಬ ಆಹಾರವನ್ನು ಕೊಟ್ಟ ಹಾಗಾಯ್ತು. ದೇವರು ಚಳಿಯಲ್ಲಿ ನಡುಗುತ್ತಾ ಇದ್ದಾರಲ್ಲ. ಅಂಬರವನ್ನು ತೆಗೆದಾಗ ದಿಗಂಬರ ಮೂರುತಿಗಾಗ, ಅಂಬರವನ್ನು ತೆಗೆದಾಗ ದಿಗಂಬರ ಮೂರುತಿಗಾಗ, ಸಂಭ್ರಮದಲ್ಲಿ ಹೊದಿಸುತ್ತಲೇ ಸಂಭ್ರಮದಲ್ಲಿ ಹೊದಿಸುತ್ತಲೇ ಈ ಕಂಬಿನಿಯ ಎಳೆಯುತ್ತಲೀಗೆ, ಅಂಬರವನ್ನು ತೆಗೆದಾಗ ದಿಗಂಬರ ಮೂರುತಿಗಾಗ. ಓಂ ನಮ ಶಿವಾಯ ಶಿವಾಯ ನಮ, ಓಂ ನಮ ಶಿವಾಯ ಶಿವಾಯ ನಮ, ಶಿವ ಶಿವ ಶಿವಾಯ ಶಿವಾಯ ನಮ, ಹರ ಹರ ಹರಾಯ ಹರಾಯ ನಮ. ಓಂ ನಮ ಶಿವಾಯ ಶಿವಾಯ ನಮ, ಓಂ ನಮ ಶಿವಾಯ ಶಿವಾಯ ನಮ. ಪರಶಿವನು ಪರಮಾತ್ಮದಿಂದಾಗೆ ಹರ್ಷಗೊಳಿದನು ತ್ವರೆಯಾಳಾಕ್ಷನಾಗ, ಪರರಿಗರಿದ ತೆರದಿ ಭೂತುರ ವೇಷ ಧರಿದಿಗೆ ಆಯಿ. ಬೀಳ್ದಳು ಮಂದ ಹಾಸದಲ್ಲಿ ಅಂದದಿವ್ ನೀವಿಲ್ಲೇ ಈ ತರ ಆನಂದದಿವ್ ಭಯ ದುಃಖ ಪೋದೆವು. ಲಾಲಿದು 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 ನಿನ್ನ ಪತಿ ದಿನ್ನ ತಾನು ಆಲಿಸಿಗೊಳ್ಳದಿ ಎನ್ನುಡ ನಿನ್ನು ಲೀಲೆಯೊಳು ಸುರಿದನೊಂದು ಕಾರ್ಯವನು ಜಾಲವಲ್ಲಿದು ಬೀಳುವೆ ಮಾತ ಕೇಳಿದನು ಲಾಲಿದು ಲೀಲಾ ಲಾ. ಗಂಡ ದಿಣ್ಣ ಸಿಕ್ಕಿದ ನಮ್ಮ, ಹೌದು ನನ್ನ ಪತಿದೇವರು, ಹೌದು ಸ್ವಾಮಿ ಯಾವ ಕಡೆ ಹೋಗ್ತೀರಿ ಅಂತ ಕೇಳಿದ, ಇದೇ ಮಾರ್ಗದಲ್ಲಿ ಮುಂದೆ ಹೋಗ್ತೀರಿ ಅಂತ ಹೇಳಿದೆ, ಒಂದು ಉಪಕಾರ ಮಾಡ್ತೀರಾ ಅಂತ ಕೇಳಿದ. ಏನು ಕೇಳಿದೆ? ಇಲ್ಲೇ ಮುಂದೆ ಹೋಗುವಾಗ ನನ್ನ ಗುಡಿಸಲು ಕಾಣ್ತದೆ, ನನ್ನ ಹೆಂಡತಿ ಲೀಲಾ ಇರ್ತಾಳೆ, ನಾನು ಕೊಟ್ಟಂತ ಒಂದು ಗಂಟನ್ನು ಕೊಡ್ತೀರಾ ಅಂತ ಕೇಳಿದ. ಆಯ್ತು ಹೇಳಿದೆ, ಅವ ಕೊಟ್ಟಂತ ಗಂಟಿದು ತೆಗೆದುಕೊಳ್ತೀಯ ಸ್ವಾಮಿ? ಗಂಟು, ಹೌದು. ಈ ಗಂಟಿನಲ್ಲಿ ಏನಿದೆ ಅಂತೆ? ಹೊಟ್ಟೆಗೆ ಹಿಟ್ಟು, ಮೈಗೆ ಬಟ್ಟೆ, ಕೊಡುವುದಕ್ಕೆ ಬಂಗಾರ ಇತ್ಯಾದಿ ಎಲ್ಲ ಉಂಟಂತೆ. ಏನು ಸ್ವಾಮಿ? ಏನು ಹೆಂಡೊಬ್ಬಳು ನಾನಿದ್ದೇನೆ ಎಂಬ ಮಾತ್ರಕ್ಕೆ ನೀವು ಇಲ್ಲಿಗೆ ಬಂದು ಈ ರೀತಿಯಾದಂತಹ ಸುಳ್ಳನ್ನೇ ಹೇಳ್ತಾ ಇದ್ದೀರಾ? ನಿಮ್ಮ ಮೇಲೆ ಪೂಜ್ಯ ಭಾವನೆ ನನಗಿದೆ, ಅದು ಆಭರಣ ಗಂಟು. ಇದರಲ್ಲಿ ಏನು ಸ್ವಾಮಿ ಇದೆಲ್ಲ? ನೀವು ಮೊದಲೇ ಕೊಡು ಬಡವರು, ಹೌದು. ಇದೆಲ್ಲ ಹೇಗೆ, ಎಲ್ಲಿಂದ ಬಂತು? ಪ್ರಶ್ನೆ ಆಗುವ ಹಸಿವಿಗೆ ಬೇಕಾಗಿ ಬೇಟೆಯಾಡುವುದಕ್ಕೆ ಮಾಂಸವನ್ನು ತರದಕ್ಕೆ ಹೋದವರು ನನ್ನ ಪತಿದೇವರು. ಈ ಆಭರಣ ಸಿಗುವುದಕ್ಕೆ ಸಾಧ್ಯ ಉಂಟೆ? ಹೌದಮ್ಮ,
ಈ ಪ್ರಶ್ನೆಯನ್ನು ನಾನು ನಿನ್ನ ಗಂಡನಲ್ಲಿ ಕೇಳಿದೆ, ಅವಳು ಹೇಗೆ ನಂಬಿಯಾಳು ಅಂತ. ಆಗ ಒಂದು ಮಾರ್ಗ ತೋರಿಸಿದ, ಅವಳು ನಂಬುವುದಕ್ಕಾಗಿ ನನ್ನ ಉತ್ತರೆಯನ್ನು ಕೊಡ್ತೇನೆ, ಆಗ ನಂಬುತ್ತಾಳೆ. ಇದು ನನ್ನ ಗಂಡನದ್ದಲ್ವಾ? ಹೌದು, ಇಲ್ಲಿ ನಂಬಿಕೊಂಡು ಹೋಗುವ, ಹಾಕಿಕೊಂಡು ಹೋಗಿದ್ದಾರೆ. ಅವನೇ ಕೊಟ್ಟಿದ್ದು, ಪತಿದೇವರು ನಿಮಗೆ ಸಿಕ್ಕಿದ್ದು ಸತ್ಯವೇ? ಹೌದಪ್ಪ, ಅದು ಮತ್ತೆ ಅವನದ್ದೇ ಅಲ್ವಾ? ಹೌದು, ಸಾಕ್ಷಿಯಾಗಿ ಉಂಟಲ್ಲ. ಇದು ಹಿಡಿದುಕೋ ಸ್ವಾಮಿ. ನಿಮ್ಮ ಊರು? ಊರು ಸುಡುಗಾಡು ಎಂತ ಅಂತ ಹೇಳುದು? ಸುಡುಗಾಡು ಊರೇ, ಓದುದ್ದೇ ಊರು ಅಂತ. ಹಾಗೆ ನಿಮ್ಮ ಹೆಸರು? ಹೆಸರು ಶಂಕರ ಭಟ್ರು, ರುದ್ರ ಭಟ್ರು, ಶಿವಭಟ್ರು ಈಗ ಕರೀತಾರಮ್ಮ. ಹಲವಾರು ಹೆಸರು. ಮಕ್ಕಳು? ಮಕ್ಕಳು ಹೇಳಿದ್ರೆ ಸುಖ ಇಲ್ಲ, ಬಹಳ ಜನ ಇದ್ದಾರೆ. ಮದುವೆ ಆಗಿದೆ. ಹೆಂಡತಿ? ಗೌರಮ್ಮ ಹೇಳ್ತಾರೆ, ಗಂಗೆ ಹೇಳ್ತಾಳೆ, ಪಾರ್ವತಿ, ಹೀಗೆಲ್ಲ ಬಹಳ ಜನ. ನಾನು ಮುಂದೆ ಹೋಗ್ಬೇಕು, ಪುರುಷೋತ್ತಿನ ಆಯ್ತಾ? ನಿಮಗೆ ಆ ಶಿವ ಪಾರ್ವತರು ಒಳ್ಳೇದಾಗ್ಲಿ, ನಾನು ಬರ್ತೇನೆ ಬರ್ತೇನೆ. ನನ್ನ ಪತಿದೇವರು ಕೊಟ್ಟಂತಹ ಈ ಆಭರಣದ ಗಂಟು, ಇಷ್ಟರವರೆಗೆ ನಾನು ಆಭರಣವನ್ನು ಧರಿಸಿಕೊಂಡವಳೆ ಅಲ್ಲ, ಆದಷ್ಟು ಬೇಗ ಇದನ್ನು ಧರಿಸಿಕೊಳ್ಬೇಕು. ಮೊನ್ನೆ ಇದ್ರೆ ಚುಕ್ಕಿ ಇಲ್ಲ, ಚುಕ್ಕಿ ಇದ್ರೆ ಕಾಲಗಳ ಇಲ್ಲ, ಇಂಥ ಪರಿಸ್ಥಿತಿ ಎಲ್ಲ ಉಂಟು. ಆದ್ರೆ ತೊಂದ್ರೆ ಇಲ್ಲ, ಆಕಾಶ ನೀಲಿ ಬಣ್ಣ ಸಿಕ್ಕಿದೆ, ಆದ್ರೆ ಚುಕ್ಕಿ ಚುಕ್ಕಿ ಇಲ್ಲ, ಚುಕ್ಕಿ ಚುಕ್ಕಿ ಉಂಟು. ಕೆಲಸ ಮಾಡುವ, ಇವತ್ತು ಅಲ್ಲಿಗೆ ಹೋಗಿ ಅಲ್ಲಿ ಊಟ ಮಾಡ್ಲಿಕ್ಕೆ ಏನಾದ್ರೂ ತಿಂದುಕೊಂಡು ಹೋಗ್ಬೇಕಂತ. ಒಂದು ಅವಲಕ್ಕಿಗೆ ಮೊಸರು ಹಾಕಿ ಒಂದಿಷ್ಟು ತಿಂದು ಬಿಟ್ರೆ ಮತ್ತೆ ಬೆಳಗಿನ ತನಕ ಕಡೆ ಇಲ್ಲ. ಮಣಿ ಅಪ್ಪಯ್ಯ ಪೇಟೆಯಿಂದ ಬರುವಾಗ ತಾಯಿ ಹೋಳಿಗೆ ತಂದಿದ್ದಾರೆ. ಇದನ್ನು ಸದ ಮಾಳಿಗೆಯಲ್ಲಿ ಹೋಗಿ ತಾಯಿ ಹೋಳಿಗೆ ಅಲ್ಲಯ್ಯ. ಮತ್ತೆ ನಾನು ಪೂಜೆ ಮಾಡುವಾಗ ಬಟ್ಟೆ ಶಾಲು ಹಾಕಿ ಪೂಜೆ ಮಾಡಬೇಕು. ದಪ್ಪಯ್ಯ ಪಟ್ ಬಟ್ಟೆ ಜಾಲ ಅಲ್ಲ, ಬಟ್ಟೆ ಸೀರೆ. ಯಾರಿಗೆ? ನನ್ನ ಅಮ್ಮನಿಗೆ ಬಟ್ಟೆ ಸೀರೆ ಅಲ್ಲ, ಹೊಟ್ಟೆ ಸೀರೆ ತಂದು ಕೊಡುದು. ಎಲ್ಲಿಯಾದ್ರೂ ಮಗ್ಗದ ಸೀರೆ ಹಗ್ಗಕ್ಕೆ ಸಿಕ್ಕಿದ್ರೆ ಇದು ಯಾರಿಗೆ? ನನಗೆಲ್ಲ ಅಪ್ಪನ ಗುಟ್ಟು ಗೊತ್ತಾಗಿದೆ. ಇದನ್ನು ಕೆಲಸ ಮಾಡುವ ಅಪ್ಪಯ್ಯ ಅಲ್ಲಿ ಅವಲಕ್ಕಿ ಮೊಸರು ತಿನ್ನುತ್ತಾ ಇದ್ದಾರೆ. ಅದೆಲ್ಲ ಬೇಡ, ಅವರಿಗೆ ಒಳ್ಳೆ ಸೀರೆ ಕೊಡುವ. ಅವರಿಗೆ ಇದೇ ಗತಿ, ಬೇಗ ಆಗಬೇಕು. ಸದಾ ನನ್ನನ್ನು ಎದುರುಗೊಳ್ಬೇಕಾದಂತ ನನ್ನ ಲೀಲಾ ಕಾಣ್ತಾ ಇಲ್ಲ. ಲೀಲಾ ಸ್ವಾಮಿ ದುಸ್ಥಿತಿಯಲ್ಲಿದ್ದವರು ನಾವು. ಬಟ್ಟೆ ಸೀರೆಯನ್ನು ಉಟ್ಟುಕೊಳ್ಳುವುದಕ್ಕಾಗಿ ಮನ ಮಾಡ್ತಾ ಇದ್ದೀವಿ. ಸಂತೋಷದಲ್ಲಿ ನೀನಿದ್ದೀವಿ. ಏನಿದು, ಎಲ್ಲಿಂದ ಬಂತು? ನನಗೆ ಅರ್ಥವಾಯಿತು. ಗಂಡನ ಬಡತನವನ್ನು ಕಂಡು ನನ್ನೊಂದಿಗೆ ಜೀವನವೇ ರೋಸಿ ಹೋಗಿ ಯಾವುದೋ ಸಿರಿವಂತರ ಸಹವಾಸವನ್ನು ಮಾಡಿ ಅತಿಶಯದ ವೃದ್ಧ ಪುರ ಬಂದು ಪತಿ ದಿನ ನಿತ್ಯ ಪರಿಗ್ರಹಿದು ನೀಲಿದ ವ್ಯಥ ಬೇಡ ನಿನಗೆನುದ
ತೆರಳಿದನು ಇಂದು ಪತಿ ದೇವ ಲಾಲಿಸೆ ಕೋಮನ ಮಾಡಿದೆಯ ನೀನು? ಇನ್ನು ಮುಂದೆ ಇಂಥ ಮಾತನ್ನು ಹೇಳಿದರೆ ನನ್ನ ಹಾನಿ ಇದೆ. ನನ್ನ ಮೇಲೂ ಸಂಶಯವನ್ನು ತಾಳುತ್ತಾ ಇದ್ದೀರಾ? ನಿನ್ನ ವರ್ತನೆ ಹಾಗಿದೆ. ಇಷ್ಟರವರೆಗೆ ಏನೇ ಕಷ್ಟ ಬಂದವರು ಬಡತನ ಇದ್ರೂ ಕೂಡ ನಿಮ್ಮ ಕಷ್ಟದಲ್ಲಿ ನಾನು ಸಹಭಾಗಿಯಾದವಳಲ್ವೇ? ಶ್ರೀಮಂತಳಾಗಬೇಕು, ಸಂತೋಷದ ಜೀವನವನ್ನು ಸಾಗಿಸಬೇಕು ಎಂಬ ಉದ್ದೇಶದಿಂದ ಈ ರೀತಿಯಾಗಿ ನಾನು ಕೆಟ್ಟ ಯೋಜನೆ ಮಾಡುವುದಕ್ಕೆ ಇದೆ ಸ್ವಾಮಿ. ಮತ್ತೆ ಇದು ಎಲ್ಲಿಂದ ಬಂತು? ನೀವು ಇಂಥ ಮಾತುಗಳನ್ನು ಹೇಳುವೆ. ನೀವೇ ಕಳಿಸಿಕೊಟ್ಟಂತ ಒಬ್ಬರು ಬ್ರಾಹ್ಮಣರು ಇಲ್ಲಿಗೆ ಬಂದ್ರು, ಇದು ಲೀಲೆಗೆ ಕೊಡಬೇಕು ಎಂಬುದಾಗಿ ಹೇಳಿದ್ರು. ಹಾಗಾಗಿ ನೀವು ಕಳಿಸಿದಂತಹ ಸೀರೆಯನ್ನು ಉಡುವುದಕ್ಕೆ ನಾನು ಯತ್ನಿಸ್ತಾ ಇದ್ದೇನೆ. ನೀವು ಇಂತಹ ಮಾತುಗಳನ್ನು ಹೇಳುವೆ ಸ್ವಾಮಿ. ಏನು ಲೀಲಾ, ಅಪಹಾಸ್ಯ ಮಾಡ್ತಾ ಇದ್ದೀವಿ. ಯಾಕೆ? ಕಾಡಿನಲ್ಲಿ ನನಗೆ ಬ್ರಾಹ್ಮಣ ಸಿಕ್ಕಿದ್ನೆ. ಹೌದು, ಬ್ರಾಹ್ಮಣರನ್ನು ಕಂಡೇ ನಾನಿಲ್ಲ. ಕಂಡಂತಹ ಬ್ರಾಹ್ಮಣನೂ ಇಲ್ಲಿ ಬರುವ ಸ್ಥಿತಿಯಲ್ಲಿಲ್ಲ. ಹಾಗಿದ್ರೆ ಇದನ್ನು ಯಾರು ತಂದು ಕೊಟ್ಟರು? ನೀನು ಹೇಳಿದ್ರೆ ನಾನು ಹೇಗೆ ನಂಬೋಣ? ನೀವು ಸುಳ್ಳು ಹೇಳ್ತಾ ಇದ್ದೀರಾ ಸ್ವಾಮಿ? ಗುರುತಿಗಾಗಿ ಇದು ನೀವು ಹಾಕಿಕೊಂಡಂತಹ ಉತ್ತರ್ಯವನ್ನು ನನಗೆ ಬ್ರಾಹ್ಮಣರು ಕೊಡಿ. ಇದು ನಿಮ್ಮದಲ್ವೇ? ಇದು ನನ್ನ. ಹೌದು, ಅಂದ್ರೆ ನಾನು ದೇವರಿಗೆ ಹೊದಿಸಿದ್ದು. ದೇವಾದಿ ದೇವ ನೀನೋದಯ್ಯ, ದೇವಾದಿ ದೇವ ನೀನೋದಯ್ಯ, ಈಶ ದೇವ ತೇರಿಲ್ಲ ಕಾಯ ಪರಮೇಶ, ಭಾವಧಾರ ದೇವ ದೈತ ವಿನಾಶ, ಜಗದೀಶ ಪಾವನ ಮೂರುತಿ ಜೈ ಜಗದೀಶ, ಈಶನೇ ಜಗದೀಶನೇ, ಈಶನೇ ಜಗದೀಶನೇ, ಈಶನೇ ಜಗದೀಶನೇ. ಓಂ ನಮ ಶಿವಾಯ ಶಿವಾಯ ನಮ, ಓಂ ನಮ ಶಿವಾಯ ಶಿವಾಯ ನಮ, ಹರ 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 ಶಿವ ಶಿವ ಶಿವಾಯ ಶಿವಾಯ ನಮೋ, ಈಶನೇ ಈಶನೇ ಈಶನೇ. ಸ್ವಾಮಿ ಸಂತೋಷದಿಂದ ನಲಿತಾ ಇದ್ದೀರಿ, ಏನಾಯ್ತು ಸ್ವಾಮಿ? ಬೇಟೆಯನ್ನು ನಡೆಸುತ್ತಾ ಹೋದಾಗ ಬ್ರಾಹ್ಮಣರೋರ್ವನಾಗಿ ಕಾಣ ಸಿಕ್ಕಿದ. ಅವನಿಂದ ಕೆಲವು ಮಂತ್ರಗಳ ಉಪದೇಶ ನನಗಾಯಿತು. ಕಲ್ಲೊಂದನ್ನು ದೇವರು ಅಂತ ಹೇಳಿದ. ರಾತ್ರಿಯಿಂದ ಬೆಳಗಿನವರೆಗೆ ಆ ಲಿಂಗವನ್ನು ನಾನು ಪೂಜಿಸಿದೆ. ಲಿಂಗಕ್ಕೆ ಆಹಾರವಾಗಿ ಮೊಲದ ಮಾಂಸವನ್ನು ಕೊಟ್ಟೆ. ಆ ಶಿವನಿಗೆ ಚಳಿಯಾಗ್ತದೆ ಅಂತ ನನ್ನ ಉತ್ತರೀಯವನ್ನು ಹೊದಿಸಿ ಬಂದಿದ್ದೆ. ಬಹುಶಃ ವಿಪ್ರ ಇಲ್ಲಿಗೆ ಬಂದನೆ. ಬಹುಶಃ ನಾನು ಆರಾಧಿಸಿಕೊಂಡು ಬಂದಂತಹ ಪರಶಿವನೇ ಇಲ್ಲಿಗೆ ಬಂದಿರಬೇಕು. ಅವರು ಬಂದು ಹೇಳಿದವರು ನನ್ನ ಹೆಸರು ಶಂಕರ ಭಟ್ಟ ರುದ್ರ ಎಲ್ಲ ಹೇಳಿದ್ರು. ಹಾಗಿದ್ರೆ ಪರಶಿವನನ್ನು ನಾನು ಕಂಡಿಲ್ಲವಾದರೂ ನಿನ್ನಿಂದಲಾಗಿ ಆ ದೇವರನ್ನು ಕಂಡುಕೊಳ್ಳುವಂತಹ ಯೋಗ ನನಗೆ ಪ್ರಾಪ್ತವಾಯಿತು. ಆ ದೇವರನ್ನು ಕಂಡ ನೀನೇ ಪಾವನೆ, ನೀನೇ ಭಾಗ್ಯವಂತೆ. ನಿನ್ನ ಬಗ್ಗೆ ವ್ರತವಾಗಿ ನಾನು ಆರೋಪವನ್ನು ಹೊರಿಸಿದೆ. ನನ್ನನ್ನು ಕ್ಷಮಿಸಿ. ಸ್ವಾಮಿ ಆ ಮಾತುಗಳನ್ನು ಆಡಬಾರದು. ದೇವರ ಮಹಿಮೆ ಅಪಾರ, ಸುಖ ಬಂತು ಅಂತ ದೇವರನ್ನು ಮರೆಯಬಾರದು. ಈಗಲೂ ದೇವರು ಹಸಿವೆಯಲ್ಲಿರಬಹುದು, ಅಲ್ಲಿ ಚಳಿಯಲ್ಲಿರಬಹುದು. ಆದಷ್ಟು ಬೇಗ ಊಟ ಮಾಡಿ ಅಲ್ಲಿವರೆಗೆ ಹೋಗಿ. ಒಳ್ಳೆಯದು ಸ್ವಾಮಿ. ಎಷ್ಟು ಭಾರವಾಗಿ ಉಂಟು ಶಾಸ್ತ್ರಿಗಳೇ, ಇದು ಕಾಲು ಆಗ್ಲೇ ಉಂಟಲ್ಲ, ಆಕಾಶ ನೀನೇ ಉಂಟಲ್ಲ. ಉಡು ಅಲ್ಲ, ನೀವು ದೊಡ್ಡ ಉಡು ಆಗ್ಲೇ ಹೋಗಿ. ನೀವು ಇಲ್ಲಿ ನೋಡ್ಬೇಡಿ,
ನೀವು ಕಣ್ಣು ಮುಚ್ಚಿಕೊಳ್ಳಿ ಸರ್, ನೀವು ಕಣ್ಣು ಮುಚ್ಚಿ ನಿಂತುಕೊಳ್ಳಿ, ನಿಮ್ಗೆ ನಾಚಿಕೆ ಆಗ್ತದೆ. ಓಡು ಓಡು ನೀವು ಕಣ್ಣು ಮುಚ್ಚಿ ನಿಂತುಕೊಳ್ಳಿ, ನಿಂತುಕೊಂಡ್ರೆ ಕಣ್ಣು ಮುಚ್ಚಿಲ್ಲ. ಶಾಸ್ತ್ರಿಗಳೇ ನೋಡಬೇಡಿ ಈ ಕಡೆ, ಇಲ್ಲ ಇಲ್ಲ ನಾನು ಒಳಗೋಗಿ ಉಟ್ಕೊಂಡು ಬರಲ್ಲ. ಇಲ್ಲೇ ಇಲ್ಲೇ ಹುಡು ಆ ಕಡೆ ನೋಡಬೇಡಿ ಅಂತ ಹೇಳಿದ್ರು, ಅದು ಆನೆ ಈ ಕಡೆ ನೋಡಬೇಡಿ ನನ್ನನ್ನೇ. ಆಯ್ತಾ, ಕಾಲಗಳ ಉಂಟಲ್ಲ, ಹೇಗೆ ಮತ್ತೆ ನೀಲಿ ನೀಲಿ ಬಣ್ಣ ಉಂಟಲ್ಲ, ಚುಕ್ಕಿ ಚುಕ್ಕಿ ಆಕಾಶ ನೀಲಿ, ಆಕಾಶ ನೀಲಿ ಕಾಲು ಅಗಲ ಚುಕ್ಕಿ, ಆಕಾಶ ನೀಲಿ ಕಾಲು ಯಾವುದು ಇದು? ಇದು ಇದರಂತ ಚುಕ್ಕಿ ಚುಕ್ಕಿ ಮತ್ತೆಲ್ಲೂ ಇಲ್ಲ ನೋಡಿ, ಇದು ಊದುಬತ್ತಿ ಹಾಕಿದ್ದಲ್ಲ ಇದು. ಇದು ನಮ್ಮ ಮನೆಯ ನಾಯಿ ಮಲಗುವ ಕೋಣೆ. ನಿಮ್ಮ ಮನೆ ನಾಯಿ ಮಲಗುವ ಕೋಣೆ ನಾನೀಗ? ಇದು ನನ್ನ ಮಗಂದೇ ವಿಷಯ. ಏನು ಏನು ಯೋಚನೆ ಮಾಡಬೇಡ, ಬೈಬಿಟ್ಬೇಡ ನೀವು, ಏನು ಯೋಚನೆ ಮಾಡಬೇಡ. ಛೀ, ಇದಕ್ಕಿಂತ ಹೆಚ್ಚಿನ ಕ್ರಯದ ಒಳ್ಳೆ ಸೀರೆ ತಂದು ಗೊತ್ತಾಯ್ತು. ಇದು ಊರ್ ನಾಯಿ ಮಲಗೋದು, ಇನ್ನು ಒಳ್ಳೆ ಜಾತಿ ನಾಯಿ ಮಲಗುವ ಗೋಣಿ ನಂಗೆ ತಂದು ಕೊಡ್ತೀರಿ ಅಲ್ಲ? ಏನು ಒಳ್ಳೆ ಸೀರೆ ತಂದು ನೀವು? ಸೀರೆ ಕತೆ ಬಿಡಿ ನೋಡಿ, ನನ್ನ ಕುತ್ತಿಗೆ ನೋಡಿ ಶಾಸ್ತ್ರಿಗಳೇ, ಒಂದು ರೀತಿ ಅಲ್ಪತೃಪ್ತರು ಮಾರಿ. ಅದಲ್ಲ ಹಾಗಲ್ಲ, ಕಂಠಕ್ಕೆ ಆಭರಣ ಇಲ್ಲ, ಒಂದು ಒಳ್ಳೆ ಕಂಠದ ಆಭರಣ ತಂದು ಕೊಡ್ಬೇಕು ನೀವು. ಅಷ್ಟೇ ಅಲ್ಲ, ಹೌದೌದು ನಾಳೆಲ್ಲ ನಾಡ್ದೆ ತಂದು ಕೊಡ್ತೇನೆ. ಬೇಡ, ನಿಮ್ಮ ನಾಳೆ ನಾಡ್ದೆ ನಮ್ಗೆ ಗೋಣಿ ಚೀಲ ಬಂದದ್ದು ನಾಳೆ. ಹೌದಲ್ಲ, ಬನ್ನಿ. ಗುರು ಶುಕ್ರ ಶನಿ, ಶನಿ ನಿನ್ನ ಮುಂದೆ ನಿಂತಿದೆ. ಅಪ್ಪಯ್ಯ ಶನಿಗೆ ಮನೆ ಇಲ್ಲ. ಅಪ್ಪಯ್ಯ ನೀವು ಯಾವ ಕೈ ನೋಡುದು? ಅಪ್ಪಯ್ಯ ಅದು ಮುಟ್ಟಬೇಡ. ಅಪ್ಪಯ್ಯ ಅಪ್ಪಯ್ಯ ನೀವು ಕೈ ನೋಡುದು ಬೇಡ. ಅಪ್ಪಯ್ಯ ಅಪ್ಪಯ್ಯ ಅದು ವಿಷಯ ಬೇರೆ ಆಯ್ತ. ಅಪ್ಪಯ್ಯ ಅಲ್ಲಿ ನಮ್ಮ ದೇವಸ್ಥಾನ ಉಂಟಲ್ಲ ಅಪ್ಪಯ್ಯ, ನಮ್ಮ ದೇವಸ್ಥಾನ ಗರ್ಭಗುಡಿಗೆ ಯಾರೊಬ್ಬ ಕಾಡಿದ ಬೇಡ ನುಗ್ಗಿ ಮಾಂಸ ಎಲ್ಲ ಇಟ್ಟು ಪೂಜೆ ಮಾಡ್ತಾರಪ್ಪಯ್ಯ. ನನ್ನನ್ನು ಅವಯವ ಅಂತ ಹೇಳ್ತಾ ಇದ್ದಾನೆ, ನಿನ್ನನ್ನು ಗುರುಗಳೇ ಅಂತ ಹೇಳ್ತಾ ಇದ್ದಾನೆ. ಯಾವ ಲೆಕ್ಕದ ಗುರು ನೀನು? ಅದು ಸಣ್ಣ ಮಟ್ಟಿನ ಗುರು, ಸಣ್ಣ ಮಟ್ಟಿನ. ಅದಪ್ಪಯ್ಯ ಮೊನ್ನೆ ನಾನು ಇಲ್ಲಿಗೆ ಪೂಜೆಗೆ ಬರುವಾಗ ಅವ ಒಳಗೆ ಕುಳಿತು ಪೂಜೆ ಮಾಡುತ್ತಾ ಇದ್ದ ಅಪ್ಪಯ್ಯ, ನನಗೊಂದು ಮಂತ್ರ ಹೇಳಿಕೊಳ್ಬೇಕು ಅಂತ ಹೇಳಿದ ಅಪ್ಪಯ್ಯ. ಗೊತ್ತಿಲ್ಲ ಅಂತ ಹೇಳಿದೆ, ಅವ ಜೋರು ಮಾಡಿದ, ನನಗೆ ಬೇಸರ ಆಯ್ತು. ಒಂದು ಮಂತ್ರ ಹೇಳಿಕೊಟ್ಟೆ. ಯಾವ ಮಂತ್ರ? ಪಂಚಾಚಾರಿ ಪಂಚಾಕ್ಷರಿ ಮಂತ್ರ. ಅಯ್ಯೋ ದೇವರೇ, ಮಾಂಸ ತಿನ್ನುವ ಬಾಯಿಯಲ್ಲಿ ಅದನ್ನು ಹೇಳುವಂತೆ ಮಾಡಿದ್ದಿಲ್ಲ ಮಗನೇ. ನಿನ್ನ ಶಿಷ್ಯ ಅಲ್ವಾ, ನೀನು ಅವನ ಗುರು ಅಲ್ವಾ, ಅವನನ್ನು ಇಲ್ಲಿಂದ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಹೇಳು. ಅದು ಯಾರು ಗೊತ್ತಾ? ನನ್ನ ಅವ ಅಲ್ಲ, ಅವರು ಇವರು ಅಂತ ಹೇಳ್ಬೇಕಾಯ್ತಾ? ಅವರು ನನ್ನ ಅಪ್ಪಯ್ಯ. ಅಪ್ಪಯ್ಯ ಅಪ್ಪಯ್ಯ ಅಲ್ಲ, ಅಪ್ಪಯ್ಯ ಕೈಲಾಸ ಶಾಸ್ತ್ರಿಗಳು. ಕೈಲಾಸ ಅಂದ್ರೆ ಇವನ ಕೈಲಾಸ ಅಲ್ಲ, ಅದು ವೈಕುಂಠ. ನೀವು ಇಲ್ಲಿ ಒಳಗೆ ಬಂದು ಪೂಜೆ ಮಾಡಬಾರ್ದು ಆಯ್ತಾ? ಹೂ ಅಲ್ಲಿ ನೋಡು, ಒಂದು ಕಂಬ ಕಾಣ್ತದಲ್ಲ, ಅಲ್ಲಿಗೆ ಹೋಗು. ಅವನಿಗೆ ಹೋಗ್ಲಿಕ್ಕೆ ನೀವೆಲ್ಲ ಅದಲ್ಲ ವಿಮರ್ಶೆ ಮಾಡಬೇಡ, ಅಲ್ಲಿಗೂ ದೇವರು ಬರ್ತಾರೆ ಆಯ್ತಾ? ಅಲ್ಲಿ ಬರ್ತಾರ ನನಗೆ ಸಿಟ್ಟು ಬಂದ್ರೆ ಮತ್ತೆ ನಮ್ಮ ಎಲ್ಲ ಬೀಳ್ತದೆ. ಇಲ್ಲ ಬರೋದಿಲ್ಲ. ಅಪ್ಪ ಯಾರನ್ನು
ಇಲ್ಲೆಲ್ಲ ಗಲೀಜ್ ಆಗ್ತದೆ. ಇದಕ್ಕೆ ಬ್ರಹ್ಮಕಲ ಸೇವೆ ಮಾಡ್ಬೇಕು ಅಪ್ಪಯ್ಯ. ನಾನು ಸೆಗಣಿ ಹಾಕ್ಬೇಕಪ್ಪ. ನೀನು ಇಲ್ಲಿ ಸೆಗಣಿ ಹಾಕ್ಬಿಟ್ಟು ಹೋಗ್ಬೇಡ, ಮನೆಗೆ ಹೋಗು. ಅಪ್ಪಯ್ಯ ಅಲ್ಲಿ ಅಮ್ಮ ಕಾಯ್ತಾರೆ, ನೀವು ಬರ್ಬೇಕಂತೆ. ಬೇಗ ಬನ್ನಿ ಅಪ್ಪಯ್ಯ. ಭಯ ಭೀತಿ ದೊರೆಯುತ್ತ ಶಾಸ್ತ್ರಿಯಾಗೆ ಲಯ ಕಾರಣ ಕಂಠಿಹಾರವಾಗ ತಂದನು ರಾಣಿಯ ಗೃಹಕ್ಕೆ ತಂದನು ನೋಡಿದ್ದೆ, ಆಮೇಲೆ ನೋಡುವ ಅವಕಾಶವೇ ಸಿಗಲಿಲ್ಲ. ಇವತ್ತು ನನಗಾಗಿ ನಿನ್ನ ನೃತ್ಯ ಕಾರ್ಯಕ್ರಮ ಮಾಡ್ತೀಯಾ? ನಮಗೆ ಈ ಶೈಲಿ ಬರಬೇಕಲ್ಲ ಶಾಸ್ತ್ರಗಳೇ. ನಿನ್ನ ಶೈಲಿಯಲ್ಲಿ ಮಾಡು. ಹೌದಾ? ನಮ್ಮ ಶೈಲಿ ಕುರಿತ ಕೃಷ್ಣ ರಂಗ ಮುರಳಿ ಮೋಹನ
ಸುಮ ಅರಳಿದೆ ನಗುತ್ತಲಿ ಬಾ, ವನ ಸುಮ ಅರಳಿದೆ ನಗುತ್ತಲಿ ಬಾ, ವನ ಸುಮ ಅರಳಿದೆ ನಗುತ್ತಲಿ ಬಾ, ಮುರಳಿ ಮೋಹನಪ್ಪ ಮುರಳಿ ಮೋಹನಪ್ಪ ಮುರಳಿ ಮೋಹನಪ್ಪ ಮುರಳಿ ಮೋಹನಪ್ಪ, ವನ ಸುಮ ಅರಳಿದೆ ನಗುತ್ತಲಿ ಬಾ, ವನ ಸುಮ ಅರಳಿದೆ ನಗುತ್ತಲಿ ಬಾ, ವನ ಸುಮ ಅರಳಿದೆ ನಗುತ್ತಲಿ ಬಾ, ನಗುತ್ತಲಿ ಬಾ, ನಗುತ್ತಲಿ ಬಾ, ನಗುತ್ತಲಿ ಬಾ, ನಗುತ್ತಲಿ ಬಾ. ತಗದಿಮಿ 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 ತಗದಿನದೆ ತಗದಿಮಿ ತಗದೆನು ತಗದಿಮಿ ತಗದೆನು ತಗದಿಮಿ ತಗದೆನು ತಗದಿನದೆ ಬೇಡವೇ ನಾಯ್ಕ ಬಾಲ ಬಂದಿರು ಬೇಡ ನಿಜ
ಮಾತ ಮಾತಲ್ಲ ಎಲ್ಲರೊಂದಾಗಿ ಮಾಡಿದ ಸರವೊಂದು ಇಲ್ಲವಾಗಿದೆ ಗೆಲ್ಲೋಯಿ ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಮಾಡುವ ಸಂಭವ ಯಾಕೆ ಸ್ವಾಮಿ ಕಾರಣಂಟು ಏನಾಯ್ತು ನಾವೆಲ್ಲ ಸೇರಿ ವಂತಿಗೆ ಮಾಡಿ ಹತ್ತು ಸಮಸ್ಯರು ಸೇರಿ ನವರತ್ನದ ಹಾರವನ್ನು ದೇವರಿಗೆ ಹಾಕಲಿಲ್ವಾ ಕಂಠಿ ಹಾರ ಕಂಠಿ ಹಾರ ಕಾಣೆಯಾಗಿದೆ ಏನಾಡಿದಿರಿ ಶಾಸ್ತ್ರಿಗಳ ಏನಾಡಿದಿರಿ ನಿಜ ತೊಡೆಯಲ ಹಾರ ಇಲ್ಲ ಎನ್ನುವಿರಿ ಏನಾಡಿದಿರಿ ಎಲ್ಲರೂ ಸೇರಿ ಹಾಕಿದ್ದು ಕಂಠಿಹಾರ ಇಲ್ಲಂತ ಅಂದ್ರೆ ಹೋಗುದಲ್ಲಿಗೆ ಜವಾಬ್ದಾರಿ ನಿಮಗೆ ಹೌದಾ ಪೂಜೆ ಮಾಡೋದು ನೀವು ಬಿಟ್ಟರೆ ನಿಮ್ಮ ಮಗ ಎಲ್ಲಿ ಹೋಯ್ತು ಆದ್ರೆ ಒಂದು ಏನು ಅವ ಕದ್ದ ಕಳ್ಳ ಯಾರಂತ ನನಗೆ ಗೊತ್ತಾಯ್ತು ಕದ್ದ ಕಳ್ಳ ಗೊತ್ತಾಯ್ತು ಅವ ಬೇರೆ ಯಾರು ಅಲ್ಲ ಅವ ನಿಮ್ಮ ಜನ ನಮ್ಮ ಜನ ಯಾರವ ಆವತ್ತು ನಿಮ್ಗೆ ನಿಮ್ಮ ಹತ್ರ ಬಂದು ನನಗೆ ಜಾಗೆ ಕೊಡಿ ಮನೆ ಕಟ್ಟಿ ಕೊಡಿ ಅಂತ ಹೇಳಲಿಲ್ವ ದೇವಸ್ಥಾನದ ಒಳಗೆ ಬಂದು ಪೂಜೆ ಮಾಡ್ತಾ ಇದ್ದ ಅವಲ್ಲದೆ ಬೇರೆ ಯಾರು ಅಲ್ಲ ಆವತ್ತು ಮನೆ ಕಟ್ಟಲಿಕ್ಕೆ ಸ್ಥಳ ಕೊಡ್ಲಿಲ್ಲ ಅಂತ ಹೇಳಿ ದೇವಸ್ಥಾನ ಒಳಗೆ ಹೋಗಿದ್ದಾನ ಕಾರ್ಯಕ್ರಮ ಕೈದಿದ ಧೈರ್ಯ ತುಳು ಗತಿ ಇಲ್ಲ ಗತಿ ಇಲ್ಲ ಗೋತ್ರ ಇಲ್ಲ ಗೋತ್ರ ಇಲ್ಲ ಬಿಡಾರ ಇಲ್ಲ ಬಿಡಾರ ಇಲ್ಲ ಬಿಡಾರದಲ್ಲಿ ವ್ಯವಸ್ಥೆ ವ್ಯವಸ್ಥೆ ಇಲ್ಲ ಎಲ್ಲ ಕೇಳೋದಕ್ಕೆ ಆಗುದಿಲ್ಲ ಹೇಳಿದ ನಾನು ಹೌದಾ ಮನೆಗೆ ಎಂತ ಮಾಡಿದ್ದೀರು ಆಗುದಿಲ್ಲ ಹೇಳಿದಕ್ಕೆ ಇಲ್ಲಿ ಒಳಗೆ ಒಂದು ಪೂಜೆ ಇದ್ದೀನದು ಮೂರು ಕಾಸಿನವರ ನೀವು ಬಿಡಾರದ ವ್ಯವಸ್ಥೆ ಮಾಡಿದವರು ಯಾರು ಇಲ್ಲಿಯ ನಾನು ಬೇರೆ ವ್ಯವಸ್ಥೆ ಮಾಡ್ತಂತ ಹೇಳಿಲ್ವಾ ಅಷ್ಟೊಳಗೆ ಯಾಕೆ ಇಲ್ಲಿ ಬಂದ ನೀನು ಅಲ್ಲಿ ಗಾಳಿ ಕಡಿಮೆ ಉಂಟು ಅಲ್ಲಿ ಹೀಗೆ ನಿಮಗೆ ಹೋದ್ಲಾರಿ ಗಾಳಿ ಸಿಕ್ತದಲ್ವಾ ಮನೆಯಲ್ಲಿ ದಿವಸ ಗಾಳಿ ಬರ್ತದ ಮಾತಾಡ್ತಾರೆ ಮಾತು ಅಷ್ಟು ಮಾಡಿದ್ದಲ್ಲದೆ ಆ ದೇವರ ಕೊಡಿದ ಹಾರವನ್ನು ಹಾಗೆ ಕದ್ದ ಹೇಳು ಕೊಡ್ತೀಯೋ ಅಧಿಕ ಇಂದಿಗೆ ಅಪರಾಧನಲ್ಲ ನೋಡ ತಂದಿದರವ ನಾನಿಗೂ ಕಾಣೆ ಅಧಿಕಾರಿಗಳೇ ಅಧಿಕಾರಿಗಳೇ ಜನ್ಮ ಕೊಟ್ಟಂತಹ ತಂದೆಯನ್ನು ನೋಡಿದ ನೆನಪು ನನಗಿಲ್ಲ ಆ ತಂದೆಯನ್ನು ನಿಮ್ಮ ಮುಖದಲ್ಲಿ ನಾನು ಕಂಡೆನಯ್ಯ ಇರುವುದಕ್ಕೆ ವಾಸ್ತವ್ಯಕ್ಕೆ ಮನೆ ಇಲ್ಲ ಎಂಬ ಹಾಗೆ ನಿಮ್ಮಲ್ಲಿಗೆ ಹೋಗರೆದಾಗ ಸಣ್ಣ ಮನೆಯೊಂದನ್ನು ನಿರ್ಮಿಸಿ ನನಗೆ ಬದುಕುವುದಕ್ಕೆ ಅವಕಾಶವನ್ನು ಕೊಟ್ಟ್ರಿ ಅನ್ನ ಕೊಟ್ಟಂತಹ ಕೈಗೆ ಎಂದಾದರೂ ಕಚ್ಚುವ ಸ್ವಭಾವವೇ ನನ್ನದು ಈಗ ದೇವರಾಣಿ ದೇವರ ಮೂರ್ತಿಯನ್ನು ಕಂಡಿದ್ದೇನೆ ವಿನಃ ದೇವರ ಕೊರಳಲ್ಲಿ ಹಾರವನ್ನು ನಾನು ಕಂಡಿಲ್ಲ ಪ್ರಭು ನಾನು ಕಳ್ಳತನ ಮಾಡಿಲ್ಲ ತಂದೆಯೇ ಶಾಸ್ತ್ರಿಗಳೇ ಹೇಳೋ ಮತ್ತೆ ಕೇಳಿದಿರಾ ಯಾರೇ ಆಗಿ ಕದ್ದ ಕಳ್ಳ ನಾನು ಕದ್ದಿದ್ದೇನೆ ಅಂತ ಯಾವತ್ತಾದ್ರೂ ಒಪ್ಪಿಕೊಳ್ತಾನ ಇಲ್ಲ ಮಾತಿನಲ್ಲಿ ಜಾಣನಿವ ಮೂರ್ಖ ಕದ್ದವ ಯಾವತ್ತು ಕಳ್ತನ ಮಾಡಿದ್ದೆ ಅಂತ ಹೇಳುವುದಿಲ್ಲ ಉಣ್ಣುವ ಅನ್ನಕ್ಕೆ ವಿಷ ಹಾಕುವ ಮಾರಿ ಸಂತಾನದವ ಇವನ ಮುಖ ಈ ರೀತಿ ಸೌಮ್ಯ ಕಂಡ್ರು ಒಳಗಿಂದ ಕೊಳಕುಂಟು ನಾಲ್ಕು ಬಿಗೀರಿ ಆಮೇಲೆ ತನ್ನಷ್ಟಕ್ಕೆ ಬಾಯಿ ಬಿಡ್ತಾನೆ ಬಿಸಿ ಮುಟ್ಟಿದ ನೋಡ್ಬೇಕ ಹೌದು ಬನ್ನಿ Thank you.
ಏನಿದು ಕವಳತ್ತು ಅದು ಎಂತದಾಗಿದೆ ಅಂತ ತೋರ್ಬಿಟ್ಟು ಅಂತ ಏ ಶಾಸ್ತ್ರಿ, ನನ್ನ ಜಾತಕ ಬಿಡಿಸ್ತೇನೆ, ಮುಂದೆ ಬಾ. ಒಂದ ರಸ್ತೆ ಇಲ್ಲ ಎಂತದ್ದು ಹಾರ ತತ್ತವ ಯಾರು ಹೇಳ್ತಿದ್ರು? ಬೇಡರದಿಲ್ಲ ಹೌದಾ? ಯಾರು ತತ್ತವರು? ಸತ್ಯ ಪಾಯ ಬಿಟ್ಟೇ ಅಡ್ಡಿಲ್ಲ, ಇಲ್ಲದೆ ಹೋದ್ರೆ ಸ್ವಂತ ಮೂರ್ದ. ನಿಮ್ಮ ಮೈ ಮೇಲೆ ಕಾಲಹಸ್ತೇಶ್ವರ ದೇವರು ಬಂದದ್ದು. ಹೌದಂತೆ ಹಾಕಿದೆಲ್ಲ ಬಿಡುವುದಿಲ್ಲ. ದೇವರು ಬಂದು ಒಂದು ಕೈಯಲ್ಲಿ ಶ್ರುತಿ ಬಾರಿಸಿದ್ದು, ಮತ್ತೊಂದು ಕೈಯಲ್ಲಿ ಮದ್ದಳೆ ಬಾರಿಸಿದ್ದು. ನನಗೆ ಏನಾಯ್ತು ಅಂತಲೇ ಗೊತ್ತಿಲ್ಲ. ಕಣ್ಣಿಗೆ ಅರಸಿನ ಹುಡಿ ಹಾಕಿದಾಗೆ ಆಯ್ತು. ಅರಸಿನ ಪುಡಿ ದೇವರು ಏನು ಹೇಳಿದ್ರು? ಅದು ನಾಳೆ ಬೆಳಿಗ್ಗೆ ಯಾರು ಕುತ್ತಿದ್ದಂತೇಳಿ ಹೇಳ್ತೇನೆ ಹೇಳ್ತೇನೆ ಅಂತ ಹೇಳಿತಪ್ಪ. ಹೌದಾ? ಹೌದು. ಈಗಲಾದ್ರೂ ಗೊತ್ತಾಯ್ತ ನನ್ನ ವಿಷಯ. ಹೌದಪ್ಪ. ದೇವರು ನನ್ನ ಮೇಲೆ ಬಂದಿರು ಅಂತ ಹೇಳುವಾಗ ಇಷ್ಟು ನನ್ನ ಭಕ್ತಿಯ ಪರಾಕಾಷ್ಠೆ. ನಿಮ್ಮ ಕಾಷ್ಟ ನೋಡಿದ್ದೇವಪ್ಪ. ಹಾಗಾದ್ರೆ ನಾಳೆ ಬೆಳಿಗ್ಗೆ ಎಲ್ಲರೂ ತಯಾರಾಗಿ ನಾನು ಕೂಡ ಬರ್ತೇನೆ. ಆಯ್ತು. ಶುದ್ಧದಲ್ಲಿ ಇರ್ಬೇಕಾಯ್ತು. ಯಾರು ಅಪ್ಪ? ಮನೆಗೆ ಬರ್ಬೇಕಾದ್ರೆ ಅಮ್ಮ ಕಾಯ್ತಾ ಇದ್ದಾರೆ. ಅವಸ್ಥೆ ಇದು. ಮೊದಲು ನೀವು ಬಂದ್ರಿ, ಆಮೇಲೆ ನಿಮ್ಮ ಮಾಣಿ ಬಂದ, ಈಗ ಊರಿನ ಗೌಡ್ರು ಬಂದ್ರು, ಇನ್ನು ಯಾರ್ಯಾರು ಬರ್ಲಿಕ್ಕಿದ್ದಾರೆ? ಇದಕ್ಕಿಂತ ಮೊದಲು ಬಂದವರದ್ದು ಲೆಕ್ಕವೇ ಇಲ್ಲ. ನಿಮ್ಮಿಂದಲೇ ಪ್ರಾರಂಭ ಆದದ್ದು. ಗೆಜ್ಜೆ ಪೂಜೆ ಆದದ್ದೇ ನೀವು ಪೂಜೆ ಮಾಡಿ ಕೊಟ್ಟ ಮೇಲೆ ಗೊತ್ತುಂಟಾ ರಾಣಿ? ಈಗ ನಮ್ಮ ಮಾನ ಮರ್ಯಾದೆ ಒಂದು ಪ್ರಶ್ನೆ ಬಂದಿದೆ, ಇದನ್ನು ಉಳಿಸಬೇಕು. ನಿಮ್ಮ ಮರ್ಯಾದೆ ಅಲ್ಲ ನಲ್ಲ ನಲ್ಲ ನಲ್ಲ. ಈಗ ನಾಳೆ ನೀನು ಬೆಳಿಗ್ಗೆ ನನ್ನ ಜೀವ ಹೋದ್ರೆ ಹೊಣೆಗಾರ ನೀವ? ನಿನಗೆ ಏನಾಗ್ಬೇಕು? ನಿಮ್ಮ ಮನೆ ಉಂಟಲ್ಲ. ಹೌದು. ಮನೆ ನನ್ನ ಹೆಸರಿಗೆ ಆಗ್ಬೇಕು. ಬರ್ದೆ. ನಿಮ್ಮ ಆಸ್ತಿ ಉಂಟಲ್ಲ. ಹೌದು. ನನ್ನ ಹೆಸರಿಗೆ ಆಗ್ಬೇಕು. ಬರ್ದೆ. ನಿಮ್ಮ ಬಂಗಾರ ಉಂಟಲ್ಲ. ಹೌದು. ನನ್ನ ಹೆಸರಿಗೆ ಆಗ್ಬೇಕು. ಬರ್ದಾಯ್ತು. ಬರ್ದ ಆಯ್ತಲ್ಲ, ಬರ್ದು ಕೊಡ್ಬೇಕು. ಕೊಡ್ತೇನೆ. ಬರೀ ಬರ್ದು ಕೊಡುದಲ್ಲ, ನಿಮ್ಮ ಹೆಬ್ಬೆರಳು ಗುರುತು ಇರಬೇಕು ಅಲ್ಲಿ. ನನಗೆ ಬರೀಲಿಕ್ಕೆ ಬರ್ತದೆ? ಮತ್ತೆ ಇವತ್ತಿನವ್ರಿಗೆ ಗೊತ್ತಾಗ್ಲಿಲ್ಲ. ಗೊತ್ತಾಗುದಿಲ್ಲ ನಿಮಗೆ. ಬರ್ಲಿಕ್ಕೆ ಬರ್ತದೆ? ನೀವು ಬರ್ದದ್ದು ಉಳಿದವ್ರಿಗೆ ಓದ್ಲಿಕ್ಕೆ ಬರ್ತದಾ? ಅದು ಕಷ್ಟ, ನಾನೇ ಓದ್ಬೇಕು. ಅದೇ ಸಮಸ್ಯೆ. ನಾಳೆ ಬೆಳಗ್ಗೆ ಅಷ್ಟು ಮಾಡುವ. ಹೌದು. ಇಷ್ಟು ನೀವು ಮಾಡಿದ್ರೆ ಆಯ್ತು. ಅವರು ಮಾತಾಡುದಿಲ್ಲ, ಸಮಾಧಿಯಲ್ಲಿದ್ದಾರೆ.
ಪರಮಾತ್ಮ ಭಕ್ತಿಯಿಂದ ಬೇಡಿಕೊಳ್ಳುವುದದು ಪರಮಾತ್ಮ. ಏನಾದ್ರೂ ಮಾತಾಡಿ ನಿಮ್ಮದು ಎಂತ ತಾಟ ಬಾಬು ಅಂದಿನಿಂದ ಇಂದಿನ ತನಕ ದಿನಕ್ಕೆ ಮೂರ ಹೊತ್ತು ತಣ್ಣೀರು ಸ್ನಾನ ಮಾಡಿ ನಿನ್ನ ಪೂಜೆಯನ್ನು ಮಾಡುತ್ತಿದ್ದ ಪರಮ ಭಕ್ತರಾದ ನನ್ನ ಮೇಲೆ ಅಪ್ಪಯ್ಯ ನೀವು ಈಗ ಹೇಳಿದ್ರೆ ನಿಮ್ಮ ಊರಿಗೆ ದೇವರು ಕಾಲಾಕಿ ಮಲಗಲಿಕ್ಕಿಲ್ಲ. ಕಳ್ಳನನ್ನು ಬಂದ ಅಪವಾದ ಬಂದಿದೆ ಸ್ವಾಮಿ, ಈ ಅಪವಾದವನ್ನು ಆದಷ್ಟು ಬೇಗ ಹೋಗಲಾಡಿಸಿ ಸತ್ಯ ಕಳ್ಳ ಯಾರು ಅಂತ ನೀನು ನಿನ್ನ ಬಾಯಿಯಲ್ಲಿ ಹೇಳಬೇಕು. ಹರ ನಮ ಪಾರ್ವತಿ ಪತೆ ಹರ ಕಾಳಹಸ್ತೇಶ್ವರನ ಸಮಸ್ತ ಭಕ್ತ ಶ್ರೇಷ್ಠರೇ, ಇದು ಕೈಲಾಸದಿಂದ ಇಂಥ ಶಕೆಯನ್ನು ಓಡಾಡಿ ಬಂದಿದ್ದಾನೆ ಪರಮೇಶ್ವರ. ಈ ಪರಮೇಶ್ವರನಾಡುವ ಮಾತನ್ನು ಆಲಿಸಬೇಕು ಆಲಿಸಬೇಕು. ನಂದ ಕೂಡಲಿರುವಂತಹ ಪ್ರತಿಯಾರವನ್ನು ಕಟ್ಟಿದ್ದು ಕೈಲಾಸ ಶಾಸ್ತ್ರಿಗಳು ಎನ್ನುವುದಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ. ಅಪವಾದವರ ತಲೆ ಮೇಲೆ ಬಂದಿದೆ. ನಿಜವಾಗೂ ಕದ್ದದ್ದು ಶಾಸ್ತ್ರಿಗಳೇ ಅಲ್ಲವೇ ಅಲ್ಲ, ಅಲ್ಲವೇ ಅಲ್ಲ, ಅಲ್ಲವೇ ಅಲ್ಲ. ಮತ್ತೆ ಕತ್ತಿದ್ದು ಆ ಬೇಡರ ತಿನ್ನ, ಬೇಡರ ತಿನ್ನ, ಬೇಡರ ತಿನ್ನ. ಸ್ವಾಮಿ ಶಾಸ್ತ್ರಿಗಳೇ ತಪ್ಪಾಗಿ ಹೋಯ್ತು ಸ್ವಾಮಿ, ತಪ್ಪಾಗಿ ಹೋಯ್ತು. ಈಗಲಾದ್ರೂ ಗೊತ್ತಾಯ್ತಲ್ಲ ನೀವು ಎಂತವ್ರು ಅಂತ ಈಗ ಗೊತ್ತಾಯ್ತು ಸ್ವಾಮಿ. ಮತ್ತೆ ದೇವರನ್ನೇ ಮಾತಾಡಿಸಿ ಮತ್ತೆ ನಿಮ್ಮ ಯೋಗ್ಯತೆ ಏನಂತ ಈಗ ಅರ್ಥ ಆಯ್ತು. ಆಗ್ಲಿ ಸ್ವಾಮಿ, ಎಲ್ಲರಿಗೂ ಗೊತ್ತಾಯ್ತಲ್ಲ, ಗೊತ್ತಾಯ್ತಲ್ಲ ಶಾಸ್ತ್ರಿಗಳು ತಪ್ಪು ಮಾಡ್ಲಿಲ್ಲ, ಅವ್ರು ಕಂಡ್ರಲ್ಲ. ಅಪ್ಪಯ್ಯ ಅದು ಇಷ್ಟು ಬೇಗ ಎಲ್ಲಿಂದ ಬಂತ ಅಪ್ಪಯ್ಯ? ಉದಯವಾಣಿ, ಉದಯವಾಣಿ ಅಂತ ಹೇಳಿದ್ರು. ಆಕಾಶವಾಣಿ, ಆಕಾಶವಾಣಿ ಅದು ದೇವರು ಮಾತಾಡಿದ್ರು. ಹೌದಪ್ಪಯ್ಯ, ದೇವರಿಗೆ ಶೀತ ಆಗಿದೆ ಅಪ್ಪಯ್ಯ. ಅದು ಹೆಣ್ಣು ಮಕ್ಕಳು ಮಾತಾಡಿದಾಗೆ ಕೇಳಿತ್ತು ನನಗೆ. ದೇವರು ಅಂತ ಹೇಳಿದ್ರೆ ಏನು? ಯಾರು? ಹೆಣ್ಣ, ಗಂಡ, ಅದ ಇದ ಅರ್ಧನಾರೀಶ್ವರ. ಈ ಹೊತ್ತಿಗೆ ಅಭಯ ಕೊಡುವಾಗ ನನ್ನ ಅರ್ಧನಾರಿ ಆಗಿದ್ದಾನೆ. ಹಾಗಾಗಿ ಸ್ವಲ್ಪ ಹೆಣ್ಣು ಸ್ವರ ಬಂದದ್ದು. ಅಪ್ಪಯ್ಯ ನಿಮ್ಮ ಯೋಗ್ಯತೆ ಏನೆಂಬುದು ಈಗ ಅರ್ಥವಾಯ್ತಪ್ಪಯ್ಯ. ದೇವರನ್ನೇ ಮಾತಾಡಿಸಂತ ಪುಣ್ಯಾತ್ಮರು ನೀವು. ನಿಮಗೆ ಮಗನಾಗಿ ಹುಟ್ಟಿದ್ದು ನನ್ನ ಜನ್ಮ ಸಾರ್ಥಕ ಆಯ್ತು. ಆದರೆ ನಿಮ್ಮ ಮಗನಾದ ನಾನು ಸಣ್ಣ ಕೆಲಸ ಮಾಡಬೇಡು ಅಪ್ಪಯ್ಯ. ಮಾತಾಡಿದ ದೇವರು ನಮಗೆ ಕಣ್ಣಾರೆ ಕಾಣ. ಆ ದೇವರನ್ನು ಮಾತಾಡಿಸ್ಲಿಕ್ಕೆ ಎಷ್ಟು ಕಷ್ಟ ಆಗಿದೆ, ಎಷ್ಟು ನಷ್ಟ ಆಗಿದೆ. ಹೌದಪ್ಪಯ್ಯ, ನಿಮ್ಮ ಕಷ್ಟ ನಷ್ಟ ಎಲ್ಲ ತುಂಬಿಸೋದಕ್ಕೆ ಬೇಕಾಗಿ ಒಮ್ಮೆ ಗರ್ಭಗುಡಿಯಲ್ಲಿ ಹೋಗಿ ಬರ್ತೀನಿ. ಬಂಡಗೌಡರು ಕಾತೆಯಿಂದ ಮುಗು ಗುಂಡು ತಲೆಯಿಂದಿರಿ ರುಂಡ ಮಾಳಿಯ ನುಡಿದಿರಂದ ಭಂಡರಂದ ದೋಳು ಕಾಸಿನವರೇ ಎಂಥದ್ದು? ಆವಾಗ ಅನುಮಾನ ಆಯ್ತು ನನಗೆ, ದೇವರು ಭಕ್ತಿ ಮಾಡೋದು ದೇವರಿಗೆ ಹೊಡಲಿಕ್ಕೆ ಹೋಗುದ್ರೆ ಇಲ್ಲಿ. ಹಾ, ಈಗೆಂಥದ್ದು ನಿನ್ನ ದೇವರು ಇದೆಯ? ಇಷ್ಟು ಮಾಡಿದ್ರೆ ಹೇಗೆ ಬಿಡ್ಲಿಕ್ಕಿಲ್ಲ, ಇವ ಸ್ವಂತ ಮುಡ್ತಾನೆ. ನನ್ನ ಅಪ್ಪಯ್ಯ ತಿಳಿತವ ತಿಳಿಯದ ಏನೋ ತಪ್ಪು ಮಾಡಿದ್ದಾರೆ, ಅದಕ್ಕೆ ಬೇಕಾಗಿ ನೀವು ಅವರಿಗೆ ಶಿಕ್ಷೆ ಕೊಡಬಾರದು. ನನ್ನ ಅಪ್ಪಯ್ಯ ಪಾಪ, ನನಗೆ ಅಪ್ಪಯ್ಯ ಬೇಕು, ಹಾಗೆ ಹೊಡೆಯುತ್ತಿದ್ದಾರೆ. ನೀವು ನನಗೆ ಹೊಡೀರಿ, ಅಪ್ಪಯ್ಯನಿಗೆ ಹೊಡಿಬೇಡಿ. ಬೇಕು ಇಲ್ಲ ಸ್ವಾಮಿ, ನೋಡಿದ್ರೆ ಅವರು ಅಪ್ಪ ನೀವು ಮಗ, ನಿಮಗಿದ್ದ ಬುದ್ಧಿ ಅವರಿಗಿಲ್ಲಲ್ಲ, ಹಾಗಾಗಿ ಬೇಸರ ಆಯ್ತು. ಶಾಸ್ತ್ರಿಗಳೇ ಹೀಗೆಲ್ಲ ಯಾಕೆ ಮಾಡಿದ್ರಿ ಹೇಳಿ ನೀವು? ಕಣ್ಣೀರು ಬರ್ತದೆ, ಕಣ್ಣೆಲ್ಲ ನಿನ್ನ ಕಣ್ಣಿನಲ್ಲಿ ಧಾರಾಕಾರವಾಗಿ ರಕ್ತ ಸುರಿಯುತ್ತಾ ಇದೆ. ನನ್ನ ದೇವರಿಗೆ ಕಣ್ಣಿಲ್ಲ ಎಂದಾದ ಮೇಲೆ ನನಗೆ ಈ ಕಣ್ಣು ಬೇಕೆ? ಇದೋ ನನ್ನ ಒಂದು ಕಣ್ಣನ್ನು ಕಿತ್ತು ನಿನಗೆ ಕೊಡುತ್ತೇನೆ ಪ್ರಭು. ಪ್ರಭು, ಇನ್ನೊಂದು ಕಣ್ಣನ್ನು ನಿನಗಿಟ್ಟಿದ್ದೆ. ಅಯ್ಯೋ, ಇನ್ನೊಂದು ಕಣ್ಣನ್ನು ರಕ್ತ ಸೋರ್ತಾ ಇದೆ. ಪ್ರಭುವೇ, ಇನ್ನೊಂದು ಕಣ್ಣನ್ನು ಕಿತ್ತು ನಾನು ಕೊಡುವಲ್ಲಿ ನಿನ್ನ ಕಣ್ಣು ಎಲ್ಲಿಂದ ನನಗೆ ಗೊತ್ತಿಲ್ಲ. ಅದನ್ನು ಗುರುತಿಸುವುದಕ್ಕಾಗಿ ನಿನ್ನ ಕಣ್ಣಿ ಬಂದು ಕಾಲನ್ನು ಇಟ್ಟಿದ್ದೇನೆ. ನನ್ನ ಕಣ್ಣನ್ನು ಕಿತ್ತು ಇದು ನಿನಗೆ ಇಡ್ತಾ ಇದ್ದೇನೆ ಪ್ರಭುವೇ.
ಮೆಚ್ಚಿದೆ ಮೆಚ್ಚಿದೆ ತಿನ್ನಯ್ಯ ಎನ್ನ ನಿಶ್ಚಲ ಭಕ್ತಿಗೆ ಮುನ್ನ ಸತ್ತರಿದಿನಿ ನಿನ್ನ ಭಕ್ತರೊಳಗೆ ನೀನು ಹೆಚ್ಚಿನವನು ಮೆಚ್ಚಿದೆಯ ಮುದವತಾಳುತ್ತಿದೆ ಹೇ ಮಹಾತ್ಮಯ್ಯ ಹೇಳಲೇನದ ದೋಷವಂತೆ ದೇವ ಜಗದೀಶ ಪರಮೇಶ ಜಗದೀಶ ಆಯ 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 ಆಗ ಆಗ ದೇವಾಲಿ ಕಣ್ಣ ನಿಂತಿದ್ದಿ ನನಗೆ ಕಣ್ಣ ನಿಂತ ಕಾರಣ ಇನ್ನು ಮುಂದೆ ನೀನು ಬೇಡರ ದಿನ ಅಲ್ಲ ಬೇಡರ ಕಣ್ಣಪ್ಪ ಎಂಬುದಾಗಿ ಕರೀರಿ ಬೇಡರ ಕಣ್ಣಪ್ಪ ಎಂಬುದಾಗಿ ಎಲ್ಲರೂ ಕರೀರಿ ಬೇಡರ ಕಣ್ಣಪ್ಪ ಸತ್ಯ ಧರ್ಮವ ಸಾರಿದ ಜಗಕ್ಕೆ ಸತ್ಯ ಧರ್ಮವ ಬೋಧಿಸಿದ ಜಗಕ್ಕೆ ಸತ್ಯ ಶಾಂತಿಯ ಬೆಳಗಿದ ಜಗಕ್ಕೆ ಸತ್ಯ ಶಾಂತಿಯ ಬೆಳಗಿದ ಜಗಕ್ಕೆ ಸತ್ಯಂ ಶಿವಂ ಸುಂದರಂ ಸತ್ಯೋ ಶಿವೋ ಸುಂದರಂ ಸತ್ಯೋ ಶಿವೋ ಸುಂದರಂ ಸತ್ಯೋ ಶಿವಂ ಸುಂದರಂ ಇವೇದರ ಕಣ್ಣಪ್ಪ ಇವೇದರ ಕಣ್ಣಪ್ಪ ದೇವರ ಕಣ್ಣಪ್ಪ ಇವೇದರ ಕಣ್ಣಪ್ಪ ದೇವರ ಕಣ್ಣಪ್ಪ ಇವೇದರ ಕಣ್ಣಪ್ಪ ದೇವರ ಕಣ್ಣಪ್ಪ ಇವೇದರ ಕಣ್ಣಪ್ಪ ಇವೇದರ ಕಣ್ಣಪ್ಪ ಇವೇದರ ಕಣ್ಣಪ್ಪ ಪುಣ್ಯತಮವಾದಂತಹ ಈ ಕಥೆಗೆ ಮಂಗಳ ಗೀತೆಯನ್ನು ಹಾಡು ಚಿನ್ನದ ಬಟ್ಟಲಲ್ಲಿ ಹಾಲ ನೀಡುವೆ ರನ್ನದ ತೊಟ್ಟಿಲಲ್ಲಿ ನಿನ್ನ ತೂಗುವೆ ಮಲ್ಲಿಗೆಯ ಮಾಲೆಯನ್ನು ನಿನಗೆ ತೊಡಿಸುವೆ ಕರ್ಪೂರಧಾರತಿಯ ನಿನಗೆ ಬೆಳಗುವೆ ಈಶ ನಂದನ ಭೂಸುರ ಪ್ರಿಯ ಜಗದೀಶ ವಲ್ಲೀಶ ವಾಸುಕಿ ಪ್ರಿಯ ಈ ಪರಿ ನಿನ್ನ ನಾಮ ಸ್ಮರಣೀಯ ಹಾಡುತ್ತೂಗುವಿನಿಯ ಜೋ 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 ಪಾಲಿ ಜೋ 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 ಪಾಲಿ ಶರವನ ಭವನೇ ಸುಬ್ರಹ್ಮಣ್ಯನೇ ಕರವ ಮುಗಿವಿನು ಕಾರ್ತಿಕೇಯನೇ ಕರುಣೆಯಿಂದಲೀ ಕಾಯೋ ಗುಹನೇ ಮಂಗಳಂ ಜಯ ಮಂಗಳಂ ಶುಭ ಮಂಗಳೋ